नमःशङ्खचक्राभयाभीष्टहस्ते नमः त्रयम्बके गौरी पद्मासनस्थे नमः स्वर्णवर्णे प्रसन्ने शरण्ये नमस्ते महालक्ष्मी ಮಗ ಆನಂದ ಈ ಊರಿಗೆ ಬಂದ ಮೇಲೆ ನಾನ್ ತಿನ್ನು ಅನ್ನಕ್ಕೂ ಕಲ್ಲಾಕಕ್ ಶುರು ಮಾಡ್ದ. ಏನಾದ್ರೂ ಮಾಡಿ ಇವನ ಎತ್ತಂಗಿ ಮಾಡಿಸ್ಲೇಬೇಕು. ಒಳಗೆ ಬರಬಹುದೇ? ಬಂದಿರಲ್ರಿ, ಕೂತ್ಕೊಳ್ರಿ. ಏನ್ ಸಮಾಚಾರ? ಯಾಕೆ ಪೇಪರ್ ಓದಿಲ್ವಾ? ಓದ್ತೇ ಇರ್ತೀನಿಯೇ. ದೇಶದ ಬರಗಾಲದ ಬಗ್ಗೆ ಸರ್ಕಾರ ಸಮೀಕ್ಷೆ ನಡೆಸ್ತಾ ಇದೆ. ನಡೆಸ್ತಾ ಇದೆ ಪೇಪರ್ನಲ್ಲಿ. ಓಹೋ, ತುಂಬಾ ಸಿಟ್ಟಲ್ಲಿದ್ದೀರಾ. ಬರದ ವಿಷಯ ಬಿಡಿ, ನಿಮ್ ಬರವಣಿಗೆ ಬಗ್ಗೆ ಹೇಳಿ. ಏನಾದ್ರೂ ಬರಿತಾ ಇದ್ದೀರಾ? ಏನಾದ್ರೂ ಬರ್ಕೊಳ್ಳೋದಕ್ಕೆ ನಾನೇನ್ ಕೆಲಸ ಇಲ್ದಿರೋ ಸಾಹಿತಿ ತಿಳ್ಕೊಂಡ್ರಿ? ಪ್ರಿನ್ಸಿಪಾಲ್ ರೀ, ಪ್ರಿನ್ಸಿಪಾಲ್. ನನಗೆ ಬರೀ ಪುರುಸೊತ್ತಲಿದೆ. ಹೌದೌದೌದು, ಈ ಸಂಸ್ಥೆ ಪ್ರಾಂಶುಪಾಲ್ಗಿರಿ, ಮನೆಯಲ್ಲಿ ಹೆಂಡತಿ ಮುಂದೆ ಗುಲಾಮ್ಗಿರಿ. ಅಂದ್ರೆ ಅದು ಬಂದು ಕರೆದ್ರಂತೆ. ಕೋಪವಾಗಿದ್ದಾರೆ. ಏನ್ರಿ, ಏನ್ರಿ ಅದು ನಿಮ್ ಕ್ಲಾಸಲ್ಲಿ ಗಲಾಟೆ? ಗಲಾಟೆ ನನಗೆ ಅರ್ಥ ಆಗ್ಲಿಲ್ಲ. ನಿಮ್ ಕ್ಲಾಸಲ್ಲಿ ಗಲಾಟೆ ಆಗ್ತಾ ಇದೆ, ನಮಗೆ ಪಾಠ ಮಾಡಕ್ ಆಗೋದಿಲ್ಲ, ತೊಂದರೆ ಆಗ್ತಾ ಇದೆ ಅಂತ ಪಕ್ಕದ ಕ್ಲಾಸ್ ನಮಗೆ ರಿಪೋರ್ಟ್ ಮಾಡಿದ್ದಾರೆ. ಇಲ್ಲಿ ರಿಪೋರ್ಟ್ ಕೊಡಿ. ಏನ್ರಿ, ಏನ್ರಿ ಅದು ನಾನು ನಿಮಗೆ ಕೊಡೋದು? ಅಲ್ರಿ, ಹುಡುಗರೆಲ್ಲ ಕೂಡಿಸ್ಕೊಂಡು ಜಾತಿ ಮತ ಇತ್ಯಾದಿ ಬಗ್ಗೆ ಪ್ರಚೋದನೆ ಮಾಡ್ತಾ ಇದ್ದೀರಂತಲ್ಲ ನೀವು. ನೀವೇನು ಜುವಾಲಜಿ ಮೇಸ್ಟ್ರ ಇಲ್ಲ ಸೋಷಿಯಾಲಜಿ ಲೆಕ್ಚರರ? ಪ್ರಚೋದನೆ ಮಾಡುವಂತ ಪಾಠ ನಾನು ಯಾವತ್ತೂ ಮಾಡಿಲ್ಲ. ಸರಿ, ಓ ಹಾಗೋ, ಮೆಮೋ ಕೊಡ್ತೀನಿ, ಉತ್ತರ ಕೊಡಿ. ಮೆಮೋ? ನೀವೇನಂತ ಮೆಮೋ ಕೊಡ್ತೀರಿ, ನಾನು ಏನಂತ ಉತ್ತರ ಕೊಡ್ಲಿ? ಎಷ್ಟು ಕೊಬ್ ನಿಮ್ಗೆ, ನನ್ನೇ ಕೇಳ್ತೀರೇನ್ರಿ? ಸುಮ್ನೆ ಕೂಗಾಡ್ಬೇಡಿ. ನಾನು ಮಾಡಿದಿರೋ ಅಪರಾಧ ನನ್ನ ಮೇಲೆ ಹೊರಿಸಿದ್ರೆ ನೀವು ಕೊಡೋ ಮೆಮೋಗೆ ಉತ್ತರ ಕೊಡೋ ಅಗತ್ಯ ನನಗಿಲ್ಲ. ನನಗೆ ಇದು ವಾದಿಸ್ತೀರಾ? ನಾನು ಯಾರು ಅಂತ ಗೊತ್ತು ತಾನೆ? ನನ್ನ ಹಾಗೆ ನೀವು ಇಲ್ಲಿ ಹೊಟ್ಟೆಪಾಡಿಗಾಗಿ ದುಡಿಯೋಕ್ ಬಂದಿರೋ ಜಡಪ್. ನಿನ್ನ ಸಾಹಿತ್ಯ ಗಿರಿ ನನ್ನ ಹತ್ರ ತೋರಿಸ್ಬೇಡ. ನಿಮ್ಮ ಪ್ರಿನ್ಸಿಪಲ್ ಗಿರಿ ಏನಿದ್ರು ನಿಮ್ಮ ಸ್ಟೂಡೆಂಟ್ಸ್ ಹತ್ರ ಇರಲಿ, ನನ್ನ ಹತ್ರ ಅಲ್ಲ. ಏನಂದ್ರಿ, ಏನೇನು ನೀವು? ಓ ಸಮಾಧಾನ, ಸಮಾಧಾನ, ನೀವು ಕೂತ್ಕೊಳ್ಳಿ. ಅಲ್ಲಲ್ಲ, ನೀವು ನಿಂತ್ಕೊಳ್ಳಿ, ನೀವು ಕೂತ್ಕೊಳ್ಳಿ. ಅಲ್ಲ, ಈ ಸಣ್ಣ ವಿಷಯನೆಲ್ಲ ಎಷ್ಟು ದೊಡ್ಡದಾಗಿ ತಗೋತೀರಾ ನೀವು? ನನಗೂ ಎಷ್ಟೋ ಪತ್ರಗಳು ಕೊಟ್ಟಿದ್ದಾರೆ, ನಾನು ಅಷ್ಟು ಭದ್ರವಾಗಿಟ್ಟಿದ್ದೀನಿ. ಏನೋ ಉತ್ತರ ಕೊಡಿ. ಹೌದ್ರಾ?
ಅವನಿಗೆಷ್ಟಿದೆ ದುರ್ಹಂಕಾರ ಅಂತ. ಬಿಸಿ ರಕ್ತ ಸ್ವಾಮಿ, ಸ್ವಾಮೀಜಿಗೆ ತಲೆ ಬಾಗೋಲ್ಲ ಅಂತೀನಿ. ಸ್ವಾಮೀಜಿಗೂ ಇಂತಹ ಧರ್ಮ ಲಡ್ಡರೆ ಬೇಕಾಗಿದೆ? ಮಠದ ಬಗ್ಗೆ ಇವನು ಕೈನಲ್ಲಿ ಪುಸ್ತಕ ಬರ್ತಾರಂತೆ. ಪುಸ್ತಕ ತಣ್ಣನ ಗಾಳಿ ಬೀಸ್ತಾ ಇದೆ, ಕೂತ್ಕೊಂಡೆ. ನೀವು ನೋಡಿದ್ರೆ ಗೊತ್ತಾಗುತ್ತೆ ತುಂಬಾ ಪುಸ್ತಕ ತಗೊಂಡಾಗಿದೆ. ಹೌದು ಸರ್, ನಂಗೆ ಊಟ ಇಲ್ಲದೆ ಇದ್ರೂ ಪರವಾಗಿಲ್ಲ, ಬುಕ್ಸ್ ಆದ್ರೆ ಬೇಕೇ ಬೇಕು ಸರ್. ಸರ್, ಇವತ್ ಕ್ಲಾಸ್ ನಲ್ಲಿ ನಡೆದಿದ್ರ ಬಗ್ಗೆ ನಂಗೆ ತುಂಬಾ ಬೇಜಾರಾಯ್ತು. ಪ್ರಕಾಶ ಅವನ ಗುಂಪು ತುಂಬಾ ಕೆಟ್ಟೋಗಿದೆ ಸರ್. ವಯಸ್ಸು ಅವ್ರನ್ನ ಹಾಗೆ ಆಡಿಸುತ್ತೇವೆ, ಒಳ್ಳೆಯವ್ರು ಆಗ್ತಾರೆ ಬಿಡಿ. ದೇವ್ ಯಾವತ್ತೂ ಕಹಿನೆ. ಇಫ್ ಯು ಡೋಂಟ್ ಮೈಂಡ್ ಕ್ಯಾನ್ ಐ ಸಿಟ್ ದೇರ್ ಪ್ಲೀಸ್? ಥ್ಯಾಂಕ್ ಯು. ನೋಡಿ, ಸಮುದ್ರ ಮಥನ ಮಾಡಿದಾಗ ವಿಷ ಬಂತು ಅಂತ ದೇವತೆಗಳು ಅಂಜಿದ್ರೇನು, ಅಮೃತ ಬರೋವರೆಗೂ ಕರೆದ್ರು. ಹಾಗೆ ಮೇಷ್ಟ್ರು ಹುದ್ದೆ ನಾನು ಬಯಸಿದ್ದನ್ನ ನನ್ನ ವಿದ್ಯಾರ್ಥಿಗಳಿಂದ ಪಡೆಯೋವರೆಗೂ ನಾನು ಬಿಡೋನಲ್ಲ. ಕಾಗೆಗಳು ಕೋಗಿಲೆ ಸಾಹಸ ಮಾಡಿದ ತಕ್ಷಣ ತಮ್ಮ ಹುಟ್ಟುಗುಣ ಬಿಡ್ತಾರೆ ಸರ್. ನಾನು ನಿರಾಶಾವಾದಿಯಲ್ಲ. ನಿಮ್ಮ ಆತ್ಮವಿಶ್ವಾಸ ದೊಡ್ಡದು ಸರ್. ಅಂದಹಾಗೆ ನೀವು ಸ್ವಾಮೀಜಿಗಳ ಬಗ್ಗೆ ಪುಸ್ತಕ ಬರೆಯೋಕೆ ಒಪ್ಕೊಂಡಿಲ್ವಂತೆ? ಹೌದಾ? ಹೌದು, ನನಗೆ ಹಿಡಿಸದ್ದನ್ನ ನಾನು ಯಾವತ್ತೂ ಮಾಡಲ್ಲ. ಹೋಗೋಣ. ಸರಿ ಸರ್. ಸರ್, ಯು ಆರ್ ಗ್ರೇಟ್ ಸರ್. ನಿಜವಾದ ಗಂಡಸು ಅಂದ್ರೆ ನೀವೇ ಸರ್. ಆ ಜಗದ್ಗುರುಗಳಿಗೂ ಜಗಲಿಲ್ವಲ್ಲ. ಜಗದ್ಗುರುಗಳು ಅಂದ್ರೆ ನಿಮ್ಗೆ ಯಾಕಷ್ಟು ಬೇಸರ? ಮತ್ತಿನ್ನೇನ್ ಸರ್, ಎಷ್ಟು ಜನ ಸರ್ ಜಗದ್ಗುರುಗಳು? ಇರೋದು ಒಂದೇ ಜಗತ್ತು, ಅದಕ್ಕೆ ಇಷ್ಟೊಂದು ಗುರುಗಳ ಅಲ್ಲ, ಒಂದೊಂದು ಗುರುಗಳು ಒಂದೊಂದು ಜಗತ್ತ. ಏನ್ ಸರ್ ಇದು? ಹೋಗ್ಲಿ ಬಿಡಿ, ದೊಡ್ಡವರ ವಿಷಯ ನಮ್ಗೆ ಅಲ್ಲ ಸರ್. ಬರಗಾಲ ಬಂದು ಜನ ಸಾಯ್ತಿದ್ದಾರೆ, ಇವ್ರಿಗೆ ಶತಮಾನೋತ್ಸವ ಅಂತ ಶತಮಾನೋತ್ಸವ ಹೌಕೆ ನೆಡ್ಡಿ ಸರ್. ಅಯ್ಯ, ಭಕ್ತ ಶಿರೋಮಣಿಗಳೇ, ನಾಗರಿಕರೇ ಹಾಗೂ ಸಭಿಕರೇ, ಇವತ್ತಿನ ಈ ಸಮಾರಂಭದಲ್ಲಿ ನಮ್ಮ ಈ ಪ್ರಾಣಿ ಕ್ಷಮಿಸಬೇಕು. ಪ್ರಾಣಿಶಾಸ್ತ್ರದ ಅಧ್ಯಾಪಕರಾದ ಶ್ರೀ ಆನಂದ್ ಅವರು ಈಗ ಒಂದು ಹಾಡನ್ನು ಹಾಡ್ತಾರೆ. ಏನಿದು ಸಾಹೇಬ್ರೆ, ಏನಿದು ಸಾಹೇಬ್ರೆ, ಆನಂದ್ ಸಾಹಿತಿಗಳು ಗಾಯಕರಲ್ಲ, ಅವ್ರನ್ನ ಹೋಗಿ ಕೇಳ್ತಿದ್ದೀರಲ್ಲ. ಅವ್ನು ಗೊಂಬರ ಮಾಡೋದ್ರಲ್ಲಿ ಕರೆದ್ರು, ನೀವು ಬಾಯಿ ಮುಚ್ಕೊಂಡು ತಪ್ಪಿರ್ರಿ. ಹೌದೇನು ಆನಂದ್ ಹಾಡ್ರೆ ಏನು ಹಾಡ್ತಾರೆ? ನಾನು ಸಾಹಿತಿ, ಬರಹಗಾರ. ನನ್ನಂಥವನಿಗೆ ಇಂಥ ಸಭೆಯಲ್ಲಿ ಹಾಡೋಕೆ ಆಹ್ವಾನಿಸಿದ ನಮ್ಮ ಪ್ರಿನ್ಸಿಪಾಲ್ರ ಪ್ರೀತಿ ವಿಶ್ವಾಸಕ್ಕೆ ನಾನು ಆಭಾರಿ. ನಮಸ್ಕಾರ. ಆದರೆ ನಾನೇನು ಹಾಡ್ಲಿ, ಏನೆಂದು ಹಾಡ್ಲಿ? ಹಸಿದವರ ನರಳಾಟದ ಬಗ್ಗೆ ಹಾಡ್ಲಿ, ಭೀಕರ ಬರಗಾಲದ ಬವಣೆಯ ಬಗ್ಗೆ ಹಾಡ್ಲಿ, ಭರ್ಜರಿ ಸಮಾರಂಭದ ವಿಜೃಂಭಣೆಯ ಬಗ್ಗೆ ಹಾಡ್ಲಿ, ದಾರಿ ತಪ್ಪಿದ ವಿದ್ಯಾರ್ಥಿಗಳ ಬಗ್ಗೆ ಹಾಡ್ಲಿ, ಅಥವಾ ದಾರಿ ಕಾಣದ ಪ್ರಾಧ್ಯಾಪಕರ ಬಗ್ಗೆ ಹಾಡ್ಲಿ, ಏನೆಂದು ಹಾಡ್ಲಿ? ಅದೆಲ್ಲ ಏನು ಬೇಡಿ, ಈಗ ಸಮಾರಂಭದ ಬಗ್ಗೆ ಹಾಡಿ, ಮಿಕ್ಕಿದ್ದೆಲ್ಲ ಆಮೇಲೆ ಹೇಳಿ.
ಕಾಲದ ಸುಳಿಯಲ್ಲಿ ಸಿಲುಕಿದ ನಾವು ಅಳಿಯುವುದೇ ಸಹಜ. ಕಾಲದ ಸುಳಿಯಲ್ಲಿ ಸಿಲುಕಿದ ನಾವು ಅಳಿಯುವುದೇ ಸಹಜ. ಕಪ್ಪನೆ ಶಿಲೆಯಲ್ಲಿ ಅರಳಿದ ಕಲೆಯು ಉಳಿಯುವುದು ಮನುಜ. ಕಾಲದ ಸುಳಿಯಲ್ಲಿ ಸಿಲುಕಿದ ನಾವು ಅಳಿಯುವುದೇ ಸಹಜ. ಗಮಪ ಮಪದ ಪದ ನೀನೇನೇನೆ ಗಮ ಪದ ಪ ಸೌಂದರ್ಯ ಹುಡುಕುತ ಅಲೆದಾಡಿ ಮಾದರಿ ಚೆಲುವ ರೂಪಿಸಿದ. ಕಲ್ಪನೆ ಕನ್ನೆಯರ ಬಿಡಿಸಿದ ರೂವಾರಿ ಶಿಲ್ಪದಿ ಕಾವ್ಯ ಬೆಳಗಿಸಿದ. ನಾಗಿನಿ ವೈನಿಕೆ ರಾಗವ ನೀಗುವ ಮಂಜುಳ ಘಾಟಿಯ ಆನಂದ. ಭೂಷಣ ಮೆಚ್ಚುವ ಭಾಗ್ಯದ ವೈಯಾರಿ ಅಂಗದ ಮೋಡಿಯ ಆಹ್ಲಾದ. ಸ್ವಗತ್ಯ ಮಾಂಗವ ಕೈಯೆತ್ತಿ ಸೋರುವ ಶಿರಾ ಬಾಲಿಕೆಯೆಲ್ಲವೂ. ಕಾಲದ ಸುಳಿಯಲ್ಲಿ ಸಿಲುಕಿದ ನಾವು ಅಳಿಯುವುದೇ ಸಹಜ. ತಾಂಡವ ನೃತ್ಯದ ಅಂಗುರ ಸಿಂಗಾರಿ ಭಂಗಿಯ ಸೊಬಗೆ ಕಡಯದುರಿ. ಕುಂತಲೆ ಕೋಮಲೆ ಕನ್ನಡಿ ಕೈಯಾರೆ ಕಿಡಿಗಿನ ಬಗೆ ಬೆಡಗಸಿರಿ. ರಾಗವ ಪಾಡುವ ತನುಮನ ಕುಣಿಸುವ ರಾಗಿಣಿ ರೂಪತಿ ಕತಿಧಾರಿ. ಮುರಳಿಯ ಗಾನವ ನುಡಿಸುವ ಗೋಪಿಗೆ ಸುಂದರಿ ಬಂಗಾರಿ. ಗಾನಕ್ಕೆ ಯೋಗದ ತಪಸ್ಸು ನೀಡಿದ ಜಗನ್ಮೋಹಿನಿಯ ಮುನಿವ ಪದಿ. ಕಾಲದ ಸುಳಿಯಲ್ಲಿ ಸಿಲುಕಿದ ನಾವು ಅಳಿಯುವುದೇ ಸಹಜ. ಕಪ್ಪನೆ ಶಿಲೆಯಲ್ಲಿ ಅರಳಿದ ಕಲೆಯು ಉಳಿಯುವುದು ಮನುಜ. ಕಪ್ಪನೆ ಶಿಲೆಯಲ್ಲಿ ಅರಳಿದ ಕಲೆಯು ಉಳಿಯುವುದು ಮನುಜ. ರೇ ಸ್ವಲ್ಪ ನಿಲ್ಲಿಸ್ತೀರಾ?
ತಬ್ಬಳಿ ಆಲ್ಫನ್ ಶೋಭಾ ಮಳ್ಳೆ ಹಂಗೆ ಇದ್ದಾಳು ಅಮೇರಿಕದ ಸೇರ್ಕೊಂಡು ನಮಗೆ ಪೋಸ್ ಕೊಡ್ತಾಳ ಪೋಸ್ ಎಲ್ರು ಚಪ್ಪಳ ಹತ್ತಿರ ನಿಲ್ಸು ಚಪ್ಪಳ ಚತನೇ ಇದ್ದಾಳ ಚತನೇ ಇದ್ದಾಳ ಹೊಟ್ಟ ಹೊಸದಕ್ಕಮ್ಮ ಅದಕ್ಕೂ ಒಂದು ಉಪಾಯ ಇದೆ ಅವರಿಬ್ಬನು ಒಟ್ಟಿಗೆ ಮಟ್ಟ ಹಾಕ್ಬೇಕು ನಾನು ಹೇಳ್ತೀನಿ ನಮ್ಮ ಉಪಾಯ ಯಾಕೋ ಎಲ್ಲ ಹೊರಗಡೆ ನಿಂತಿದಾರಲ್ಲ ಕಾಲೇಜಲ್ಲಿ ಸ್ಟ್ರೈಕ್ ಶೋಭಾ ಅವ್ರೆ ಸ್ಟ್ರೈಕ್ ಅಲ್ಲ ಕಾಲೇಜಲ್ಲಿ ಏನೋ ಹೊಸ ತರ ಲವ್ ನಡೀತಾ ಇದೆಯಂತೆ ಮೇಡಮ್ ನಾನ್ ಹೇಳ್ತಾ ಇಲ್ಲ ಅಲ್ಲಿ ನೋಡಿ ಕಾಲೇಜ್ ಗೋಡೆ ಮೇಲೆ ಕಾಂಪೌಂಡ್ ಗಿಡಗಳು ಗಿಡಗಳ ಮೇಲೆ ಅಷ್ಟೆಲ್ಲ ಯಾಕೆ ಇಲ್ಲಿ ನೋಡಿ ಅಯ್ಯ ಶೋಭಾ ಅವ್ರು ನೋಡ್ಲಿ ಅಪ್ಪ ನಾಗರಾಜ ಓದಿ ಹೇಳೋ ಇಲ್ಲಪ್ಪ ಆನಂದ್ ಶೋಭಾ ಆನಂದ್ ಅಂದ್ರೆ ರಮೇಶ್ ಅಲ್ವಾ ಶೋಭಾ ಅಂದ್ರೆ ಇವರೇ ಅಲ್ವಾ ಆನಂದ್ ಶೋಭಾ ಆನಂದ್ ಶೋಭಾ ಆನಂದ ಶೋಭಾ ಪ್ರೀತಿ ಪ್ರಕರಣ ಮಳ್ಳಿ ಮಳ್ಳಿ ಮಂಚು ಕಾಲ್ ಎಷ್ಟು ಅಂದ್ರೆ ಮೂರು ಮತ್ತೊಂದು ಹೌದಾ ಈ ಖುಷಿಲಂತೂ ನಾನ್ ಹೋಗಿ ಬಾದಾಮಿ ಹಾಲು ಕುಡಿತೀನಪ್ಪ ಬರ್ಲ ಇಂಥ ಖುಷಿನಲ್ಲಿ ಬಾದಾಮಿ ಅಲ್ಲ ಒಂದ್ ಕೊಟ್ರ ರಮ್ಮ ಬಾಬಾ ನೀವು ಕ್ಲಾಸ್ ರೂಮ್ ಒಳಗಡೆ ಹೋಗಿ ಅಮ್ಮ ಅಯ್ಯ ದಾರಿ ಬಿಡು ನಮಸ್ಕಾರ ಏನರು ಇದೆಲ್ಲ ಜನ ಪ್ರಕಾಶಿಗೆ ಹೋಗ್ತೀನಿ ಕೆಲಸ ಸರ್ ಶೋಭಾ ಬಂದಿದ್ದಾಳೆ ಕ್ಲಾಸ್ಗೆ ಬಂದಿದ್ದಾರೆ ಸರ್ ತುಂಬಾ ಹತ್ಕೊಂಡು ಹೋಗ್ಬಿಟ್ರು ನೋಡಕ್ಕೆ ಆಗ್ಲಿಲ್ಲ ನೀವು ಒಂದ್ ಮಾತು ಹೇಳಿ ಸರ್ ತಪ್ಪು ಚಿಂದಿ ಬಿಡ ಸರ್ ನಿನ್ನಂತೂ ನಮ್ಮ ಕಾಲೇಜ್ ಶೋಭೆ ಅಲ್ಲ ಕಣಯ್ಯ ಕ್ರಿಯೆ ಶುದ್ಧವಾಗಿದ್ರೆ ಭಾವ ಶುದ್ಧವಾಗಿರುತ್ತೆ ಭಾವ ಶುದ್ಧವಾಗಿದ್ರೆ ಅರಿವು ಶುದ್ಧವಾಗಿರುತ್ತೆ ತಪ್ಪು ಮಾಡಿ ಹೀಗೆ ನಿಲ್ಲೋದಕ್ಕಿಂತ ತಪ್ಪು ಮಾಡದಲೇ ಕ್ರಿಯೆ ಶುದ್ಧವಾಗಿರ್ಬೇಕು ಕಣಯ್ಯ ನೀನೇ ಹೇಗಾದ್ರೆ ಇನ್ನು ವಿದ್ಯಾರ್ಥಿಗಳಿಗೆ ನೀನೇನ್ ಪಾಠ ಹೇಳ್ತೀಯ ನನ್ನಿಂದ ಯಾವ ತಪ್ಪು ಆಗಿಲ್ಲ ಇದೆಲ್ಲ ಕುಹಕಿಗಳ ಹುಡುಗಾಟ ಹುಡುಗಾಟ ನಿಮಗೆ ಆದ್ರೆ ಕೆಟ್ಟ ಹೆಸರು ಬಂದಿದ್ದು ನಮಗೆ ಕಾಲೇಜ್ಗೆ ಸ್ವಾಮೀಜಿ ಸಂಸ್ಥೆ ವಿಷಯ ಆಗಿರ್ಲಿ ಪಾಪ ಹೆಣ್ಮಗು ಬಂದಿರೋ ಕೆಟ್ಟ ಹೆಸರನ್ನ ಹೇಗ್ರಿ ತೆಗಿತೀರಾ ನೀವೇ ಹೇಳಿಪ್ಪ ನನಗೇನು ಹೊಳಿತಾ ಇಲ್ಲ ನೀವೇ ಹೇಳಿ ಅದಕ್ಕೆ ಪರಿಹಾರ ನೀನೇ ಕಾಲೇಜ್ ಬಿಟ್ಟು ಹೋಗೋದೇ ಸರಿ ಸರಿಯಾದ ಮಾತು ಹೇಳಿದ್ರಿ ಸ್ವಾಮಿ ನೀವು ಗಂಡ್ಸು ಇವತ್ತು ಆಡ್ಕೋತಾರೆ ನಾಳೆ ಮರ್ತು ಬಿಡ್ತಾರೆ ಆ ಹುಡುಗಿ ನಡತೆ ಬಗ್ಗೆ ಜನ ಏನ್ ಅನ್ಕೋತಾರೆ ಹೇಳಿ ಅಯ್ಯೋ ಪಾಪ ಆ ಹೆಣ್ಮಗು ಅನ್ಯಾಯ ಆಗಿರೋದು ಆಕೆ ಹೆಸರಿಗೆ ಮಸಿ ಬಡದಾಗಿ ಅದಕ್ಕೆ ನಾನು ಹೊಣೆಯ ಅಥವಾ ಬರದವರ ಯಾರಾದ್ರೂ ಅಷ್ಟೇ ನಿನ್ನಿಂದಾಗಿ ಈ ಕಾಲೇಜ್ ಕುಲುಗೆಟ್ಟು ಹೋಯ್ತು ಅದಕ್ಕೆ ಹೇಳೋದು ಈ ಕಾಲೇಜ್ ಬಿಟ್ಟು ತೊಲಗು ಅಂತ ಸತ್ಯವಾದ ಮಾತನ್ನ ಹೇಳಿದೆ ಗೋಮೂರು ಇಂತ ಲಂಪಟರಿಗೆ ಇಲ್ಲಿ ಸ್ಥಳವಿಲ್ಲ ನಾನು ಹೋದ್ರೆ ಕಾಲೇಜಿಗೆ ಬಂದ ಕೆಟ್ಟ ಹೆಸರು ಹೋಗುತ್ತೆ ಮೂರ್ಖ ಕಾಲೇಜಿಗೆ ಬಂದಿರೋ ಕೆಟ್ಟ ಹೆಸರು ಅಳಿಸುವುದಕ್ಕೆ ನಮಗೆ ಚೆನ್ನಾಗಿ ತಿಳಿದಿದೆ ಕೊಚ್ಚೆ ಸವರಿದ ಮಾತ್ರಕ್ಕೆ ವಜ್ರದ ಬೆಲೆ ಕುಸಿಯೋದಿಲ್ಲ ಆದ್ರೆ ಆ ಹೆಣ್ಣು ಮಗಳು ಶೋಭಾಳಿಗೆ ಬಂದಿರೋ ಕಳಂಕನ ಅಳಿಸೋದಾದ್ರೂ ಹೇಗೆ ಅವಳ ಭವಿಷ್ಯ ದೃಷ್ಟಿಯಿಂದಲಾದ್ರೂ ನೀನು ರಾಜೀನಾಮೆ ಕೊಡದೆ ಸೂಕ್ತ ರಾಜೀನಾಮೆ ಬಿಟ್ಟು ಬೇರೆ ಯಾವ ಪರಿಹಾರ ಇದ್ರು ಹೇಳಿ ಸಮಾಜದ ಉದ್ಧಾರ ಹೆಣ್ಣಿನ ಸ್ವಾತಂತ್ರ್ಯ ಶೋಷಣೆ ಬಗ್ಗೆ ಬರೆಯೋ ಸಾಯಿವು ಇದಕ್ಕೆ ಪರಿಹಾರ ಏನು ಅಂತ ನೀವೇ ಹೇಳಿ ಆ ಹುಡುಗಿ ಮದುವೆ ಆಗೋದೇ ಪರಿಹಾರ ವೇ ಆದ್ರೆ ಆಗೋರು ಯಾರು ನಾನೇ ಯಾಕಾಗ್ಬಾರ್ದು ಏನು ನೀವ ಅವಳ ಜಾತಿನೇ ಬೇರೆ ಕಣ್ರಿ ನಾನು ಮದುವೆ ಆಗ್ತಿರೋದು ಅವಳ ಜಾತಿಯನ್ನಲ್ಲ ಅವಳನ್ನ ನಿನಗೆ ಕಾಲೇಜ್ ಬಿಟ್ಟು ಹೋಗಕ್ಕಂತೂ ಇಷ್ಟ ಇಲ್ಲ
ಗುರು ಶಿಷ್ಯನನ್ನೇ ಮದುವೆ ಆಗೋದು ನಮ್ಮ ಸಂಪ್ರದಾಯಕ್ಕೆ ವಿರೋಧ ಸ್ವಾಮೀಜಿ. ಬ್ರಹ್ಮದೇವ ತಾನು ಸೃಷ್ಟಿಸಿದ ಸರಸ್ವತಿಯನ್ನೇ ಮದುವೆ ಆದ ಸಂಪ್ರದಾಯವು ನಮ್ಮದೇ ಅಲ್ವೇ? ಆಕಾಶಕ್ಕೂ ಆಡಿಗೂ ಹೋಲಿಸ್ಬೇಡ. ಅಂದ್ರೆ ಹುಡುಗರು ಬರದಂತೆ ನಿನ್ ನಡವಳಿಕೆ ಇತ್ತು ಅಂತಾಯ್ತು. ಹುಡುಗರು ಬರೆಯುವುದಕ್ಕೆ ಮುಂಚೆನೆ ಈ ನಿರ್ಧಾರ ಕೊರತೆ ನಿನಗೇನಾಗಿತ್ತು ದಾಡಿ? ಕ್ಷಮಿಸಬೇಕು, ಮುಂಚೆ ನನಗೂ ಈ ಅಭಿಪ್ರಾಯ ಇರಲಿಲ್ಲ. ಗೋಡೆಗಳ ಮೇಲೆ ಬರೆದಿದ್ದನ್ನು ನೋಡಿ ಈಗ ನೀವು ಆಡಿದ ಮಾತುಗಳನ್ನೆಲ್ಲ ಕೇಳಿ ನಾನೇ ಯಾಕಾಗಬಾರ್ದು ಅಂತ ಅನ್ನಿಸ್ತು. ಮಿಸ್ಟರ್ ಆನಂದ್, ಇನ್ನು ಮೇಲಾದ್ರೂ ನಿಮ್ಮ ನಡವಳಿಕೆನ ಸ್ವಲ್ಪ ತಿದ್ದುಕೊಳ್ಳ್ರಿ. ಸರ್, ಇದೇ ಮಾತನ್ನ ನೀವು ಒಂದೇ ಒಂದು ದಿನ ವಿದ್ಯಾರ್ಥಿಗಳಿಗೆ ಹೇಳಿದ್ದಿದ್ರೆ ಕಾಲೇಜು ಇಷ್ಟು ಹದಗೆಡ್ತಿರ್ಲಿಲ್ಲ. ಏಯ್ ಹೋಗ್ರಿ, ಯು ಕ್ಯಾನ್ ಗೋ. ಬರ್ತೀನಿ ಸ್ವಾಮಿ. ನೋಡಿದ್ರ ಸ್ವಾಮೀಜಿ, ಒಳ್ಳೆ ಗುಮ್ಮನ ಗುಸ್ಕ, ನೋಡೋಕ್ ಮೃದುವಾಗಿದ್ರು ನಡತೆ ವಕ್ರ, ಮಾತು ಕಠಿಣ. ನೀವೇನು ಯೋಚನೆ ಮಾಡಬೇಡಿ ಬುದ್ಧಿ. ತಮ್ಮ ಮನಸ್ಸಿಗೆ ಅವನು ಹಿಡಿಸೋದಿಲ್ಲ ಅಂತ ತಾವು ಅಪ್ಪಣೆ ಕೊಡಿಸಿದ್ರಲ್ಲ ಅಷ್ಟು ಸಾಕು. ಇವತ್ತಲ್ಲ ನಾಳೆ ಅವನನ್ನ ಕಿತ್ತು ಹಾಕೋದು ನನಗೆ ಕಬ್ಬು ತಿಂದು ಕೈ ತೊಳ್ಕೊಂಡಷ್ಟೇ ಸುಲಭ, ಅದರಲ್ಲಿ ಸಂಶಯವೇ ಇಲ್ಲ. ಗಣಪತಿ, ಸಾಹಿತ್ಯಗಳ ಸಹವಾಸ ಸರ್ಪದ ಮನೆ ವಾಸ, ಅವನ ಹಾಗೆ ಈ ಊರು ಬಿಡಬೇಕು. ಮಹಾಪ್ರಸಾದ. ಕಾಫಿ ತಗೊಳ್ಳು. ಯಾಕೋ ಒಂಥರ ಇದೆಯಾ? ಇಲ್ವಲ್ಲ. ತಾಯಿ ಹತ್ರ ಸುಳ್ಳು ಹೇಳೋದು ಯಾವತ್ತಿಂದ ಕಲ್ತಿಯೋ? ಯಾವ ವಿಷಯಕ್ಕಮ್ಮ? ಆನಂದು, ಆ ಹುಡುಗಿ ಹೇಗಿದ್ದಾಳೋ? ಹುಡುಗಿ? ಯಾವ ಹುಡುಗಿ? ಅದೇ ಶೋಭಾ. ಅಮ್ಮ, ಚನ್ನಬಸವನವರು ಬಂದಿದ್ರು, ಎಲ್ಲ ಹೇಳಿದ್ರು. ಹೌದಾ? ಇದಕ್ಕೆಲ್ಲ ಬೇಜಾರು ಮಾಡ್ಕೊಂಡ್ರೆ ಆಗುತ್ತೇನೋ ನೋಡು. ಧೂಳು ಕೂತ್ರೆ ಬಂಗಾರದ ಬೆಲೆ ಕಡಿಮೆ ಆಗುತ್ತೇನೋ? ಆ ಹುಡುಗಿನೇ ಸೊಸೈ ಮಾಡ್ಕೊಂಡ್ರೆ ಆಯ್ತು ತಾನೇ? ಆಡ್ಕೊಳ್ಳೋರು ಬಾಯಿ ಮುಚ್ಚಿಸೋಕೆ ಇದೊಂದೇ ದಾರಿ ಕಣು. ಸರ್, ಮೈ ಡಿಯರ್ ಸ್ಟೂಡೆಂಟ್ಸ್, ಇವತ್ತು ನಾನು ನಿಮಗೆಲ್ಲ ಒಂದು ಗುಡ್ ನ್ಯೂಸ್ ಹೇಳಿ ಪಾಠ ಶುರು ಮಾಡ್ತೇನೆ. ನಿನ್ನೆ ಯಾರೋ ಕಿಡಿಗೇಡಿಗಳು ಕಾಲೇಜ್ ಗೋಡೆಗಳ ಮೇಲೆ ಗಿಡ ಮರಗಳ ಮೇಲೆಲ್ಲ ಶೋಭಾ ಮತ್ತು ನನ್ನ ಹೆಸರನ್ನು ಬರೆದಿದ್ದಾರೆ. ಆ ಕೆಲಸ ಮಾಡಿದ ಯಾರು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಅದೇ ಹೆಸರನ್ನ ನಾನೀಗ ಬರೀತೀನಿ. ಮೈ ಡಿಯರ್ ಸ್ಟೂಡೆಂಟ್ಸ್, ಇವತ್ತು ನೀವು ಈ ಹೆಸರುಗಳನ್ನ ಬೋರ್ಡ್ ಮೇಲೆ ನೋಡ್ತಿದ್ದೀರಿ. ಇನ್ನು ಸ್ವಲ್ಪ ದಿನಗಳಲ್ಲಿ ಈ ಹೆಸರುಗಳನ್ನ ವೆಡ್ಡಿಂಗ್ ಕಾರ್ಡ್ ಮೇಲೂ ನೋಡ್ತೇವೆ. ಐ ಆಮ್ ಗೋಯಿಂಗ್ ಟು ಮ್ಯಾರಿ ಶೋಭಾ. ಅಳ್ಬೇಡ ಶೋಭಾ, ನಿನ್ನ ಮೇಲೆ ನಂಬಿಕೆ ಇಲ್ಲದೆ ನಿನ್ನ ಅನುಮತಿ ಇಲ್ಲದೆ ಅನೌನ್ಸ್ ಮಾಡಿದೆ. ಅಳ್ಬೇಡ, ಧೈರ್ಯವಾಗಿರ, ಆದದೆಲ್ಲ ಒಳ್ಳೇದಕ್ಕೆ, ಬಿಲೀವ್ ಮೀ. ಕಣ್ಣೋರ್ಸ್ಕೊ. ಆರಂಭ ಪಾಠ ಸ ರಿ ಗ ಮ ಸಂಗೀತ ಪಾಠ. ಇದೆಲ್ಲ ನಂಗೊತ್ರಿ. ಮತ್ತೆ ಹೊಸ ಪಾಠ ಬೇಕು. ಹೊಸ ಪಾಠ ಅಂದ್ರೆ? ಅಂದ್ರೆ ಹರೆಯದ ಪಾಠ. ಓ, ಹರೆಯದ ಪಾಠನಾ?
ನೋಟಕ್ಕೆ ನೋಟವು ಕಲಿತು ಸ್ನೇಹಕ್ಕೆ ಸ್ನೇಹವು ಬೆರೆತು ನೋಟಕ್ಕೆ ನೋಟವು ಕಲಿತು ಸ್ನೇಹಕ್ಕೆ ಸ್ನೇಹವು ಬೆರೆತು ಮನಸ್ಸಿಗೆ ಮನಸ್ಸನ್ನು ಬೆಸೆದು ಹೃದಯಕ್ಕೆ ಹೃದಯವು ಕುಡಿದು ಬರಿರಾಜ ಅನುರಾಜ ಕುಂತಾಗ ನಿಂತಾಗ ಇದೇ ಪ್ರೇಮ ಪಾಠ ಮಾಮಾ ಪಾಪ ಸನಿದ ನಿಸ ಸೇರುತ್ತ ಕನಸು ನನಸಾಗಲಿ ಸಂಬಂಧ ಕೂಡುತ್ತ ಬದುಕು ಹಸನಾಗಿದೆ ಕಾಮನೆ ಕೈ ಬೀಸಿದೆ ಭಾವನೆ ಹೂಹಾಸಿದೆ ಅದನಿದ ಪದ ಪನ ಗಮ ಗಮಸ ಸಂತರಿ ಗರಿ ಗಮ ಪದ ಪನ ಚೂಗಾಡಿ ಮೊದಲೀರು ತಮ್ದು ತುಂಬಾ ದೊಡ್ಡ ಮನ್ಸು. ಇವಳ ಹೆಸರನ್ನ ಬೇರೆ ಯಾರೋ ಹೆಸರಿನ ಜೊತೆ ಗೋಡೆ ಮೇಲೆ ಬರೆದು ಬಿಟ್ಟಿದ್ದಾರೆ ಅಂತ ಕೇಳಿದಾಗ ತನ್ ಊಟನೇ ಸೇರ್ಲಿಲ್ಲ, ನಿದ್ದೇನೂ ಬರಲಿಲ್ಲ. ಯಾವ ಪಾಪನೂ ಅರಿಯದ ನನ್ನ ಮಗಳಿಗೆ ಇಂಥ ಕಷ್ಟ ಯಾಕೆ ಕೊಟ್ಟೆಪ್ಪ ಅಂತ ರಾಯರಗುಡಿಯಲ್ಲಿ ಕೂತ್ಕೊಂಡು ಒಂದೇ ಸಮ ಹತ್ಬಿಟ್ಟೆ. ಆದ್ರೆ ಅದ್ರ ಹಿಂದೆವೇ ನಿಮ್ ಮದುವೆನೂ ಇಟ್ಟಿದ್ದಾರೆ ಆ ಪರಮಾತ್ಮ. ನಮ್ಮ ಶೋಭಾ ತುಂಬಾ ಅದೃಷ್ಟವಂತೆ ಕಣಪ್ಪ. ಅದೃಷ್ಟ ನಂದು ಸರ್, ಮಲ್ಲಿಗೆ ಹೂವಿನಂತ ಮನಸ್ಸಿನ ಹುಡುಗಿ ಸಿಕ್ಕಳು. ಈ ರಿಟೈರ್ಡ್ ಮೇಸ್ಟರ್ ಮಗಳನ್ನ ವರದಕ್ಷಿಣೆ ವರೋಪಚಾರ ಏನೂ ಇಲ್ಲದೆ ವರಾನೇ ಹೆಣ್ಣನ್ ಕೇಳೋಕ್ ಬರೋದು ಅಂದ್ರೆ ಇದ್ ನನ್ ಸುಕೃತ ಅಲ್ವೇ? ತಮ್ಮಂತ ಸದ್ಗುಣ ನಿರ್ಧಾರ ಈಗಿನ ಕಾಲದಲ್ಲಿ ಎಷ್ಟ್ ಜನಕ್ಕಿರುತ್ತೆ ಹೇಳಿ? ನಂದೊಂದು ರಿಕ್ವೆಸ್ಟ್ ಸರ್. ಹೇಳಿ. ಶೋಭಾನ ಸಂಜೆ ನಮ್ಮ ಮನೆಗೆ ಕಳಿಸ್ಕೊಡ್ಬೇಕು. ಆಯ್ತು. ನಮ್ ತಾಯಿ ನೋಡ್ಬೇಕಂತೆ. ಆಗ್ಲಿ, ಅಂದಾಗೆ ಮದುವೆ ಯಾವಾಗ ಇಟ್ಕೊಳ್ಳೋಣ? ಶೋಭಾನ ನಮ್ಮ ಅಮ್ಮ ನೋಡಿದ್ರೆ ನಾಳೆನೆ ಮದುವೆ ಇಟ್ಕೋಬಹುದು. ನೋ ಆನಂದ, ಎಲ್ಲೋ ಒಂದು ಹುಡುಗಿಯ ಕಾಣಲಿಲ್ವಲ್ಲೋ? ಬಾರಮ್ಮ ಬರ್ತಾಳೆ, 5 ಗಂಟೆಗೆ ಬರ್ತಾಳೆ ಅಂದ್ರೆ 4 ಗಂಟೆನಲ್ಲಿ ಬಾಗಿಲಲ್ಲಿ ನಿಂತ್ಕೊಂಡಿದ್ಯಲ್ಲ, ನಿನ್ಗೆ ಏನ್ ಹೇಳಿ? ಸ್ವಲ್ಪ ತಡಿಯೋ, ಅವಳೇ ಅಲ್ವೇನು? ಹೌದೌದು ಅವಳೆ. ಬಾ ಶೋಭಾ, ಇವರೇ ನಮ್ಮ ತಾಯಿ. ಅಮ್ಮ ಶೋಭಾ. ಒಳ್ಳೆ ಸೀತಾದೇವಿ ಇದ್ದಾಗಿದ್ದಾಳೆ. ಹೌದಮ್ಮ ಹೌದು, ಹಾಗೇ ಇದ್ದಾಳೆ. ಹೇಳಮ್ಮ ಹೇಳು, ದೇವ್ರು ನಿನ್ನ ಚೆನ್ನಾಗಿಟ್ಟಿರ್ಲಿ. ಅಮ್ಮ ಹೇಗಮ್ಮ ಶೋಭಾ? ಎಲ್ಲ
ಎಲ್ಲ ನೀವು ಹೇಳ್ದಂಗೆ ಮಾಡ್ಕೊಂಡು ಬಂದಿದ್ದೀನಿ. ಏನ್ರಿ ಕಮ್ಮಿ ಆಯ್ತು? ಹೌದಲ್ಲ, ಎಲ್ಲ ಹೇಳಿದಾಗೆ ಮಾಡಿದ್ದೆ. ಕಮ್ಮಿ ಆಯ್ತು? ಏನ್ ಕಮ್ಮಿ ಆಯ್ತು? ಬಾ ಅಮ್ಮನ್ನ ಕೇಳೋಣ. ಅಮ್ಮ ಅಮ್ಮ ಸ್ವಲ್ಪ ನಿಂತ್ಕೊಳ್ಳಮ್ಮ, ಆತುರಾತುರದಲ್ಲಿ ನೀನ್ ಸರಿಯಾಗಿ ನೋಡ್ಲಿಲ್ಲ. ನೋಡು, ಹಣೆ ತುಂಬಾ ಕುಂಕುಮ ಇಟ್ಕೊಂಡಿದ್ದಾಳೆ, ಕೂದಲು ತುಂಬಾ ಹೂ ಮುಡ್ಕೊಂಡಿದ್ದಾಳೆ, ಬೆನ್ ತುಂಬಾ ಜಡೆ ಬಿಟ್ಟಿದ್ದಾಳೆ, ಕೈ ತುಂಬಾ ಬಳೆ ಹಾಕೊಂಡಿದ್ದಾಳೆ, ಮೈ ತುಂಬಾ ಸೀರೆ ಉಟ್ಕೊಂಡಿದ್ದಾಳೆ. ಇನ್ನೇನ ಮಾಡ್ಬೇಕಾಗಿತ್ತು? ಆನಂದ, ನೀನೇನೇ ಹೇಳು, ಅಶೋಕ ಬಂದಲ್ಲಿ ಸೀತೆ ತರ ಹಳೆ ಕಾಲದ ಹುಡುಗಿನಪ್ಪ, ಈ ತರ ನನಗ್ ಬೇಡ. ಅಮ್ಮ ಅಮ್ಮ ನನ್ ಮಾತು ಕೇಳಿಮ್ಮ, ಹೀಗೆಲ್ಲ ಮಾಡ್ಕೊಂಡ್ ಬಂತ ನಿಮ್ ಮಗನೇ ಹೇಳಿದ್ದು. ಆನಂದ, ಒಳ್ಳೆ ಗೌರವನ ಹಾಗೆ ಈ ತರ ಮಾಡ್ಕೊಂಡ್ ಬಂದ್ರೆ ಏನೋ ಪ್ರಯೋಜನ? ಮುಖ್ಯವಾಗಿ ನೋಡ್ಬೇಕಾಗಿರೋದು ಇವಳು ನಿನ್ನ ಮನಸ್ ತುಂಬಾ ತುಂಬಿಕೊಂಡಿದ್ದಾಳ ಅನ್ನೋದು. ಅಯ್ಯೋ, ಬೇಕಾದಷ್ಟು ತುಂಬಿಕೊಂಡಿದ್ದಾಳಮ್ಮ. ಶೋಭಾ ತೋರ್ಸೆ. ಹೇಗ್ರಿ ತೋರ್ಸೋದು? ನೀನೇನು ತೋರ್ಸ್ಬೇಡಮ್ಮ, ಅವನ್ ಮಾತು ಕೇಳ್ಕೊಂಡು ಇಷ್ಟೆಲ್ಲ ಮಾಡ್ಕೊಂಡ್ ಬಂದಿದ್ಯಲ್ಲ, ಅದರಲ್ಲೇ ಗೊತ್ತಾಯ್ತು. ಲೋ ಆನಂದ, ಈ ತರ ಬೇಡ ಅಂತ ಹೇಳಿದ್ನಿ ಹೊರತು ಇವಳ ಬೇಡ ಅಂತ ಹೇಳಿಲ್ವಲ್ಲ. ಅಂದ್ರೆ ಶೋಭಾ ಓಕೆನಮ್ಮ? ಮನಸ್ಸು ತುಂಬಾ ಒಪ್ಪುದಾಯ್ತಪ್ಪ. ಲೇಟ್ ಮಾಡ್ಬೇಡ. ದಿಸ್ ಇಸ್ ಟೂ ಮಚ್ ಪ್ರಕಾಶ್, ಮೋರು ಅವ್ರ ತಪ್ಪು ಕೂಡ. ನೋಡು, ಸರಿ ತಪ್ಪು ನನಗೆ ಗೊತ್ತಿಲ್ಲ, ನಂಗೆ ನಂಗ್ ಭಯವಾಗುತ್ತೆ. ನಾನಿದ್ದೀನಿ ಪ್ರಿನ್ಸಿಪಾಲ್ ಇದಾರೆ ಕಣೆ. ನಾನು ಒಪ್ತಾ ಇದ್ರೆ, ಇದಕ್ ನೀನು ಒಪ್ತಾ ಇದ್ರೆ ನನ್ನ ನಿನ್ನ ಸಂಬಂಧ ನೋ ಪ್ರಕಾಶ್. ಏನ್ ಹರಣಿ, ಏನ್ ಬಂದ್ರಿ? ಎನಿ ಡೌಟ್ಸ್? ನಂಗೆ ಜೆನೆಟಿಕ್ಸ್ ಅರ್ಥ ಆಗ್ಲಿಲ್ಲ, ಸ್ವಲ್ಪ ಹೇಳ್ಕೊಡ್ತೀರಾ? ಅರ್ಥ ಆಗ್ಲಿಲ್ಲ? ಯಾಕೆ ಮಕ್ಕಾಗಿದ್ದೀರಿ? ನಂಗೆ ಸ್ವಲ್ಪ ತಲೆನೋವು ಸರ್. ತಲೆನೋವ? ನೀವು ಹೀಗೆ ಯದ್ವಾದದ್ವ ಅಲಂಕಾರ ಮಾಡ್ಕೊಂಡು ಬಂದ್ರೆ ತಲೆನೋವು ಬರ್ಬೇಕಾಗಿದ್ದು ಹುಡುಗರಿಗೆ. ನೀವು ಕಾಲೇಜಿಗೆ ಒಳ್ಳೆ ಮದುವೆ ಮನೆಗೆ ಬಂದ ಹಾಗೆ ಬರಬಾರ್ದು. ಅಂಡರ್ಸ್ಟ್ಯಾಂಡ್? ಸರಿ, ಏನ್ ಅರ್ಥವಾಗ್ಲಿಲ್ಲ ಹೇಳಿ. ಜೆನೆಟಿಕ್ಸ್. ಕೂತ್ಕೊಳ್ಳಿ ಒಂದ್ ನಿಮಿಷ. ಯಾಕೆ ತರ ನಾಟಕ ಮಾಡ್ತಿದ್ದೀಯಾ? ನೋಡಿ ಸರ್, ಅಯೋಗ್ಯ ಮಾಡಿದ ಕೆಲಸನ. ನೋ ನರಸಿಂಹ, ಈ ಘಂಟೆ ಬಾರಿಸೋ ಕೆಲಸ ಯಾವತ್ತಿಂದ ಮಾಡ್ತಾ ಇದೆಯೋ? ಅಲ್ಲ, ಬಾರಿಸೋ ಸಮಯ ಕೂಡ ಆಗಿಲ್ಲ ಇನ್ನು. ಅಲ್ಲಿ ನೋಡಿ ಸರ್, ಆನಂದ್ ಮಿಶ್ರ ಅವಸ್ಥೆನ. ಸರ್, ಹರಣಿನ ಆನಂದ್ ಮಿಶ್ರ ಕೆಲಸಕ್ಕೆ ಹೋಗಿದ್ದಾನೆ. ಗೋಮು ಕಾವ್ಯಕ್ರ, ಕಾಮು ಕಾವ್ಯಕ್ರ, ಯಾವ ಹುತ್ತದಲ್ಲಿ ಯಾವ ಹಾವಿರುತ್ತೋ, ಕಾಮಾಂಧ ಕಾಮಾಂಧ. ಏ ಜನಬಸವಯ್ಯ, ಸಾಹಿತಿ ಅಂತೆ ಸಾಹಿತಿ, ಇಂಥವರೆಲ್ಲ ಸಮಾಜದ ಬಗ್ಗೆ ಸಾಹಿತ್ಯ ಬರೆಯೋರು. ಸರ್, ಈ ಹುಡುಗಿ ಸುಳ್ಳು ಹೇಳ್ತಿದ್ದಾಳೆ. ಯೂರ್ ರಾಸ್ಕಲ್, ಮಾಡೋದ್ ಮಾಡ್ಬಿಟ್ಟು ಮಾತಾಡ್ತೀಯನೋ ನೀನು? ನನ್ನ ಮುಂದೆ ಕೂಡ ಗಿರಿ ಮಾಡ್ತೀರಾ? ರೇ ನೋಡ್ರೇನ್ರಿ, ನಾನು ಹೂಂದಿದ್ರೆ ನಿಮ್ಮನ್ನ ಚಿಂದಿ ಮಾಡಿ ಉಡಾಯ್ಬಿಟ್ಟಿರೋರು. ಸರ್, ಬೇಕಾದ್ರೆ ಅವರೆಲ್ಲ ನನ್ನನ್ನು ಹೊಡಿಲಿ, ಆದ್ರೆ ಶಿಷ್ಯರ ಮೇಲೆ ಅತ್ಯಾಚಾರ ಮಾಡುವಂತ ಸಣ್ಣತನದ ಮನುಷ್ಯ ನಾನಲ್ಲ. ಇಮ್ಮೆಷ್ಟು ಸುಳ್ಳು ಹೇಳ್ತಿದ್ದಾರೆ. ಹೌದೌದು, ಇಮ್ಮೆಷ್ಟು ಹರಣಿ ಕೈ ಹಿಡಿದು ಎಲ್ಲ ಕಿಟ್ಟಿಯಿಂದ ನಾವೇ ನೋಡಿ. ಸುಮ್ನೆ ಸುಳ್ಳು ಹೇಳ್ಬೇಡ, ಆನಂದ್ ಮಿಶ್ರ ಅಂತವರಲ್ಲ. ನಿಂತಳೆ ಓದಿ ಕ್ಯಾತಿಗೆ ಬೇರೆ ಸಾಕ್ಷ್ಯ ಬಂದ್ಬಿಟ್ಟು. ಪ್ರಕಾಶ್ ಲಚ್ಚರ ರಾಣ ನಮಗೆ ಬೇಡ, ಲಚ್ಚರ ರಾಣ ನಮಗೆ ಬೇಡ, ಲಚ್ಚರ ರಾಣ ಲಚ್ಚರ ರಾಣ. ನಾನು ಕಾಲೇಜ್ ಬಿಟ್ಟು ಹೋಗುವಂತ ಕೆಲಸ ಯಾವ್ದು ಮಾಡಿಲ್ಲ ಅನ್ನೋದು ನಿಮಗೂ ಚೆನ್ನಾಗಿ ಗೊತ್ತು. ಹೌದು ಸುಳ್ಳು. ಏ ಇವನ ಹತ್ರ ಏನ್ ಮಾತು ಇಟ್ಕೊಂಡು ಇರ್ತಾಟ್ರಲ್ಲೇ, ಯಾರಾದ್ರೂ ನೇಷನ್ ಮುಟ್ಟಿದ್ರೆ ಒಬ್ಬೊಬ್ಬರದು ಬೋಟಿ ತೆಗೆದು ಹಾಕ್ಬಿಡ್ತೀನಿ. ರಾಸ್ಕಲ್, ಇನ್ನೊಬ್ಬನೇ ಚಾಕು ಕಂಡಿರೋ ನೋಡಿ, ಇದು ಹೀಗೆಲ್ಲ ಹುಚ್ಚಾಪಟ್ಟೆ ಕಿರ್ಚಾಡೋದನ್ನ ತೀರ್ಮಾನ ಆಗುವಂತ ವಿಷಯ ಅಲ್ಲ. ಇದಕ್ಕೆ ನಾನೊಂದು ಪರಿಹಾರ ಸೂಚಿಸ್ತೀನಿ, ನೀವೆಲ್ಲ ಒಪ್ಕೋಬೇಕು.
ಈ ಮಗುಗೆ ಬಹಿರಂಗವಾಗಿ ಅವಮಾನ ಆಗಿದೆ. ಇವಳನ್ನ ಮುಂದೆ ಮದುವೆ ಮಾಡ್ಕೊಳ್ಳೋರು ಯಾರು? ಒಂದು ಹೆಣ್ಣು ಕೆಡೋದು ಹಾಗಿರ್ಲಿ, ನಾಳೆ ಕೆಟ್ಟ ಹೆಸರು ಬಂದರೂ ಬದುಕೋದಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೀಗಿರೋದು ಒಂದೇ ಒಂದು ಮಾರ್ಗ. ಏನು ಏನದು? ಏನದು ಅಂದ್ರೆ ಆನಂದ್ ಈ ಹುಡುಗಿನ ಮದುವೆ ಮಾಡ್ಕೊಳ್ಳೋದು. ನಾನೇ ತಪ್ಪು ಮಾಡಿದ್ದೀನಿ ಅಂತ ಬಲವಂತವಾಗಿ ನನ್ನ ಮೇಲೆ ಹೊರಿಸ್ತಿರೋ ಶಿಕ್ಷೆಗೆ ಹರಿಣಿನ ಮದುವೆ ಆಗೋದೇ ಸರಿ ಅನ್ನೋದಾದ್ರೆ ನಾನು ಅವಳ ಮದುವೆ ಆಗ್ತೀನಿ. ಅದೆಲ್ಲ ನನಗೆ ಗೊತ್ತಿಲ್ಲ. ಎಲ್ಲರಿಗೂ ಇಲ್ಲೇ ಇವತ್ತೇ ಮದುವೆ ನಡೀಬೇಕು. ಇಲ್ಲ, ಈ ಮೇಷ ಗಂಟು ಮುಟ್ಟಿ ಕಟ್ಕೊಂಡು ಈಗ ಹೊರಡ್ಬೇಕು. ಇಲ್ಲೇ ಈ ಕ್ಷಣದಲ್ಲೇ ಮದುವೆ ಆಗ್ತೀನಿ. ನಾನ್ ನಿನ್ನನ್ನು ಕೆಡಿಸೋಕ್ ಬಂದಿದ್ದು ನಿಜವಾಗಿದ್ರೆ ನಾನೇ ನಿನ್ನನ್ನು ಮದುವೆ ಆಗ್ತೀನಿ. ತಗೋಯ್ ಹಣ. ಹಾ, ಪ್ರಾಂಶುಪಾಲ್ರೆ, ಅಂದಾಗ ಅವತ್ತು ಶೋಭನ್ ಮದುವೆ ಮಾಡ್ಕೋತೀನಿ ಅಂತ ಹೇಳಿದ್ರು. ಈಗ ಆಕೆ ಗತಿ ಏನು? ಹೌದಲ್ವೇ, ಸರಿಯಾದ ಸಮಯಕ್ಕೆ ಜ್ಞಾಪಿಸಿರಿ ಚಂದ್ರಸ್ವಯ್ಯ. ಏನಯ್ಯ ಇದಕ್ಕೇನೆ ಹೇಳ್ತೀಯ? ಅದಕ್ಕೆ ನಾನು ಹೇಳ್ತೀನಿ, ಎಲ್ರ ಮುಂದೆ ಹರಿಣ ಅನ್ಯಾಯ ಆಗಿದೆ, ಅವಮಾನ ಆಗಿದೆ. ಆನಂದ್ ಆಕೆ ನಮ್ಮ ಮದುವೆ ಆಗೋದೇ ನ್ಯಾಯ. ಇದಕ್ಕೆ ನಮ್ದೇನು ಅಭ್ಯಂತರ ಇಲ್ಲ. ಶುಭ, ಥ್ಯಾಂಕ್ ಯು. ಹರಣಿ, ನಾನು ನಿನ್ನ ಮೇಲೆ ಅತ್ಯಾಚಾರ ಮಾಡಿದ್ದು ನಿಜವಾಗಿದ್ರೆ ಹಾಕಿ ಹಾರ. ಕಮಾನ್, ಹಾರ ಹಾಕು ಹರಣಿ, ಹಾಕು ಹಾರನ. ಇಲ್ಲ, ನೀವೇನು ಮಾಡಿಲ್ಲ, ದಯವಿಟ್ಟು ನನಗೆ ಕ್ಷಮಿಸಿ. ನಾನು ತಪ್ಪು ಮಾಡಿಬಿಟ್ಟೆ, ದಯವಿಟ್ಟು ನನಗೆ ಕ್ಷಮಿಸಿ ಸರ್. ದಯವಿಟ್ಟು ನನಗೆ ಕ್ಷಮಿಸಿ ಸರ್. ಹೇಳು ಮೇಲೆ, ನಿಜ ಹೇಳು. ಹೀಗೆ ಮಾಡುವಂತ ನಿಮ್ಗೆ ಹೇಳ್ಕೊಟ್ಟವ್ರು ಯಾರು? ಹೆದರ್ಬೇಡ, ನಾನಿದ್ದೀನಿ. ಪ್ರಕಾಶ್, ನನ್ನ ಮಗನೇ, ನಮ್ಮ ಎಷ್ಟು ಮೇಲೆ ಸುಳ್ಳು ಹೇಳ್ತೀಯ ನಿನ್ನ? ಸತ್ಯ ಯಾವುದು ಅನ್ನೋದು ಗೊತ್ತಾಯ್ತಲ್ಲ, ನಿಮ್ ನಿಮ್ಮಲ್ಲಿ ಯಾಕೆ ಜಗಳ ಆಡ್ತೀರಿ? ಹೋಗಿ ಕ್ಲಾಸ್ಗೆ. ಇಂತ ನನ್ನ ಮಕ್ಕಳು ಯಾವ್ದು ಹೊಡಿಬೇಕು? ಚಪ್ಪಲಿ ತಗೊಂಡು ಹೊಡಿಬೇಕು. ಹೊಡಿ, ನಿಮಗೆ ನನ್ನ ಮೇಲೆ ಗೌರವ ಇದ್ರೆ ನಿಮ್ ಕ್ಲಾಸ್ಗೆ ಹೊರಟೋಗಿ. ಹೋಗಿ ಕ್ಲಾಸ್, ಹೋಗಿ, ಎಲ್ಲ ಕ್ಲಾಸ್ ಹೊಡೆದು ಹೋಗಿ. ಹೋಗಿಪ್ಪ, ಆಯ್ತಲ್ಲ, ಇನ್ನೇನು, ಹೋಗಿ ಹೋಗಿ. ನೀನು ಹೋಗಿ. ಶುಭ, ನನ್ನ ಮಾನ ಕಾಪಾಡೋದಕ್ಕೆ ನೀನಿವತ್ತು ತೆಗೆದುಕೊಂಡ ನಿರ್ಧಾರ ಮತ್ತೆ ನಮ್ಮಿಬ್ಬರನ್ನ ರೊಂದ ಮಾಡ್ತು. ಒಬ್ಬರ ಹಿತವನ್ನ ಮತ್ತೊಬ್ಬರು ಬಯಸುವಂತಹ ಸ್ಫಟಿಕ ಸದೃಶ ಮನಸ್ಸಿರಬೇಕು ಅಂತ ನೀವೇ ಹೇಳಿರ್ಲಿಲ್ವಾ? ಏನ್ ಶೋಭವ್ರೆ, ಮನೆ ಕಡೆ ಬರ್ತಾರೆ? ಹಲೋ, ಹಾಯು ಮರಿಯ ಗರ್ಲ್ಸ್, ನಿಮ್ ಫ್ರೆಂಡ್ ಹತ್ರ ನನಗೆ ಸ್ವಲ್ಪ ಕೆಲಸ ಇದೆ. ಯು ಕ್ಯಾನ್ ಗೋ. ಏನಂದ್ರೆ ನನಗೆ ಚಪ್ಪಲಿ ಹೊಡಿಬೇಕಾ? ಹೊಡಿಯೆ, ಕಮಾನ್. ಪ್ರಕಾಶ್, ನಿನ್ನ ಹತ್ರ ಮಾತಾಡೋಕು ನಂಗೆ ಇಷ್ಟ ಇಲ್ಲ, ದಾರಿ ಬಿಡು. ಬಿಡ್ತೀನಿ, ನಿನ್ನ ಕೊಬ್ಬು ಕರಗಿಸಿ ದಾರಿ ಬಿಡ್ತೀನಿ. ಸರಿಯಾದ ಚಪ್ಪಲಿ ತೊಡ ಕಾಸಿಲ್ಲ, ಚಪ್ಪಲಿ ಹೊಡ್ತಾಳಂತೆ. ಹುಡುಗಿನ ಇಟ್ಕೊಂಡ ಹಿಂಸೆ ಕೊಡ್ತಾ ಇದ್ಯಾ? ಓ ರೀ ಬೆಸ್ಟೇ,
ಇಟ್ ಈಸ್ ನನ್ ಆಫ್ ಯುವರ್ ಬಿಸ್ನೆಸ್. ಇದು ಕಾಲೇಜು ಅಲ್ಲ, ಕಾಲೇಜ್ ಪ್ರಿಮಿಸಸ್ ಅಲ್ಲ. ಔಟ್ ಔಟ್ ಔಟ್. ತಗೊಳ್ಳ ಚಪ್ಲಿನ. ನೀನ್ ಮಾಡಿದ ಅಯೋಗ್ಯತನಕ್ಕೆ ನಾನ್ ಹಾಗಂದೆ. ನಿನಗ್ ಚಪ್ಲಿನ್ ಹೊಡೆದು ನಾನು ಯಾಕೆ ಪಾಪ ಕಟ್ಕೊಳ್ಳಿ? ನಿಮ್ಮನ್ನೆಲ್ಲ ನೋಡಕ್ಕೆ ಆ ದೇವ್ರಿದಾನೆ. ಓ ದೇವ್ರು, ದೇವ್ರು ಕರೆ. ನಿನ್ ದೇವ್ನ ಎಲ್ಲಿದಾನ ಅವನು? ಪ್ರಕಾಶ್ ಯಾರ ಬೀಚ್? ಯಾ ಐ ಎಮ್ ಎ ಬೀಚ್. ತಗೊಳ್ಳೆ. ಹ್ಮ್ ನೋಡ್ತಾ ನಿಂತ್ಕೊಂಡ್ಬಿಟ್ಟೆ. ತಗೊಳ್ಳೆ ಚಪ್ಲಿನ. ನೆನ್ನೆ ಹೇಳಿದ ಧೈರ್ಯ ಇವತ್ತಿಲ್ವಾ? ತಗೊಳ್ಳೆ ಚಪ್ಲಿನ. ಹೊಡಿಯೆ ತಗೊಳ್ಳೆ ಹೊಡಿಯೆ. ನಿಜವಾಗ್ಲೂ ನೀನು ನಿಮ್ಮಪ್ಪನಿಗೆ ಹುಟ್ಟಿದ್ರೆ ಬೀಚ್. ಯಾವನವನು ತೆಗೆಯೋ ಕೈನ? ನಾನು ಕಣ, ನಿನ್ನ ಗುರು. ಬಿಡೋಳು ಸರ್ಗನ್ನ. ಬೇಡ ಸರ್, ನನ್ನ ತಂಟೆ ಬಂದು ಒಳ್ಳೇದಾಗೋದಿಲ್ಲ. ಇಷ್ಟು ದಿನ ನಿನ್ನ ತಂಟೆಗೆ ಬರದೇ ಇದ್ದಿದ್ದು ನನ್ನ ತಪ್ಪು. ಸರ್ ಸುಮ್ಮನೆ ನಿಮ್ ಜೀವನನ ಕತ್ಲು ಮಾಡ್ಕೋಬೇಡಿ. ಸ್ಟೂಪಿಡ್. ಪ್ರಪಂಚದಲ್ಲಿರೋ ಕತ್ಲೆಲ್ಲ ಒಟ್ಟಾಗಿ ಬಂದ್ರು ಒಂದು ಮೇಣದ ಬತ್ತಿ ಬೆಳಕನ್ನ ಆರಿಸೋ ಶಕ್ತಿ ಅದಕ್ಕಿಲ್ಲ. ನಿನಗೆ ನಿನ್ನೇನೆ ಒದ್ದು ಬುದ್ಧಿ ಹೇಳಬೇಕಾಗಿತ್ತು. ನಾನು ಬಿಟ್ಟಿದ್ದು ನನ್ನ ತಪ್ಪು. ಏ ನಾಲ್ಕು ಬಾರಿಸಿ ಬುದ್ಧಿ ಹೇಳೋ ಹಕ್ಕು ನನಗಿದೆ. ನಾನು ನಿನ್ನ ಗುರು. ಬೈಕಿಂದ ಯಾರಾದ್ರೂ ಇಳಿದ್ರೆ ಒಬ್ಬೊಬ್ಬರ ಮೂಳೆ ಮುರಿದಾಗ್ತೇನೆ. ಇನ್ನಾದ್ರೂ ಒಳ್ಳೆ ಬುದ್ಧಿ ಕಲಿ. ಮಂತ್ರಿ ಮಗ ಅಂತ ಇಷ್ಟ ಬಂದಾಗ ಆಡಿ ಮಂತ್ರಿಗಳಿಗೆ ಕೆಟ್ಟ ಹೆಸರು ತರಬೇಡ. ಇನ್ನೊಂದು ಸಾರಿ ಹೀಗೇನಾದ್ರೂ ಮಾಡಿದ್ರೆ ಒಬ್ಬೊಬ್ರಿಗೆ ಹಿಡಿದು ಪೊಲೀಸಿಗೆ ಕೊಡ್ತೇನೆ. ಹುಷಾರ್ ನಡಿ. ಇವತ್ ನನ್ ಮೇಲೆ ಕೈ ಮಾಡಿದ್ರಲ್ಲ ಶೋಭಾ, ಆನಂದ್, ನಿಮ್ಮಿಬ್ಬರನ್ನ ಜೀವನದಲ್ಲಿ ಸುಖವಾಗಿರೋದಕ್ಕೆ ಬಿಡೋದಿಲ್ಲ. ಡೋಂಟ್ ಫಾರ್ಗೆಟ್ ಇಟ್. ವಂದನೆ, ಅಭಿನಂದನೆ, ವಂದನೆ, ಅಭಿನಂದನೆ, ಮಿಲನ ಚಂದ ಶೋಧನೆಗೆ ವಂದನೆ, ಸುಖವ ತಂದ ವೇದನೆಗೆ ಅಭಿನಂದನೆ, ವಂದನೆ, ಅಭಿನಂದನೆ. ರಂಜಿಸಲು ವೇದನೆ ಬೇಕು, ಅನುಮಾನ ಇಣುಕಿರಲು ಶೋಧನೆ ಬೇಕು, ಅನುರಾಗ ರಂಜಿಸಲು ವೇದನೆ ಬೇಕು, ಅನುಮಾನ ಇಣುಕಿರಲು ಶೋಧನೆ ಬೇಕು. ಅಭಿನಂದನೆ, ತಂದ ಶೋಧನೆಗೆ ವಂದನೆ, ಸುಖವ ತಂದ ವೇದನೆಗೆ ಅಭಿನಂದನೆ, ವಂದನೆ,
ಅಭಿನಂದನೆ. ಮಧುಮಾಸ ಶೃತಿಯಂತೆ ತೋಗಿಲ ಹಾಡು ಹೂವಾಗ ತಂದಂತ ನೋವಲಿ ಆಡು. ಮಧುಮಾಸ ಶೃತಿಯಂತೆ ತೋಗಿಲ ಹಾಡು ಹೂವಾಗ ತಂದಂತ ನೋವಲಿ ಆಡು. ಸುಖವ ತಂದ ವೇದನೆಗೆ ಅಭಿನಂದನೆ ಅಭಿನಂದನೆ ಅಭಿನಂದನೆ. ನಾಲ್ಕು ಬಾರ ಸೀನಿಗೆ ಬುದ್ಧಿ ಹೇಳುವ ಹಕ್ಕು ನನಗಿದೆ. ನಾನು ನಿನ್ನ ಗುರು. ಇನ್ನಾದ್ರೂ ಒಳ್ಳೆ ಬುದ್ಧಿ ಕಲಿ. ಮಂತ್ರಿ ಮಗ ಅಂತ ಇಷ್ಟ ಬಂದಾಗ ಆಡಿ ಮಂತ್ರಿಗಳಿಗೆ ಕೆಟ್ಟ ಹೆಸರು ತರಬೇಡ. ಇನ್ನೊಂದು ಸಾರಿ ಹೀಗೇನಾದ್ರೂ ಮಾಡಿದ್ರಿ ಒಬ್ಬೊಬ್ರಿಗೆ ಹಿಡಿದು ಪೊಲೀಸರಿಗೆ ಕೊಡ್ತೀನಿ. ಹುಷಾರ್. ಅವನು ಕುಡುಕ ಸ್ಕೂಟರ್ ಮೈ ಮೇಲೆ ತಂದು ಬಿಟ್ಟ. ತಪ್ಪಿಸ್ಕೊಳ್ಳೋಕೆ ಹೋಗಿ ಬಿದ್ದು ಪೆಟ್ಟಾಯ್ತು. ಅಮ್ಮನ ಬಲವಂತಕ್ಕೆ ರಜೆ ಹಾಕಿ ನಿನ್ನೂ ನೋಡಿದೆ. ಹೇಗಪ್ಪ ಒಂದು ದಿವಸ ಕಳೆಯೋದು ಅಂತ ನಿನ್ನ ಧ್ಯಾನದಲ್ಲೇ ಇದ್ದೆ. ನನ್ನ ಹೃದಯದ ಕೂಗು ನಿನಗೆ ಕೇಳಿಸ್ತಂತ ಕಾಣುತ್ತೆ. ನೀನು ಬಂದ್ಬಿಟ್ಟೆ ಅಂದ್ರೆ ನಾವು ಹೃದಯ ಇಲ್ಲ ಅಂತನಾ? ಇದ್ಯಾ ಕಾಫಿ ಅಮ್ಮ? ಶೋಭಾ ಕಾಫಿ ತಡಿಯೋ. ಅಲ್ಲಮ್ಮ ಶೋಭಾ ಬಂದಿದ್ದಾಳೆ ಅಂದ್ರೆ ಅವಳು ಬಂದಿದ್ದು ನನಗೆ ಗೊತ್ತು. ಸರಿ ಕಾಫಿ ಕೊಡು. ಅಮ್ಮ ಮೇಷ್ಟ್ರಿ ಗೇಟ್ ಬಿದ್ದು ಜ್ವರ ಬಂದು ಕನ್ಫ್ಯೂಸ್ ಆಗ್ಬಿಟ್ಟಿದ್ದಾರೆ. ಏನಮ್ಮ, ನೀನು ಬಂದ ಮೇಲೆ ಅವ್ನ ನಗನಂತ ಸ್ವಲ್ಪ ಗಿಲುವಾಗಿದ್ದಾನೆ. ಈ ಜ್ವರ ಎಲ್ಲ ಹೋಗಿರ್ಬೇಕಲ್ಲ. ನಿನ್ನ ನೋಡಿದ್ಮೇಲೆ ಅವನ್ ಜ್ವರ ಗಿರ ಎಲ್ಲ ಓಡಾಗಿರುತ್ತೆ. ಅಡುಗೆ ಮನೆಯಲ್ಲಿ ಏನೋ ವಾಸನೆ.
ಅಯ್ಯೋ, ಸ್ವಲ್ಪ ಹೊತ್ತಿದ್ದು ಊಟ ಮಾಡ್ಕೊಂಡು ಹೋಗಮ್ಮ. ಕಾಫಿ ಕಾಫಿ ಇಡು. ಅಮ್ಮ ಹೇಳಿದ್ ಕೇಳಿಸ್ಕೊಂಡ್ಯಾ? ಇಲ್ಲೇ ಇದ್ದು ಊಟ ಮಾಡ್ಕೊಂಡು ಹೋಗ್ಬೇಕಂತ. ಆಸೆ ನೋಡ ಆಸೆ, ಇದು ಗಂಟೆ ಒಳಗೆ ನಾನು ಮನೆಗೆ ಹೋಗ್ತಾ ಇದ್ರೆ ನಮ್ ತಂದೆ ಊರೆಲ್ಲ ಹುಡುಕಾಡ್ಬಿಡ್ತಾರೆ. ಸರಿ, ಈಗಲೇ ಹೋಗ್ ಮತ್ತೆ. ಕೋಪ ನೋಡು. ಅರ್ಧ ಹೋದಿದ್ದೀನಿ ನಾನು. ನಾಳೆ ಕಾಲೇಜಿಗೆ ಬನ್ನಿ, ಕೊಡ್ತೀನಿ. ಏನೋ ವಾಸನೆ ಅಂದೆ, ಒಲೆ ಮೇಲೆ ಇಟ್ಟಿಲ್ವಾ ಅಮ್ಮ? ನಾನು ಇನ್ ಬರ್ತೀನಮ್ಮ, ಇನ್ನೊಂದ್ಸಲ ಬಂದು ಊಟ ಮಾಡ್ತೀನಿ. ಹೇಗ್ ಹೋಗ್ತೀಯಾ? ಕತ್ಲ ಬೇರೆ. ನಾನು ಹೋಗಿ ಮನೆವರೆಗೂ ಬಿಟ್ಟು ಬರ್ತೀನಿ. ನೀನೆಲ್ಲಿ ಹೋಗ್ತೀಯೋ? ಜ್ವರ ಹೊರಗಡೆ ಚಳಿ ಬೇರೆ, ನೀನ್ ಇಲ್ಲೇ ಇರು, ನಾನೇ ಹೋಗಿ ಬಿಟ್ಟುಬಿಟ್ಟು ಬರ್ತೀನಿ. ನಡಿಯಮ್ಮ. ನಿಮ್ಗೆ ಯಾಕಮ್ಮ ಶ್ರಮ? ಶ್ರಮ ಏನಿದೆ, ನಿಮ್ ಮನೆವರೆಗೂ ಬಂದು ಬಿಡದೆ ಇದ್ರೆ ಅವ್ನ ನಿದ್ರೆ ಅಲ್ಲಿ ಮಾಡ್ತಾನೆ. ಬಾ ಅಮ್ಮ. ಬಾ. ಗೇಟ್ ಆಯ್ತಾ? ಕತ್ಲಲ್ಲಿ ಕಲ್ಲು ನೋಡ್ಲಿಲ್ಲ, ಏಟು ಬಿತ್ತು. ತುಂಬಾ ನೋವಾಗ್ತಾ ಇದ್ಯಾ? ಪರವಾಗಿಲ್ಲ, ನೀನ್ ನಡಿಯಮ್ಮ. ಪಾಪ, ನೀವ್ ಮನೇಲೇ ಇರ್ಬೇಕಾಗಿತ್ತು. ನನ್ ಜೊತೆಲಿ ಬಂದು ಶ್ರಮ ತಗೊಂಡ್ರಿ. ನೋಡಿ, ಚಳಿ ಜಾಸ್ತಿ ಇದೆ, ನೀವ್ ಮನೆಗೆ ಹೋಗಿ, ನಾ ಒಬ್ಳೆ ಹೋಗ್ತೀನಿ. ಹತ್ರ ತಾನೇ ಇದೆ. ಇರ್ಲಿ ಬಿಡಮ್ಮ, ಪರವಾಗಿಲ್ಲ. ಪಾಪ, ಅವನು ಮೈ ಹುಷಾರಿದ್ದಿದ್ರೆ ಅವನೇ ಬಂದು ಬಿಡ್ತಾ ಇದ್ದ. ಕತ್ಲಲ್ಲಿ ಒಬ್ಳೇ ಹೇಗ್ ಹೋಗ್ತೀಯಾ? ಇನ್ನ 8 ಗಂಟೆ ತಾನೆ, ನನ್ ಯಾರು ಹೊತ್ಕೊಂಡು ಹೋಗಲ್ಲ. ನೀವು ಧೈರ್ಯವಾಗಿ ಮನೆಗೆ ಹೋಗಿ. ಪಾಪ, ಅವರೊಬ್ರೆ ಮನೇಲಿ ಇರ್ತಾರೆ. ಹೋಗ್ತೀಯಾ? ನಂಗೇನು ಆಗಲ್ಲ. ನೋಡಿ, ಈ ಸ್ಕೂಲ್ ಫೀಲ್ಡ್ ಒಳಗಡೆಯಿಂದ ಹೋದ್ರೆ 10 ನಿಮಿಷದಲ್ಲಿ ಮನೇಲಿ ಇರ್ತೀನಿ. ಸರಿನಾ? ನಂಗೇನು ಆಗಲ್ಲ, ಹೋಗಿ. ಹುಷಾರು. ಮೊದ್ಲೇ ಕೆಟ್ಟ ಕಾಲ. ಯಾಕೆ ಇವಳು ಇಷ್ಟೊತ್ತು ಆನಂದ ಮನೆ ಉಳ್ಕೊಂಡ್ಳು? ಸರಿ, ನೋಡ್ಕೊಂಡಾದ್ರೂ ಬರ್ತೀನಿ. ಎಷ್ಟೊತ್ತಾದ್ರೂ ಮನೆಗೆ ಬರ್ಲಿಲ್ಲ, ಅವಳು ಇಲ್ಲಿದ್ದಾಳೆ, ಏನೋ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಓ ರಾಯ್ರು, ನಮಸ್ಕಾರ. ನಮಸ್ಕಾರ. ನೋಡು, 8 ಗಂಟೆಗೆ ಇಲ್ಲಿಂದ ಹೊರಟವಳು ಇನ್ನೂ ಮನೆಗೆ ಸೇರಿಲ್ವಂತೆ. ಹೌದಾ ರಾಯ್ರೆ? ಅವಳ ಫ್ರೆಂಡ್ಸ್ ಮನೆಗೆ ಏನಾದ್ರೂ ಹೋಗಿರ್ಬೋದಾ? ಇಲ್ಲ ಇಲ್ಲ, ಅವಳು ಹಾಗೆಲ್ಲ ಬೇರೆ ಕಡೆ ಹೋಗೋಳಲ್ಲ, ಅವಳು ಇಲ್ಲೇ ಇದ್ದಾಳೆ ಅಂತ ನಾನು ಧೈರ್ಯವಾಗಿ ಇದ್ಬಿಟ್ಟಲ್ಲ. ನೀನು ಅವಳ ಜೊತೆನೆ ಹೋಗಿದ್ದಿಲ್ಲಮ್ಮ? ಹೌದಪ್ಪ, ಸ್ಕೂಲ್ ಗೇಟ್ ಹತ್ರ ನಾನು ಹೋಗ್ತೀನಿ, ನೀನು ಹೋಗಮ್ಮ ಅಂತ ಬರುವಂತ ಮಾಡಿ ಕಳಿಸಿದ್ ನನ್ನ. ಅಯ್ಯೋ, ಅವಳು ಎಲ್ಲಿ ಹೋಗ್ಬಿಟ್ಲಪ್ಪ? ದೇವ್ರೆ, ಮಂಜುನಾಥ. ನೀವೇನು ಗಾಬರಿ ಆಗ್ಬಿಡಿ ರಾಯ್ರೆ, ನಾವಿಬ್ರು ಹುಡ್ಕೊಂಡು ಬರೋಣ. ನಡೀರಿ ನಡೀರಿ. ಆನಂದು, ಚಳಿ ಆಗ್ತಿದೆ, ಶಾ ತಗೊಂಡು ಹೋಗು. ಈ ಕತ್ಲಲ್ಲಿ ಅವಳೊಬ್ಬಳೇ ಹಾಗೆ ಹೋಗ್ತಾಳೆ, ಈ ರಸ್ತೆ ನಡೀರಿ. ನನ್ ಮಗಳೆಲ್ಲೂ ಸಿಗ್ಲೇ ಇಲ್ವಲ್ಲಪ್ಪ. ನೀವೇನು ಯೋಚನೆ ಮಾಡ್ಬಿಟ್ಟಿದ್ದಾರೆ, ನಿಮಗೆ ಆಯಾಸವಾಗಿದೆ, ನೀವು ಮನೆಗೆ ಹೋಗಿ. ಈಗ ಎಷ್ಟೊತ್ತು ಅಂತ ನನ್ನ ಜೊತೆ ಸುತ್ತೀರಿ? ನಾನು ಶೋಭಾನ ಹುಡ್ಕೊಂಡೇ ಬರ್ತೀನಿ, ನೀವು ಧೈರ್ಯವಾಗಿರಿ. ಸಟೋ ಡೋಂಟ್ ವರಿ, ನೀವು ಮನೆಗೆ ಹೋಗಿ. ಇರಪ್ಪ, ಸ್ವಲ್ಪ ಹೀಗೆ ಹೋಗಪ್ಪ, ಸ್ವಲ್ಪ ನಿಲ್ಸಿ.
ಅಂತ ಬಲವಂತ ಮಾಡಿ ಕಳಿಸಿದ್ರು ನನ್ನ. ಸ್ವಲ್ಪ ಇಲ್ಲೇ ಇರಿ, ನನಗೆ ಬಂದೆ. ಬನ್ನಿ. ನಮಸ್ಕಾರ ಡಾಕ್ಟರ್. ನಮಸ್ಕಾರ. ಶೋಭಾ ರಿಪೋರ್ಟ್ ಏನ್ ಹೇಳುತ್ತೆ? ಈಕೆನ ನಿನ್ನೆ ರಾತ್ರಿ ನಾಲ್ಕೈದು ಜನ ಬಲಾತ್ಕಾರವಾಗಿ ಸಂಭೋಗ ಮಾಡಿದ್ದಾರೆ. ಈಕೆ ನೋಡ್ತಾ ಇದ್ರೆ ಅಯ್ಯೋ ಅನ್ಸುತ್ತೆ. ಇವ್ರ್ಯಾರು? ಅವರು ಈಕೆ ತಂದೆ, ಅವ್ರ ಆನಂದ್ ಅಂತ, ಈಕೆ ಕಾಲೇಜ್ ಲೆಕ್ಚರರ್. ಐ ಸಿ. ನಾನು ಇವರು ವಿಚಾರಣೆ ಮಾಡ್ಬೋದಾ? ಓ, ಧಾರಾಳವಾಗಿ. ಥ್ಯಾಂಕ್ ಯು. ಯಾರು ಮಾಡಿರ್ಬೇಕು? ಹೆಸರು ಹಾಕಿಲ್ವೇ? ಇನ್ಯಾರು ಮಾಡಿರ್ತಾರೆ? ಆ ಪ್ರಕಾಶನ ಕಡೆ ಇರೋ ಕೆಲಸನೇ ಇರಬೇಕು. ಹೌದು, ಅವ್ನ ಕಡೆ ಇರೋ ಕೆಲಸನೇ. ಎಲ್ಲ ಡೀಟೇಲ್ಸ್ ಇದರಲ್ಲಿದೆ. ತಾವು ಇಷ್ಟು ಸಾವಿರ ಆಕ್ಷನ್ ತಗೊಳ್ಳಿಲ್ಲ ಅಂತ ಗಲಾಟೆ ಮಾಡ್ತಿದ್ದಾರೆ. ಈಗೇನಾಗ್ಬೇಕು ಮಿಸ್ಟರ್ ಅನಂತ್? ಏನಾಗ್ಬೇಕು ಅಂತ ನನ್ನೇ ಕೇಳ್ತಿದ್ದೀರಲ್ಲ. ಅಪರಾಧಿಗಳನ್ನ ಒಂದು ವಾರ ಆದ್ರೂ ಬಂಧಿಸಿದೆ, ನಿಮ್ಮ ಇಲಾಖೆ ಏನ್ ಮಾಡ್ತಿದೆ ಅನ್ನೋದನ್ನೇ ಕೇಳೋಕ್ ಬಂದೆ ನಾನಿಲ್ಲಿ. ಅಪರಾಧಿಗಳು ಯಾರು ಅಂತ ಸಾಬೀತಾಗುವವರೆಗೂ ನಾವು ಯಾರನ್ನು ಅಪರಾಧಿಗಳಂತ ಕರಿಬಾರ್ದು. ವಾಟ್ ಯು ಮೀನ್? ಶೋಭಾ ಯಾರ್ಯಾರ ಹೆಸರುಗಳನ್ನ ಹೇಳಿದ್ಲು, ಆ ವ್ಯಕ್ತಿಗಳು ಆ ದಿನ ರಾತ್ರಿ ಬೇರೆ ಬೇರೆ ಸ್ಥಳದಲ್ಲಿ ಇದ್ದ ದಾಖಲೆ ನಮ್ಮಲ್ಲಿವೆ. ದಾಖಲೆಗಳನ್ನು ಕೊಟ್ಟವರು ಯಾರು? ದೊಡ್ಡವರು ಅಂದ್ರೆ? ಇವರು ಸ್ವಲ್ಪ ವಿವರವಾಗಿ ಹೇಳ್ರಿ. ಸರಿ ಸರ್. ನೋಡಿ ಮಿಸ್ ಆನಂದ್, ಆ ದಿನ ರಾತ್ರಿ ರಮ್ ನರಸಿಂಹ ರಮ್ಯಾಬಾರಲ್ಲಿ ಕುಡಿದು ಗಲಾಟೆ ಮಾಡಿದ ಬಗ್ಗೆ ನಮ್ಮ ಸ್ಟೇಷನ್ ಕೇಸ್ ದಾಖಲೆ ಆಗಿವೆ. ಯು ಕ್ಯಾನ್ ಸೀ ಇಟ್. ದಾಖಲೆಗಳನ್ನ ಸೃಷ್ಟಿಸಲು ಬಹುದು ಅಲ್ವೇ ಮಿಸ್ ಆನಂದ್? ಆವೇಶದಿಂದ ಮಾತಾಡಬೇಡಿ. ಬಲಾತ್ಕಾರ ನಡೆದ ರಾತ್ರಿ ವಿದ್ಯಾರ್ಥಿ ವೆಂಕಟೇಶ್ ಗ್ಯಾಸ್ಟ್ರೋಎಂಟಿಟಿಸ್ ಆಗಿ ಆಸ್ಪತ್ರೆ ಸೇರಿದ ಬಗ್ಗೆ ಡಿಸ್ಟ್ರಿಕ್ಟ್ ಸರ್ಜನ್ ನಿಮಗೆ ಕೇಸ್ ಶೀಟ್ ಕಳಿಸಿದ್ದಾರೆ. ಶ್ರೀಧರ್ ಎಲ್ಲಿದ್ದಂತೆ? ಶ್ರೀಧರ ಅವರು ತಂದೆ ಶಾಸಕ ಶರಣಯ್ಯನವರ ಜೊತೆ ವಿಧಾನಸೌಧ ಸಮಾರಂಭದಲ್ಲಿ ಭಾಗವಹಿಸಿದ ಬಗ್ಗೆ ಮಂತ್ರಿಗಳ ಪತ್ರ ಬರೆದಿದ್ದಾರೆ. ಪ್ರತಿಯೊಬ್ಬರಿಗೂ ಒಂದೊಂದು ದಾಖಲೆ ಇದೆ. ಪ್ರಕಾಶ್ ಬಗ್ಗೆ ಯಾರನ್ನು ಬರೆದು ಕೊಟ್ಟಿಲ್ವೆ? ಆ ದಿನ ಪ್ರಕಾಶ ಊರಲ್ಲಿ ಇರಲಿಲ್ಲ. ಸ್ವಾಮಿಯವರ ಜೊತೆ ಬರಗಾಲ ಪರಿಹಾರ ನಿಧಿ ಸಂಗ್ರಹಿಸಕ್ಕೆ ಪ್ರವಾಸದಲ್ಲಿದ್ದಂತ ಸ್ವಾಮೀಜಿನೇ ಸ್ವತಃ ಬರ್ಕೊಟ್ಟಿದ್ದಾರೆ. ಏಕೆಂದ್ರೆ ನೋಡಿದ್ದಾಯ್ತಲ್ಲ, ಇದನ್ನೆಲ್ಲ ನೀವು ನಂಬ್ತೀರಾ ಇನ್ಸ್ಪೆಕ್ಟರ್? ನಿಮ್ಮ ಮಾತು ನಂಬಲೆ. ನೀವು ಅಪರಾಧಿಗಳನ್ನು ರಕ್ಷಿಸ್ತಾ ಇದ್ದೀರಿ. ನಮಗೆ ಸಾಕ್ಷಿ ಮುಖ್ಯ. ಹಾಗಾದ್ರೆ ಶೋಭಾ ಜೀವನ ಹಾಳಾದ ಸುಳ್ಳೆ? ಅಫ್ಕೋರ್ಸ್, ಅದು ನೀವು ಹೇಳುವ ಕೇಳಿದಲ್ಲ. ಇನ್ಸ್ಪೆಕ್ಟರ್, ಯು ಕ್ಯಾನ್ ಗೋ ನೌ ಪ್ಲೀಸ್. ಎಂತ ಹುಚ್ಚು ಮೇಸ್ತ್ರಯ್ಯ ನೀನು, ಪೊಲೀಸ್ನವ್ರ ದಾಖಲೆನೆ ಸುಳ್ಳು ಅಂತ ಹೇಳ್ತಾ ಇದೀಯ? ದೊಡ್ಡ ಮನುಷ್ಯರು ಹೇಳಿರೋ ಸಾಕ್ಷ್ಯರ ನಾವಿಲ್ಲ ಅಂತ ಹೇಳಬೇಕೆ? ನಮ್ಮನ್ನೇನು ಅಂತ ತಿಳ್ಕೊಂಡಿದೀಯ?
ಈ ದೇಶವನ್ನೇ ರಕ್ಷಿಸುವ ಧರ್ಮ ರಕ್ಷಕರು ನಾವು. ತಾವು ದೊಡ್ಡ ಮನಸ್ಸು ಮಾಡಿ ದೊಡ್ಡವರ ಸಣ್ಣತನವನ್ನು ಬಯಲಿಗೆಳೆಯುವುದರಲ್ಲಿ ಸಹಾಯ ಮಾಡಬೇಕು. ನೋವುಂಡವರ ಪರವಾಗಿ ತಾವು ನಿಂತ್ಕೋಬೇಕು. ಜಗದ್ಗುರುಗಳಾದ ತಾವೇ ಹೀಗೆ ಮಾತಾಡಿದ್ರೆ ಹೇಗೆ? ಅಧಿಕ ಪ್ರಸಂಗಿ, ನಾವಿರುವುದೇ ಜಗತ್ತಿಗೆ ಒಳ್ಳೇದು ಮಾಡೋದಕ್ಕೆ, ಅದಕ್ಕೆ ನಮ್ಮನ್ನ ಜಗದ್ಗುರುಗಳು ಅಂತಾರೆ. ಈಗಿನ ಕಾಲದ ಹುಡುಗರು ಹುಡುಗಿಯರು ಕಾಲೇಜ್ವರೆಗೆ ಏನೇನೋ ಮಾಡ್ಕೊಳ್ತಾರೆ, ಅದಕ್ಕೆ ಕಾಲೇಜ್ ಹೊಣೆ ಏನು? ನಮ್ಮ ಸಮಸ್ಯೆಗೆ ಕೆಟ್ಟ ಹೆಸರು ತರ್ತಾ ಇರೋ ನಿನ್ನೇ ಹೊರಗಾಕ್ಬೇಕಾಗುತ್ತೆ. ಎಚ್ಚರಿಕೆ, ನೀನ್ ಬೇಕಾದ್ರೆ ಕೋರ್ಟ್ಗೆ ಹೋಗು. ಹೋಗ್ತೀನಿ, ಕೋರ್ಟ್ಗೆ ಹೋಗ್ತೀನಿ. ಕೋರ್ಟ್ ಸಾಕ್ಷಿಗಳನ್ನೇ ನಂಬೋದು. ಸೊ ನೀವು ಕೋರ್ಟ್ ಹೋಗಿರೋದೇ ನಿಮ್ಗೆ ಒಳ್ಳೇದು ಅಲ್ಲ. ರಕ್ಷಣೆ ಕೊಟ್ಟು ನ್ಯಾಯ ದೊರೆಸ್ಕೊಡೋ ನಿಮ್ಮಂತವ್ರೆ ಈಗ ಹೇಳ್ಬಿಟ್ರೆ ಹಾಗೆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗೋದು ಬೇಡವೆ, ನ್ಯಾಯ ದೊರಕೋದು ಬೇಡವೆ? ಇದೆಂತ ಅನ್ಯಾಯ, ಕೇಸ್ ನಡೆಸಿ ಇನ್ಸ್ಪೆಕ್ಟ್ರೆ. ನೋಡಿ ಯಜಮಾನ್ರೆ, ಆ ಕಾಲೇಜ್ ಮಿನಿಸ್ಟರ್ ಮಾತು ಕಟ್ಕೊಂಡು ಸುಮ್ಮನೆ ಕುಣಿಬೇಡಿ. ಪುಸ್ತಕ ಬರ್ದಾಗಲ್ಲ, ಪೊಲೀಸು ಕೊಟ್ಟು ಅಲ್ಲೇ. ನಾನು ಏನ್ ಮಾಡುತ್ತೀರಿ? ಕಂಪ್ಲೇಂಟ್ ವಾಪಸ್ ತಗೊಂಡು ಮನೆಗೆ ಹೋಗಿ, ಅಲ್ಲೇ ಒಳ್ಳೇದು. ನೀವೇನೇ ಹೇಳಿರೇ, ನೀವು ಕಂಪ್ಲೇಂಟ್ ವಾಪಸ್ ತಗೊಂಡು ನನ್ನ ಕೈ ಕಟ್ಟಾಕ್ಬಿಟ್ರಿ, ಆದ್ರೆ ನಾನು ಆ ಮಕ್ಕಳನ್ನು ಮಾತ್ರ ಸುಮ್ಮನೆ ಬಿಡೋಲ್ಲ. ಕೊಚ್ಚೆ ಮೇಲೆ ಕಲ್ಲು ಹಾಕುವಂತ ಕೆಲಸ ನಿಮ್ಮಂತವ್ರಿಗಲ್ಲ. ಅವ್ರು ನಮ್ಮಿಂದ ತಪ್ಪಿಸ್ಕೊಂಡ್ರು ಬೇರೆಲ್ಲ ತಪ್ಪಿಸ್ಕೊಳಕ್ ಆಗೋದಿಲ್ಲ. ಆನಂದ್, ನಮ್ಗೆ ನಾವೇ ಸಮಾಧಾನ ಮಾಡ್ಕೋಬೇಕು. ಇನ್ನೆಲ್ಲಿಯ ಸಮಾಧಾನ ರೇ? ನಮ್ಮ ಹಣೆ ಬರಹಕ್ಕೆ ಯಾರ್ ನಂದೇನ್ ಪ್ರಯೋಜನ? ಊರು ಹಾಳಾದ್ಮೇಲೆ ಕೋಟೆ ಬಾಗಿಲು ಹಾಕಿದ್ರೆಷ್ಟು, ಬಿಟ್ರೆಷ್ಟು? ಹಾಗೇನ್ ಬೇಡ ಶೋಭಾ, ಸೂರ್ಯನ ಅಸ್ತಮಾನವೇ ಅವನು ಸಾವಲ್ಲ, ಕತ್ತಲು ಹೋದ್ಮೇಲೆ ಬೆಳಕು ಬಂದೇ ಬರುತ್ತೆ. ನನಗ್ ಬೆಳಕನ್ನ ನೋಡಕ್ಕೆ ಅಸಹ್ಯವಾಗುತ್ತೆ. ಕೇಳ್ದಲ್ಲ ಪಡೋ ಮಾತುಗಳನ್ನ. ಹೀಗೆ ಆಸ್ಪತ್ರೆಯಿಂದ ಬಂದ್ಲಾಗಾಯ್ತು, ಕಿಟಕಿ ಬಾಗಿಲುಗಳನ್ನ ಹಾಕೊಂಡು ಕತ್ತಲ ಕೋಣೆಯಲ್ಲೇ ಕೂತಿರ್ತಾರೆ. ಸರಿಯಾಗಿ ಊಟ ಮಾಡೋದಿಲ್ಲ, ಹೊರಗಡೆ ಕಾಲಿಡೋದಿಲ್ಲ, ಯಾವಾಗ ನೋಡಿದ್ರು ಕಣ್ಣೀರ್ ಹಾಕ್ತಾ ಇರ್ತಾರೆ. ಇವಳು ಹೀಗೆ ಇದ್ರೆ ಏನ್ ಮಾಡ್ಕೊಂಡ್ಬಿಡ್ತಾಳೋ ಅಂತ ಹೆದರಿಕೆ ಆಗ್ತಾ ಇದೆ ನನಗೆ. ನೀವು ಹೆದರೋ ಅವಶ್ಯಕತೆನೇ ಇಲ್ಲ ರಾಯ್, ಅವಳಂತದ್ದೇನೂ ಮಾಡ್ಕೊಳ್ಳೋದಿಲ್ಲ. ಅವಳ ಮನಸ್ಸಿಗೆ ನೋವಾಗಿದೆ, ಅದನ್ನ ಮರೆಯೋದಕ್ಕೆ ಸ್ವಲ್ಪ ಸಮಯ ಬೇಕು ಅಷ್ಟೇ. ನೋಡು ಶೋಭಾ, ಹೀಗೆ ಎಷ್ಟು ದಿವಸ ಅಂತ ಮನೆಯಲ್ಲೇ ಕೂತಿರ್ತೀಯ, ನಡೆದದ್ದೆಲ್ಲ ಒಂದು ಕೆಟ್ಟ ಕನಸು ಅಂತ ಮರೆಯೋದಕ್ಕೆ ಪ್ರಯತ್ನ ಪಡು. ನಾವು ಮರೆತ್ರು ಈ ಸಮಾಜ ನಮ್ಮನ್ನು ಮರೆಯಕ್ ಬಿಡಲ್ಲ. ಅದಕ್ಕೆ ಈ ಸಮಾಜದಿಂದಲೇ ನಾನು ದೂರ ಹೊರಟೋಗ್ಬಿಡೋದೇ ಒಳ್ಳೇದು. ಎಂಥ ಮಾತು ಅಂತ ಆಡ್ತಿದ್ಯ ಶೋಭಾ, ನೀನು ಸಾಯೋದ್ರಿಂದ ಸಮಾಜ ತಿದ್ದೋಕ್ ಸಾಧ್ಯನಾ? ಇಂಥ ಕೆಟ್ಟ ಆಲೋಚನೆಗಳನ್ನೆಲ್ಲ ಬಿಟ್ಟು ನೀನು ಮತ್ತೆ ಮುಂಚಿನ ತರಾನೇ ಆಗ್ಬೇಕು. ಕ್ಲಾಸಸ್ ಅಟೆಂಡ್ ಮಾಡ್ಬೇಕು, ಪರೀಕ್ಷೆ ಕೂರ್ಬೇಕು, ನಗ್ನಗ್ತಾ ಓಡಾಡ್ಬೇಕು, ಅದೇ ನನ್ನ ಆಸೆ. ನೋಡಿ, ನನ್ನ ಪಾಡಿಗೆ ನನ್ನನ್ನು ಬಿಟ್ಟು ಬಿಡಿ. ನಾನು ಬತ್ತೋದ ಗಿಡ. ಗಿಡ ಬತ್ತೋಯ್ತು ಅಂತ ನೀರು ಗೊಬ್ಬರ ಹಾಕೋದನ್ನು ಬಿಡ್ತಾರೆ? ಬತ್ತಿದ ಗಿಡನ ಚಿಗುರಿಸಿ ಹೂ ಬಿಡೋ ಹಾಗೆ ಮಾಡೋದು ಹೇಗೆ ಅನ್ನೋದು ನನಗ್ ಚೆನ್ನಾಗಿ ಗೊತ್ತು. ನೀನು ನನ್ನ ಮಾತು ಕೇಳು. ಸ್ವಲ್ಪ ನೀನಾದ್ರೂ ಅವಳು ಬುದ್ಧಿ ಹೇಳಪ್ಪ, ನನಗಂತೂ ಹಗಲು ರಾತ್ರಿ ಅವಳದೇ ಚಿಂತೆ ಆಗೋಗ್ಬಿಟ್ಟಿದೆ. ನಾನು ಯಾಕಾದ್ರೂ ಬದುಕಿದ್ದೀನೋ ಶೋಭಾ? ಒಂದು ಚೆನ್ನಾಗಿ ತಿಳ್ಕೊ, ಈ ಪ್ರಪಂಚನೇ ನಿನ್ನ ದೂರ ಮಾಡಿದ್ರು, ನಾನು ಯಾವತ್ತೂ ನಿನ್ನ ದೂರ ಮಾಡಲ್ಲ. ಯಾರಿಗಾಗಿ ನೀನು ಬದುಕದೆ ಹೋದ್ರು ನನಗೋಸ್ಕರ ಬದುಕಲೇಬೇಕು. ಆನಂದ್, ಆನಂದ್, ಎಲ್ಲಿಗೆ ಹೋಗಿದೀಯೋ? ಶೋಭಾನ ಸ್ವಲ್ಪ ಸುತ್ತಾಡಿಸ್ಕೊಂಡು ಬಂದೆ. ಏನಪ್ಪ, ಇದು ನನಗೆ ಚೂರು ಹಿಡಿಸಲ್ಲ. ಯಾಕಮ್ಮ? ನೀನು ಅವಳು ಮನೆಗೆ ಹೋಗೋದು ನನಗೆ ಸ್ವಲ್ಪ ಕೂಡ ಇಷ್ಟ ಇಲ್ಲ. ನಾಳೆ ನಾನು ಮದುವೆ ಆಗೋ ಹುಡುಗಿ, ಅವಳು ಮನೆಗೆ ಹೋದ್ರೆ ತಪ್ಪೇನಮ್ಮ? ಅಲ್ವೋ, ಊರು ಸುದ್ದಿ ಆಗಿರೋಣ, ನೀನು ಹ್ಯಾಕ್ ಕಟ್ಕೋತೀಯೋ? ಅಮ್ಮ, ನಾನು ಅವಳನ್ನು ಪ್ರೀತಿಸ್ತೇನೆ. ಪ್ರೀತಿಸ್ತೆ, ಮನೆ ಕರ್ಕೊಂಡು ಬಂದೆ. ನಾನು ಬೇಡ ಅನ್ನೆ, ಆದ್ರೆ ಈಗ ಅವಳು ಕೆಟ್ಟು ಮೂರಬ್ಬಟ್ಟು ಆಗಿ ಹೋದವಳನ್ನ ಹೇಗೆ ಮದುವಾಗ್ತೀಯ? ನಾಳೆ ನೆಂಟ್ರು ಇಷ್ಟ್ರು ನೆರೆಹೊರೆಯವರೆದ್ರು ತಲೆತ್ಕೊಂಡು ಹೇಗೆ ತಿರುಗಾಡೋದು ಆನಂದು? ನೆಂಟ್ರು ನೆರೆಹೊರೆಯವ್ರ ಬಗ್ಗೆ ನನಗೆ ಚಿಂತೆ ಇಲ್ಲ ಅಮ್ಮ, ಅವ್ರ ಅನುಕಂಪಾನೂ ನನಗೆ ಬೇಕಾಗಿಲ್ಲ. ಯಾರೇನ್ ಬೇಕಾದ್ರೂ ಹೇಳಿ, ನಾನು ಪ್ರೀತಿಸಿದ್ದು ಅವಳ ದೇಹನಲ್ಲ, ಅವಳ ಮನಸ್ಸನ್ನ. ನನ್ನ ದೃಷ್ಟಿಯಲ್ಲಿ ಅವಳು ಪವಿತ್ರವಾಗಿಯೇ ಇದ್ದಾಳೆ. ಸಾಕು ಸುಮ್ಮನೆ, ಕತೆ ಕಾದಂಬರಿ ಬರೆದಾಗಲ್ವ ಜೀವನ? ನೀನು ಅವಳ ಹೆಂಡತಿ ಅಂತ ಒಪ್ಕೊಂಡ್ರೆ ಆಯ್ತಾ? ನಾನು ಅವಳ ಸೊಸೆ ಅಂತ ಒಪ್ಕೊಳ್ಬೇಡವೇನು? ಅಮ್ಮ, ನೀನು ಆವತ್ತೇ ಒಪ್ಕೊಂಡಿದ್ಯಲ್ಲ. ಆವತ್ತು ಒಪ್ಕೊಂಡೆ, ಆದ್ರೆ ಈಗ? ಒಂದು ವೇಳೆ ಮದುವೆ ಆದ್ಮೇಲೆ ಹೀಗಾಗಿದ್ರೆ ಏನ್ ಮಾಡ್ತಿದ್ದೆ? ನೀನೇನೇ ಹೇಳ ಆನಂದ್, ನನಗೆ ಅವಳು ಬೇಕಾಗಿಲ್ಲ, ಬೇಕಾಗಿಲ್ಲ, ಬೇಕಾಗಿಲ್ಲ. ಸ್ವಲ್ಪ ನಿಂತ್ಕೋ. ನೋಡು, ನಾನು ಬದುಕಿದ್ರೆ ಅವಳ ಜೊತೆ ಬದುಕ್ತೀನಿ, ಇಲ್ಲ ನನಗೆ ಬದುಕೇ ಬೇಕಾಗಿಲ್ಲ.
ಅಷ್ಟು ದೂರ ಮನಸ್ಸು ಮಾಡಿಬಿಟ್ಟಿದ್ದೀಯೇನು? ಹೌದಮ್ಮ, ಮಗ ಬೇಕು ಅಂದ್ರೆ ನೀನು ಈ ಮದ್ವೆಗೆ ಒಪ್ಕೊಳ್ಳೇಬೇಕು. ನಾನು ಒಪ್ಕೊಳ್ಳದೇ ಇದ್ರೆ? ನೀನು ಹೇಳೋದನ್ನ ನೋಡಿದ್ರೆ ಅತ್ಯಾಚಾರಕ್ಕೊಳಗಾದ ಹೆಣ್ಣುಗಳು ಬದುಕಿರಲೇಬಾರದು. ಸ್ವಲ್ಪ ಯೋಚನೆ ಮಾಡಮ್ಮ, ಆಕಸ್ಮಿಕವಾಗಿ ನಡೆದದಕ್ಕೆ ಅವಳು ಏನ್ ಮಾಡ್ತಾಳೆ? ಇದ್ರಲ್ಲಿ ಅವಳದೇನ್ ತಪ್ಪು? ಇಂಥ ಸಮಯದಲ್ಲಿ ನಾನು ಅವಳು ಕೈ ಬಿಟ್ರೆ ಅವಳು ಖಂಡಿತ ಬದುಕಿರಲ್ಲ. ಒಂದು ಮುಗ್ಧ ಹೆಣ್ಣಿನ ಜೀವನ ನಾನೇ ಕೊಲೆ ಮಾಡಿದಾಗತ್ತೆ. ದಯವಿಟ್ಟು ಒಪ್ಕೊಳ್ಳಮ್ಮ. ಹೌದಪ್ಪ, ನಮ್ ಚಿನ್ನಾನೇ ಸರಿಯಾಗಿಲ್ಲ, ಆಚಾರ ನಂದೇನೋ ಪ್ರಯೋಜನ. ಯಾರ ಕಣೆಯಲ್ಲಿ ಏನು ಬರೆದಿದ್ದೀಯೋ ಹಾಗೆ ಆಗ್ಲಿ. ಅಮ್ಮ ಅಳ್ಬೇಡಮ್ಮ, ನನ್ನನ್ನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಪಡು. ನಮಸ್ಕಾರ. ಈ ಸಲ ತಮ್ಮ ಅಮೂಲ್ಯವಾದ ಓಟನ್ನ ನನಗೆ ಹಾಕಿ ನನ್ನನ್ನು ಗೆಲ್ಲಿಸಬೇಕು ಅಂತ ಕೇಳ್ಕೊತೀನಿ. ಅಲ್ಲ ಸ್ವಾಮಿ, ನಿಮ್ ಮಗನು ನಿಮ್ ಮಗನ ಕಡೆಯವರು ಸೇರ್ಕೊಂಡು ಒಂದು ಹುಡುಗಿನ ಕೆಲಸದಂತೆ. ಅದೇ ಯಾರ ಹೊಟ್ಟೆ ಕಿಚ್ಚಿಗೋಸ್ಕರ ಹೇಳಿರ್ಬೇಕು, ನೀವು ಅದನ್ನೆಲ್ಲ ನಂಬೇಡಿ ಸ್ವಾಮಿ. ನನ್ನ ತಮ್ಮನು ಅದೇ ಕಾಲೇಜಲ್ಲಿ ಓದ್ತಾನೆ, ಅವನಿಗೆ ಸುಳ್ಳು ಹೇಳ್ತಾನೆ. ಓ, ಯಾರೋ ನನ್ನ ಹೆಸರು ಕೆಡಿಸೋದಕ್ಕೋಸ್ಕರ ನಿಮ್ ತಮ್ಮನಿಗೆ ವಿರೋಧ ಪಕ್ಷದವ್ರು ಹೇಳ್ಕೊಟ್ಟಿರ್ಬೇಕು. ಇಷ್ಟೊತ್ತಿಗೆ ನಿನ್ ಮಗ ಜೈಲಿನಲ್ಲಿ ಕಮ್ಮಿ ಎಣಿಸ್ಬೇಕಾಗ್ತೀನಿ. ಹಾ, ಮತ್ತೆ ಮಂತ್ರಿ ಆಗ್ಬೇಕು ಅಂತ ಇಷ್ಟನಾ? ನಾಚಿಕೆ ಆಗ್ಬೇಕು. ಹರಿಪ್ರಸಾದ, ನಾಳೆ ದಿನ ನೀನು ನನಗ್ ಬೀಗ ಆಗೋದು. ನೀನೇ ಹೀಗೆ ಮಾತಾಡಿದ್ರೆ ಹೇಗಪ್ಪ? ಏನ ಮಹಾರಾಣಿ, ನಾಳೆ ನೀನು ಈ ಮಂತ್ರಿ ಮಾವನ ಮನೆಗೆ ಸೊಸೆ ಆಗ್ಬರೋಳು. ನೀನಾದ್ರೂ ನಿಮ್ಮಪ್ಪನಿಗೆ ಸ್ವಲ್ಪ ಹೇಳ್ಬಾರ್ದೆ? ಐ ಆಮ್ ವೆರಿ ಸಾರಿ, ನಾನ್ ನಿಮ್ ಮನೆಗೆ ಸೊಸೆ ಆಗ್ಬರೋ ಆಸೆನಾ? ದಯವಿಟ್ಟು ಕನ್ಕಾಣ್ಬೇಡಿ ಪ್ಲೀಸ್. ಹಾಗಂದ್ರೆ ಹಾಗೆ, ಅಪ್ಪ ಮಗಳಿಬ್ರು ಸೇರ್ಕೊಂಡು ನನ್ನ ನಡಲ್ ಕೈ ಬಿಟ್ರೆ ಹಾಗೆ? ಮಗಿನ ವಿಷಯ ಹಾಳಾಗೋಗ್ಲಿ, ನನ್ನ ಎಲೆಕ್ಷನ್ಗಾದ್ರೂ ಹೆಲ್ಪ್ ಮಾಡಯ್ಯಾ. ಸಾರಿ ವೀರಯ್ಯ, ನನ್ನಿಂದ ಒಂದು ನಯ ಪೈಸ ಸಹಾಯ ಏನೂ ಆಗಲ್ಲ. ಹರಿಪ್ರಸಾದ, ಮಗ ಮಾಡಿದ ತಪ್ಪಿಗೆ ತಂದೆಗೆ ಶಿಕ್ಷೆನ? ಇವರು ದೇವರಂತ ಮನುಷ್ಯರು, ಜನಸೇವೆ ಜನಾರ್ದನ ಸೇವೆ ಅಂತ ಕೆಲಸ ಮಾಡೋರು. ಏನೋ ಮಗ ಅಚಾತುರ್ಯ ತಪ್ಪು ಮಾಡ್ದ ಅಂತ ನೀವು ಕೈ ಬಿಡದೆ? ಇದು ನಾನ್ ಹೇಳಿದ ಮಾತಲ್ಲ, ಜನ ಹೇಳ್ತಾ ಇರೋ ಮಾತು. ಇದ್ರಲ್ಲಿ ನಿಂದು ತಪ್ಪಿದೆ ಕಣಯ್ಯ. ನೀನಂತ ಯೋಗ್ಯನಾದ್ರೆ ನಿನ್ ಮಗನಿಗೂ ಆ ಹುಡುಗಿ ಶೋಭನಿಗೂ ಮದುವೆ ಮಾಡು, ಆಗ ಜನ ಮೆಚ್ಕೋತಾರೆ. ನಾನು ಎಲೆಕ್ಷನ್ ನಲ್ಲಿ ಗೆಲ್ಬೇಕು ಅಂದ್ರೆ ನನ್ನ ಮಗ ಹುಡುಗಿನ ಮದುವೆ ಆಗ್ಬೇಕು. ಶೋಭಾ, ತಾವು ಶೋಭಾ ಇದ್ದಾರಾ? ನಾನು ಅವ್ರ ಕ್ಲಾಸ್ಮೇಟು. ಓಹ್, ಮಾರ್ಕೆಟ್ ಹೋಗಿದ್ದಾಳೆ, ಬಂದ್ಬಿಡ್ತಾಳೆ. ಬನ್ನಿ 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 ಬನ್ನಿ, ಕೂತ್ಕೊಳ್ಳಿ. ಥ್ಯಾಂಕ್ ಯು. ಪರೀಕ್ಷೆಲ್ಲಿ ಹಾಗೆ ಮಾಡಿದ್ದೀರಿ, ಪಾಸ್ಗಂತೂ ಮೋಸ ಇಲ್ಲ. ಮುಂದೇನ್ ಮಾಡ್ಬೇಕು ಅಂತಿದ್ದೀರಿ? ಎಂ ಎಸ್ ಸಿ ಅಥವಾ ಬಿಸ್ನೆಸ್ ಮಾಡ್ಬೇಕಂತ ಇದ್ದೀನಿ. ನೌಕರಿಗೋಸ್ಕರ ಅಲ್ಲಿ ಬೇಕಾದ್ದೇನಿಲ್ಲ. ಹಾಗಂತೂ ಮದುವೆ ಮಾಡ್ಕೊಳಕ್ಕೂ ಅಡ್ಡಿ ಇಲ್ಲ ಅನ್ನಿ. ಹೌದು, ಒಳ್ಳೆ ಹುಡುಗಿ ಸಿಗ್ಬೇಕಲ್ಲ. ಯಾರಾದ್ರೂ ನಿಮ್ ದೃಷ್ಟಿಲಿ ಇದಾರೆ? ಇದಾರೆ, ನಿಮ್ ಒಪ್ಪಿಗೆ ಬೇಕಷ್ಟೇ. ಏನು, ನಿಮ್ ಮದುವೆಗೆ ನನ್ನ ಒಪ್ಪಿಗೆ? ನಾನು ಒಪ್ಪಿರೋ ಹುಡುಗಿ ಬೇರೆ ಯಾರು ಅಲ್ಲ, ನಿಮ್ ಮಗಳು. ಏನು, ನಮ್ ಶೋಭಾನೆ? ನೀವ್ ಅವಳು ಕ್ಲಾಸ್ಮೇಟ್ ಓದ್ತೀರಿ, ಅವಳಿಗಾಗಿರೋ ಅನ್ಯಾಯ ತಿಳಿದು ಅವಳ ಆ ಅನ್ಯಾಯನ ಸರಿಪಡಿಸ್ಬೇಕಾದ್ದು ನನ್ನ ಕರ್ತವ್ಯ ಸರ್. ಕರ್ತವ್ಯ? ನನಗೆ ನಿಮ್ ಆಶೀರ್ವಾದ. ಮನೆಯವರು? ಮನೆಯವ್ರು ಒಪ್ತಾ ಇದ್ರು, ನಾನು ಮದುವೆ ಆಗ ಸತ್ಯ ಸರ್. ನೀವು ಮನುಷ್ಯರಲ್ಲಪ್ಪ, ನೀವು ದೇವರು, ನನ್ನ ಬಾಳಿ ಬಂದಿರೋ ದೇವರು. ಯೂ ರಾಸ್ಕಲ್, ಯಾಕ ಬಂದೆ ಹಾಗ ಆಚೆ? ದಯವಿಟ್ಟು ನನ್ನನ್ನು ಕ್ಷಮಿಸು. ನಿನ್ನ ಆ ದೇವರು ಕೂಡ ಕ್ಷಮಿಸಲ್ಲ. ಗೆಟ್ ಔಟ್, ಔಟ್. ಅಮ್ಮ ಶೋಭಾ, ಇವರು ನಿನ್ ಬದಲು ಮಾಡ್ಕೊಳಕ್ ಬಂದಿದ್ದಾರಮ್ಮ. ದೇವರು ಕೂಡಮ್ಮ. ಇವನ್ ದೇವರ, ನನ್ನ ಮದುವೆ ಮಾಡ್ಕೊಳ್ಳೋದಕ್ಕೆ ಇವನ್ಗೆ ಏನ್ ಯೋಗ್ಯತೆ ಇದೆ? ಹೀಸ್ ಎ ಡರ್ಟಿ ಸ್ಕೌಂಡ್ರಲ್. ಔಟ್, ಔಟ್. ನೀವು ಬೇಕಾದನ್ನೇ ನಿಮ್ಮನ್ನೇ ಮದುವೆ ಮಾಡ್ಕೊಂಡು ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋಣ ಅಂತ ಬಂದಿದ್ರಿ. ಶೋಭಾ ಪ್ಲೀಸ್, ಮೈ ಫುಟ್, ಡೋಂಟ್ ಟ್ರೈ ಮೈ ಪೇಷನ್ಸ್, ಪ್ಲೀಸ್ ಗೆಟ್ ಔಟ್, ಗೆಟ್ ಔಟ್. ಒಪ್ಕೊಳ್ಳೆ ತಾಯಿ, ಕೆಟ್ಟೋಗಿರೋ ನಿನ್ನ ಬೇರೆ ಯಾರು ಮದುವೆ ಮಾಡ್ಕೋತಾರೆ? ಅಪ್ಪ, ನಾನು ಹಾಳಾಗೋದಕ್ಕೆ ಇವನೇ ಈ ಚಂಡಾಲ ಬೇಕಾ? ಅಯ್ಯೋ ಪಾಪಿ, ನೈವಂಚಿಕ, ನನ್ನ ಮಗಳು ನೀನೇನ್ ಮಾಡ್ಬೇಕು ಅಂತ ಬಂದಿದ್ಯೋ? ಚಂಡಾಲ ಹೋಗು, ಇಲ್ಲ ಹೋಗು, ಹೋಗು. ನಿಮಗೆ ಎರಡು ಅವಕಾಶ ಕೊಟ್ಟಿದ್ದೀನಿ ರಾರೆ, ನೀವು ನನ್ನ ಹೊಡೆದು ಸಾಯಿಸ್ಬೋದು, ಇಲ್ಲ ನಿಮ್ ಮಗಳನ್ನು ಕೊಟ್ಟು ಮದುವೆನಾದ್ರೂ ಮಾಡಬಹುದು. ಚಾಯ್ಸ್ ಈಸ್ ಯುವರ್ಸ್. ಹೊಡಿರಿ ರಾರೆ, ಹೊಡಿರಿ. ಅಪ್ಪ, ನಮ್ಮನ್ನು ಮಾನವಾಗಿ ಬದುಕೋಗ್ಬಿಡು ಅಪ್ಪ. ದೊಡ್ಡವರಪ್ಪ ನೀವು, ತಿಪ್ಪೆಯಲ್ಲಿ ಉಪ್ಪರಿಗೆಯಲ್ಲಿ ಹೊರಟೋಗಪ್ಪ, ದಯವಿಟ್ಟು ಹೊರಟೋಗಪ್ಪ.
ಇವನಿಗೆ ಅಕ್ಕಪ್ಪ ಕೈ ಮುಗಿತಾ ಇದ್ದೀರಾ? ಕತ್ತೆ ದಾಚೆ ತಳ್ಳಿಪ್ಪ ಇವನ್ನ, ಮಾನ ಕೆಟ್ಟವನೇ, ಆಚೆಗೆ ಹೋಗೋ. ಶುಭ, ಪ್ರಾಯಶ್ಚಿತ್ತಕ್ಕೆ ದೇವರಲ್ಲಿ ಕ್ಷಮೆ ಇದೆ. ನಾನೇನ ತಪ್ಪು ಮಾಡಿದೆ ನಿಜ, ಆದ್ರೆ ಆ ತಪ್ಪನ್ನ ತಿದ್ಕೊಳ್ಳೋದಿಕ್ಕೆ ಒಂದೇ ಒಂದು ಅವಕಾಶ ಕೊಡು. ನೋಡು, ಮರ್ಯಾದೆ ಹೋಗ್ತೀಯಾ ಇಲ್ವೋ? ಅಷ್ಟೊಂದು ಕಲ್ಲಾಗಿ ಬಿಡ ಶುಭ. ನಿನ್ನಂಥವನ್ನ ಮದುವೆ ಆಗೋದಕ್ಕಿಂತ ಹಾಳು ಬಾವಿಗೆ ಬೀಳೋದ್ಮೇಲು ಆಚೆಗೆ. ಇವನ್ ಯಾಕೆ ಇಲ್ಲಿಗೆ ಬಂದ? ನಿನ್ನ ಹಾಗೆ ನಾನು ಶಡಪ್ ಮಾಡಿದ ಅನ್ಯಾಯ ಸಾಲದು ಅಂತ ಈಗ ಇನ್ನೇನ್ ಮಾಡ್ಬೇಕಂತ ಬಂದಿದ್ಯೋ? ಅನ್ಯಾಯ ಮಾಡಿದ್ದು ತಪ್ಪು ಅಂತ ಗೊತ್ತಿದೆ, ಅದನ್ನ ಹೇಗ್ ತಿದ್ಕೋಬೇಕಂತಲೂ ಚೆನ್ನಾಗ್ ಗೊತ್ತಿದೆ. ನಡೆಯೋ ಆಚೆ, ಇದು ನಿನ್ ಮನೆ ಅಲ್ಲ. ಏನೋ ಅವನತ್ರ ಎಂತ ಮಾತು, ಹೋಗು ಒಂದು ನಿಂತ ಬಂಟ. ನೀವು ಬನ್ನಿ ಬನ್ನಿ. ಏನಮ್ಮ ಹೂವನ್ನು ಎಲ್ಲ ತಂದಿದ್ದೀರಿ? ಏನ್ ಹೇಳಿ ಮೇಷ್ಟ್ರೆ, ನಮ್ಮ ಆನಂದ ಆದ್ರೆ ನಿಮ್ಮ ಮಗಳೇ ಮದುವೆ ಆಗೋದು ಇಲ್ಲ ಮದುವೆನೇ ಬೇಡ ಅಂತ ಹಠ ಹಿಡಿದಿದ್ದಾನೆ. ನಾನೇನ್ ಮಾಡ್ಲಿ ಹೇಳಿ, ಎಲ್ಲ ನನ್ನ ಕರ್ಮ. ಯಾಕಮ್ಮ ನಿಮಗಿಷ್ಟ ಇಲ್ವಾ? ಹ, ಮೆಚ್ಚಿದವರಿಗೆ ಮರಳು ಸುಖ, ಹುಚ್ಚಿನ ಆಯಿಗೆ ಅಡವಿ ಸುಖ ಅಂತೆ. ಇರೋನೊಬ್ಬ ಹೇಗೋ ಚೆನ್ನಾಗಿರ್ಲಿ ಅನ್ನೋದೇ ನನ್ನ ಆಸೆ. ನಾನಾದ್ರೂ ಎಷ್ಟು ದಿವಸ ಬದುಕಿರ್ತೀನಿ ಹೇಳಿ. ನಮ್ಮಮ್ಮನ ಮಾತು ಸ್ವಲ್ಪ ಹೊರಟು, ಆದ್ರೆ ಹೃದಯ ಮಾತ್ರ ಬೆಣ್ಣೆ. ಶೋಭಾ ಅಂದ್ರೆ ಅವಳಿಗೆ ಪ್ರಾಣ. ಕೇಳ್ದೇನು, ಪ್ರಪಂಚದಲ್ಲಿ ಇನ್ನೂ ಒಳ್ಳೆಯವರು ಇದ್ದಾರೆ. ಬಯಸಿ ಬಯಸಿ ಮೀಲ್ಕಂಡ ವಿಷನೇ ಕುಡಿಲಿಲ್ವೆ? ಕಸಾನ್ ರಸ ಮಾಡೋರು ಭೂಮಿಲಿ ಇನ್ನೂ ಇದ್ದಾರೆ. ನನ್ ಪಾಲಿ ಶೋಭಾ ವಿಷನೂ ಅಲ್ಲ ಕಸನೂ ಅಲ್ಲ. ಈ ಹುಡುಗ ಯಾರು? ಅವನೊಬ್ಬ ದಾರಿ ಹೋಗ, ಅವನ ವಿಷ ಬಿಡಿ. ದಾರಿ ಹುಕ ಅಲ್ಲ, ಶೋಭನ್ನ ಮದುವೆ ಮಾಡ್ಕೋಬೇಕು ಅಂತ ಬಂದಿದ್ರಿ. ನನ್ನ ಹೆಸರು ಪ್ರಕಾಶ್, ಮಂತ್ರಿ ವೀರಯ್ಯನವರ ಒಬ್ಬನೇ ಮಗ. ಮಂತ್ರಿ ವೀರಯ್ಯನವರ ಮಗನ? ಹೌದು. ನೀನು ನನ್ನ ಸ್ನೇಹಿತರು ಸೇರ್ಕೊಂಡು ಇವಳನ್ನ ಹೊಲಸು ಹೊಲಸು. ಶೋಭಾ ನನಗೆ ಹೊಲಸು ಅಲ್ಲ, ಹೊರೆನೂ ಅಲ್ಲ. ಸರಿ ಹೋಯ್ತು, ಕಂಟಿಗೂ ತಕ್ಕ ಬಂತೆ. ಏನು ಆನಂದ್ ಅಮ್ಮ, ಯಾಕೆಲ್ಲ ಮಾತಾಡ್ತಿದ್ಯಾ? ಸಾಕಿದ ಗಿಣಿನ ಯಾರಾದ್ರೂ ಬೆಕ್ಕಿನ ಕೈ ಕೊಡ್ತಾರೆ? ಗಿಣಿ ನಾಯಿಗಳು ನಾಯಿ ಮುಟ್ಟಿದ್ರಲ್ಲಿ ಮಡಿಕೆ ತಪ್ಪೆ ನಮ್ಮ ಇದೆ. ಹೌದಮ್ಮ, ಇದರಲ್ಲಿ ಅವ್ರದ್ದೇನ್ ತಪ್ಪು? ತಪ್ಪೋ ನೆಪ್ಪೋ, ಒಡೆದ ಕನ್ನಡಿಯಲ್ಲಿ ಯಾರಾದ್ರ ಮುಖ ನೋಡ್ಕೋತಾರೇನೋ, ತಿಪ್ಪೆಗಿಸುತ್ತಾರೆ ತಿಪ್ಪೆ. ಉಪ್ಪರಿಗೆ ಇಡೋದು ನಾನ್ ಸಿದ್ಧನಾಗಿರುವಾಗ ಯಾರು ತಿಪ್ಪೆಗೇಸು ಮಾತಾಡಬೇಡಿ ಅಮ್ಮ. ಈ ಅಯೋಗ್ಯ ಶೋಭಳಿಗೆ ಸರಿಯಾದ ಗಂಡನಲ್ಲ. ಹೌದು, ನನ್ನ ಮಗಳನ್ನ ಇವರು ಕೊಡೋದಿಲ್ಲ. ಏಯ್ ಹೋಗೋ ಆಚೆ. ಈ ಮಾತನ್ನ ಹೇಳ್ಬೇಕಾದವರು ನೀವಲ್ಲ, ಮತ್ಯಾರೋ ಫೂಲ್. ಶೋಭಾ ಹೇಳಿ. ಶೋಭಾ ಮೊದ್ಲು ಉಗಿದಟ್ಟ ಅವನನ್ನ. ಶೋಭಾ ಶೋಭಾ ಕ್ಷಮಿಸಿ ಅನಂತ್, ನಿಮ್ ತಾಯಿ ಹೇಳ್ದಾಗೆ ನಾನು ಕಂತೆಗೆ ತಕ್ಕ ಬಂದೇನೆ. ಸರಿ, ಏನ್ ಹೇಳ್ತಿದ್ದೆ ಶೋಭಾ? ನಿನಗೆ ಮೈ ಮೇಲೆ ಪ್ರಜ್ಞೆ ಇದೆ ತಾನೆ? ಪ್ರೀತಿ ಪ್ರೇಮದ ವ್ಯಾಮೋಹದಲ್ಲಿ ಪ್ರಜ್ಞೆ ಕಳ್ಕೊಂಡಿರೋರು ನೀವು. ನಾನೇ ಹಾಗಾದ್ರೆ ಇಷ್ಟು ದಿವಸ ನೀನು ನನ್ನನ್ನು ಪ್ರೀತಿಸಿದ್ದು ಸುಳ್ಳೆ? ನಾನು ಯಾವತ್ತು ನಿನ್ನನ್ನು ಪ್ರೀತಿಸಿರ್ಲಿಲ್ಲ, ಸಂದರ್ಭ ನಮ್ಮನ್ನ ಹತ್ರ ತಂತು ಅಷ್ಟೇ. ಶೋಭಾ ನಿನ್ಗೆ ಹುಚ್ಚಿಡ್ತಿದ್ಯೇನು? ಲೋ ಆನಂದ, ಹುಚ್ಚಿಡಿದ್ರು ಅದು ಅವಳಗಲ್ಲ ಕಣೋ, ನಿನಗೆ ನಡೆಯೋ ಮನೆಗೆ ಹುಚ್ಚ. ಶೋಭಾ ಹೋಗಿ ಅನಂತ, ಹೆತ್ತ ತಾಯಿ ಮನ್ಸಿಗೆ ನೋವಾಗ್ಬಾರ್ದು. ನಾನು ಪ್ರಕಾಶನ್ನೇ ಮದುವೆ ಆಗ್ತೀನಿ, ಅದೇ ನ್ಯಾಯ. ಶೋಭಾ ಇದು ನಿನ್ನ ಮನಸ್ಸಿನ ಮಾತಲ್ಲ, ಅವನು ಮಂತ್ರಿ ಮಗ ಅಂತ ನೀನು ಹೆದರಬೇಕಾಗಿಲ್ಲ. ನಾನಿದ್ದೀನಿ ಹೇಳು, ಈ ದೇವರು ಕೂಡ ನಮ್ಮಿಬ್ಬರನ್ನ ಅಗಲಿಸಲಾರ. ಹೇಳು ಶೋಭಾ. ಸ್ವಲ್ಪ ಯೋಚನೆ ಮಾಡಿ ಹೇಳು, ನೀನು ಆನಂದನ ಜೊತೆ ಬಾಳೋದೇ ಕ್ಷೇಮ ಕಣಮ್ಮ. ಅಪ್ಪ ದಯವಿಟ್ಟು ನೀವು ಸುಮ್ಮನೆ ಇರಿ ಅಪ್ಪ, ನನ್ನ ಮಗ ಮಕ್ಕಳ ಯೋಗ್ಯತೆ ಇವರಿಗೆಲ್ಲ ಇದೆ. ಹಾಗಾದ್ರೆ ಈ ಅಯೋಗ್ಯನಿಗಿದೆ? ಮಂತ್ರಿ ಮಗ ಶ್ರೀಮಂತ, ಆತನ ಯೋಗ್ಯತೆ ಬಗ್ಗೆ ಮಾತಾಡೋ ಯೋಗ್ಯತೆ ನಿಮಗೆಲ್ಲಿದೆ? ಆಫ್ಟರ್ ಆಲ್ ಮೇಷ್ಟ್ರು. ಆಯ್ತೀನೋ ಮಂಗಳಾರತಿ, ನಡೆಯೋ. ಇವಳಪ್ಪ ಅಂತ ಅವಳ ತಂದು ಮದುವೆ ಮಾಡ್ತೀನಿ. ಈ ಗೂಬೆ ಸಾವಾಸ ತಪ್ಪಿದ್ದೆ ನಮ್ಮ ಅದೃಷ್ಟ. ಅಮ್ಮ ನೀನ್ ಸುಮ್ಮನಿರಮ್ಮ, ಇದೆಲ್ಲ ನೀನ್ ತಿಳಿಯಲ್ಲ. ಶೋಭಾ 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 ನೋಡು ಶೋಭಾ, ನಡೆಯೋ. ನನ್ನ ಮಾತು ಕೇಳು ಶೋಭಾ. ನಡೆಯೋ ಹುಚ್ಚ, ಪ್ರಪಂಚದಲ್ಲಿ ಹೆಂಡಿಗೆಯರು ಬರಾನ? ಕೈಗೊಂದು ಕಾಲಿಗೊಂದು ಬಾರೋ ಬಾರೋ.
ಶೋಭಾ, ನೀನು ಅವನನ್ನು ಮದುವೆ ಹಾಕ್ಬಿಡುದು, ನೀನು ಅವನನ್ನು ಮದುವೆ ಹಾಕ್ಬಿಡುದು. ತಂದೆ ಇವ್ರ ಮನೇಲಿಲ್ಲ. ನಾನು ನಿನ್ನ ಹತ್ರನೇ ಮಾತಾಡ್ಬೇಕು. ನನ್ನ ಹತ್ರ ಮಾತಾಡೋದಕ್ಕೇನಿದೆ? ಶೋಭಾ, ನಿನಗೆ ಬುದ್ಧಿ ಕೆಟ್ಟಿಲ್ಲ ತಾನೆ? ನನ್ನ ಬುದ್ಧಿ ಸರಿಯಾಗಿದೆ, ನನ್ನ ಮೈಂಡ್ ಫ್ರೆಶ್ ಆಗಿದೆ. ದಯವಿಟ್ಟು ನನ್ನ ಡಿಸ್ಟರ್ಬ್ ಮಾಡಬೇಡಿ. ನನ್ನ ಮೈಂಡ್ ಬಗ್ಗೆ ನೀನು ಯೋಚನೆ ಮಾಡಬಾರ್ದೆ? ನನ್ನ ಬಗ್ಗೆ ಯೋಚನೆ ಮಾಡೋದನ್ನು ಬಿಡಿ, ಎಲ್ಲ ಸರಿ ಹೋಗುತ್ತೆ. ಇಟ್ಸ್ ಇಂಪಾಸಿಬಲ್. ಎವ್ರಿಥಿಂಗ್ ಇಸ್ ಪಾಸಿಬಲ್ ಸರ್. ನನ್ಗೆ ಇಷ್ಟೊಂದು ಮದುವೆ ಆಗೋದಿದೆ, ನೀವು ಈ ರೀತಿ ಬರೋದು ಒಳ್ಳೇದಲ್ಲ. ನಿನ್ನನ್ನು ಮದುವೆ ಆಗೋನು ಕಡೆ ತನಕ ಬಾಳಿಸ್ತಾನೆ? ನನಗೆ ಅನುಮಾನನೇ ಇಲ್ಲ. ನನಗಿದೆ. ಬೇರೆಯವರ ಅನುಮಾನ ಅನುಕಂಪ ನನಗೆ ಬೇಕಾಗಿಲ್ಲ. ಐ ಹೇಟ್ ಇಟ್. ನಾನು ನಿನಗೆ ಬೇರೆಯವನಾದ್ನೆ ಶೋಭಾ? ನಾವಿಬ್ರು ಒಂದಾಗೋದಕ್ಕೆ ಆ ಪ್ರಕಾಶನ್ ತುಂಟತನವೇ ಕಾರಣ. ಅವನು ತುಂಟನಲ್ಲ, ಹೋಲಿ ಕುಡುಕ, ಹೆಣ್ಣು ಹುಚ್ಚ, ಕೆಟ್ಟ ಮನುಷ್ಯ. ಆ ಕೆಟ್ಟ ಮನುಷ್ಯನೇ ಇವತ್ತು ಈ ಕೆಟ್ಟವಳನ್ನ ಕೈ ಹಿಡಿಯ ತಂದಿರೋದು. ನೀನು ಕೆಟ್ಟೋದೆ ಅನ್ನೋ ಭಾವನೆ ನನಗಿಲ್ವಲ್ಲ. ಹಾಗಾದ ತಕ್ಷಣ ಕೆಟ್ಟದ್ದು ಸುಳ್ಳಾಗಲ್ಲ. ಯಾಕೆ ಶೋಭಾ, ನಾನು ನಿನ್ನ ಮದುವೆ ಆಗೋಕೆ ಸಿದ್ಧ ಇರುವಾಗ ನೀನು ಯಾಕೆ ಆ ಪುಂಡ ನಾರಿಸ್ಕೋಬೇಕು? ಬೇಕಾದಾಗಿರ್ಬೋದು ಅಂತ. ಪ್ರಕಾಶ ಮಂತ್ರಿಗಳ ಮಗ, ನಾಳೆ ಮಂತ್ರಿ ಆಗ್ಬೋದು. ನಿಮ್ಮಂಥ ಮಾಮೂಲಿ ಮೇಷ್ಟರಾಗಿ ಮಂತ್ರಿ ಹೆಂಡತಿಯಾದ ಸುಯೋಗನ ಕಳ್ಕೊಳ್ಳದ ಹೇಳಿ. ನಿನ್ನಿಂಥ ಕನಿಷ್ಠ ಹೆಣ್ಣು ಅಂತ ನಾನು ತಿಳಿದಿರಲಿಲ್ಲ. ಗುರುಗಳು ಯಾವತ್ತೂ ಶಿಷ್ಯನ ಶ್ರೇಯಸ್ಸನ್ನು ಬಯಸಬೇಕು, ಅಸೂಯ ಪಡಬಾರ್ದು. ವಾದ ಬೇಕಿಲ್ಲ ಸರ್, ನನ್ನ ತಲೆ ತಿನ್ಬಿಡಿ ಪ್ಲೀಸ್, ಹೊರಟೋಗಿ. ಪ್ರಕಾಶನ ಶ್ರೀಮಂತಿಕೆ ಪಿತ್ತ ನಿನ್ನ ತಲೆ ಕೆಡಿಸಿರೋ ಹಾಗಿದೆ. ಹಾಗೆ ತಿಳಿದಿ ಸರ್, ಪ್ರಕಾಶ ಬಂದ್ರೆ ನನ್ನ ತಪ್ಪು ತಿಳ್ಕೊತಾರೆ, ನನ್ನ ಬಾಳನ್ನು ಹಾಳು ಮಾಡ್ಬಿಡಿ. ದಯವಿಟ್ಟು ಹೊರಟೋಗಿ. ಅಸೂಯೆ ಅಂದ್ರೆ ಹೆಣ್ಣು ಅಂತಾರೆ, ಆಸೆ ಬುರುಕುತನದ ಪ್ರತಿರೂಪವು ಹೆಣ್ಣು ಅಂತ ಗೊತ್ತಾಯ್ತು. ದೇವರು ನಿನಗೆ ಒಳ್ಳೇದು ಮಾಡ್ಲಿ. ಗುರು ಅಂದ್ರೆ ಇವತ್ತೇ ಸರಿಯಾದ ಗುರು. ಕುಡಿರೋ, ಮದುವೆ ಪಾರ್ಟಿ ಇನ್ನು ಗ್ರ್ಯಾಂಡ್ ಆಗಿರುತ್ತೆ ಕಣ್ರ. ಕೂತ್ಕೊಳ್ರ, ಇದೇನ್ ಕ್ಲಾಸ್ ರೂಮ್ ಏನ್ರ? ಕೂತ್ಕೊಳ್ಳಿ ಕೂತ್ಕೊಳ್ಳಿ ಮೇಷ್ಟ್ರ. ಏನ್ ಗುರುಗಳು, ಯು ವಾಂಟ್ ಡ್ರಿಂಕ್ಸ್? ನಿಮ್ ಬ್ರ್ಯಾಂಡ್ ಯಾವ್ದು? ಪ್ರಕಾಶ್, ನಾನು ನಿನ್ನ ಹತ್ರ ಮಾತಾಡ್ಬೇಕು, ಸ್ವಲ್ಪ ಹೊರಗಡೆ ಬಾ ಪ್ಲೀಸ್. ನೋ 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 ನೋ, ನಮ್ದು ಯಾವುದೇ ಸಮಸ್ಯೆ ಇದ್ರು ನಾವು ಈ ಬಾಟುಗಳ ಮುಂದೆನೆ ಬಗೆಹರಿಸೋಣ. ನೋಡು ಪ್ರಕಾಶ್, ನೀನ್ ನನಗಿಂತ ಚಿಕ್ಕವನು, ಮೇಲಾಗಿ ನನ್ನ ಸ್ಟೂಡೆಂಟ್, ಆದ್ರೂ ನಾನು ನಿನಗೆ ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ನನ್ನ ಅವಳ ದಾರಿಗೆ ಅಡ್ಡ ಬರಬೇಡಪ್ಪ. ಹುಡುಗಿನೇ ಒಪ್ಪಿರ್ಬೇಕಾದ್ರೆ ನೀನ್ ಯಾಕೆ ಅಡ್ಡ ಬರ್ತೀಯಾ? ಶೀಸ್ ಮೈ ಹುಬ್ಬಿ. ನೋಡು ಪ್ರಕಾಶ್, ಇಲೆಕ್ಷನ್ ಗೆಲ್ಲೋಕ್ಕೋಸ್ಕರ ನೀವು ತಂದೆ ಮಗ ಇಬ್ರು ಸೇರಿ ಮದುವೆ ನಾಟಕ ಆಡಿ ಒಂದು ಹುಡುಗಿ ಬಾಳನ್ನು ಹಾಳು ಮಾಡ್ತಾ ಇದ್ದೀರಾ, ಇದು ಚೆನ್ನಾಗಿರಲ್ಲ. ಕೇವಲ ಒಂದು ಹುಡುಗಿಗಾಗಿ ನಿನ್ನೆ ದಾರಿನಲ್ಲಿ ಹೊಡೆದಾಡಿ ಸಾಲದು ಅಂತ ಹೇಳಿ ಇವರು ಬಾರ್ನಲ್ಲಿ ಬಳದಾಡಿ ಪೊಲೀಸ್ ಸ್ಟೇಷನ್ ಬರೆ ಹೋಗಿದ್ದಾರೆ. ಇವರಿಗೆ ನಾನು ಜಾಮೀನು ಕೊಟ್ಬಿಟ್ಟು ಬರ್ಬೇಕಾಯ್ತು ಸ್ವಾಮೀಜಿ, ಇವರಿಂದ ನಮ್ಮ ಸಂಸ್ಥೆ ಮಾನ ನಾಶವಾಗಿ ಹೋಯ್ತು. ಇವೆರಡು ಸುಳ್ಳಲ್ಲ, ಆದ್ರೆ ಇವೆರಡು ಕಾಲೇಜ್ ಹೊರಗಡೆ ನಡೆದಿದ್ದು. ಇದು ನನ್ನ ವೈಯಕ್ತಿಕ ವಿಷಯ, ಇಟ್ಸ್ ಮೈ ಪರ್ಸನಲ್ ಮ್ಯಾಟರ್. ಮುಚ್ಚ ಬಾಯ್. ನಮ್ಮ ಸಂಸ್ಥೆಯಲ್ಲಿರೋರು ಯಾರಿಗೂ ವೈಯಕ್ತಿಕವಾದ ಮಹತ್ವ ಇಲ್ಲ. ಅಂದ್ರೆ ಮಠದ ಘನತೆ ಗೌರವ ಕುಂದು ಬರದಂತೆ ನಡ್ಕೊಳ್ಬೇಕು ಅಂತ ಮೊದ್ಲೇ ಹೇಳಿರ್ಲಿಲ್ಲ? ಅರ್ಥಾತ್ ನಿಮ್ಮ ಎದುರಿಗೆ ಹಾಗೆ ನಟಿಸಬೇಕು ಅಲ್ವೇ? ಮೂರ್ಖ, ಯಾರೆದುರಿಗೆ ಮಾತಾಡ್ತಾ ಇದನ್ನು ಅರಿವಿದೆಯಾ ನಿನಗೆ? ಸಂಬಳಕ್ಕೆ ದುಡಿಯೋರು ನಿಮ್ಮ ಗುಲಾಮರಲ್ಲ ಅನ್ನೋದು ನೀವು ಅರ್ತ್ರೆ ಅದು ನಿಮಗೂ ಶೋಭೆ. ನಮ್ಮೆದುರಿಗೆ ನಿಂತು ನಮಗೆ ಬುದ್ಧಿ ಹೇಳುವಷ್ಟು ಕೊಬ್ಬ ನಿನಗೆ? ಸ್ವಂತ ಸಂಪಾದನೆಯಿಂದ ಜೀವಿಸುವವನಿಗೆ ಕೊಬ್ಬಿಲಿಂದ ಬರುತ್ತೆ ಸ್ವಾಮೀಜಿ, ಸ್ವಾಭಿಮಾನ ಅನ್ನಿ. ಸ್ವಾಮೀಜಿ ಎದುರಿಗೆ ಉಚ್ಛಾಯಿಸಿ ಮಾತಾಡ್ತಾ ಇದೀಯಾ? ಯಾಕೆ ಮಾತಾಡಬಾರ್ದು ಅಂತ ಕಾನೂನು ಇದೆಯಾ? ನಿನ್ನಂತ ಪುಂಡ್ರನ್ನ ಹೇಗೆ ಬಗ್ಬಿಡಬೇಕು? ಕಾಲೆಯಿಂದ ಹೊರಗಡೆ ಹಾಕೋದು ಹೇಗೆ ಅಂದ್ರೆ ಚೆನ್ನಾಗಿ ಗೊತ್ತು. ಪುಂಡ್ರನ್ನು ಸೃಷ್ಟಿಸೋ ಕಾಲೇಜಲ್ಲಿ ಇರೋಕೆ ನನಗೂ ಇಷ್ಟ ಇಲ್ಲ. ತಗೊಳ್ಳಿ ರಾಜೀನಾಮೆ. ಏಕೆ ಬಂದ್ಬಿಡಿ? ಎಸ್ ನೋಡ ಸ್ವಾಮೀಜಿ, ನೋಡೋದೇನ್ರಿ, ಕಳಿಸಿದೆ ಅವನ ಆಚೆ. ಕೆಲಸ ಇಲ್ಲದೆ ಬೀದಿಲ್ಲದ್ರೆ ಕೊಬ್ಬು ತಾನಾಗಿ ಕರಗುತ್ತೆ. ನಿಮ್ಮ ಕಾಲೇಜಲ್ಲಿ ಮೇಸ್ಟರ್ ಆಗಿ ದುಡಿಯೋ ಬದಲು ಯಾವ್ದಾದ್ರು ಬಸ್ ಸ್ಟ್ಯಾಂಡ್ ಅಲ್ಲಿ ಮೂಟೆ ಹೊರೋದ್ ಮೇಲು, ಶಿಕ್ಷಣ ಸಂಸ್ಥೆ ಹೆಸರಿನಲ್ಲಿ ನಿಮ್ಮ ಬೊಜ್ಜು ಬೆಳೆಸ್ಕೊಂಡು ಕಾಲೇಜ್ ಸಿಬ್ಬಂದಿಯನ್ನು ಶೋಷಿಸುವ ನಿಮ್ಮಂತಹ ಗೋಮುಖ ವ್ಯಾಘ್ರಗಳು ಬಹಳ ಕಾಲ ಉಳಿಯೋದಿಲ್ಲ.
ಬರ್ತೀನಿ. ಅಮ್ಮ ಯಾಕಮ್ಮ ಬಾಗಿಲಲ್ಲಿ ನಿಂತ್ಕೊಂಡಿದ್ಯಾ? ನಿಮ್ಗೋಸ್ಕರ ಕಾಯ್ಕೊಂಡು ನಿಂತಿದ್ನಪ್ಪ, ಎಲ್ಲಿ ಹೋಗಿದೆಯೋ? ಸ್ವಾಮಿಗಳು ಬರ ಹೇಳಿದ್ರು. ಏನಂತೆ? ಏನೋ ಇಲ್ಲ ಸಲದ ಆರೋಪಗಳನ್ನು ಹೊರಿಸಿದ್ರು. ನಾನು ರಾಜೀನಾಮೆ ಕೊಟ್ಟು ಬಂದೆ. ಏನು ರಾಜೀನಾಮೆ ಕೊಟ್ಟು ಬಂದಿಯಾ? ಈ ಕಾಲದಲ್ಲಿ ಕೆಲಸ ಸಿಗೋದೇ ಕಷ್ಟ, ಅಂತದ್ರಲ್ಲಿ ರಾಜೀನಾಮೆ ಕೊಟ್ಟು ಬಂದಿದ್ಯಾ? ಏನೋ ಸ್ವಾಮಿಗಳು ಒಂದು ಮಾತಂದ್ರೆ ಹೀಗ್ ಮಾಡೋದ? ಅದಕ್ಕೋಸ್ಕರ ಅಲ್ಲಮ್ಮ, ನನ್ಗ್ಯಾಕೋ ಈ ಊರೇ ಬಿಟ್ಟು ಹೋಗೋಣ ಅಂತ ಅನ್ಸುತ್ತೆ. ನಾನೇನಾದ್ರೂ ಹೇಳಕ್ ಬಂದ್ರೆ ವೇದಾಂತ ಹೇಳಿ ನನ್ ಬಾಯಿ ಮುಚ್ಚಿಸ್ತಿ. ಆ ಶೋಭ ನಿನ್ ಬಾಯಲ್ಲಿ ಕಾಲಿಟ್ಟು ನಿನ್ ಭವಿಷ್ಯದ ಬಾಗಿಲೇ ಮುಚ್ಚಿಸ್ತಿ. ಅವಳ ನನ್ ಮದುವೆಗೆ ಒಪ್ಪಲಿಲ್ಲ, ಅದನ್ನೇ ನಿನ್ ಮನಸ್ಸಿನಲ್ಲಿಟ್ಕೊಂಡು ಕೊರಗ್ಬೇಡ ಕಣ. ಅವಳು ಹೋದ್ಲು, ಕೆಲ್ಸಾನೂ ಹೋಯ್ತು. ಹೋಗ್ಲಿ ಬಿಡಮ್ಮ, ಆದ್ರೆ ಮತ್ತೆ ನನ್ನ ಸಾಕು ಭಾರ ನಿನ್ ಮೇಲೆ ಬಿತ್ತು. ಹುಚ್ಚಪ್ಪ, ತಾಯಿಗೆ ಮಗ ಭಾರ ಏನು? ನಾನು ಸಾಯೋವರೆಗೂ ದುಡಿದ್ ಸಾಕು. ನೋಡಿ ಈ ಹಾಳು ಊರ ನನ್ಗೆ ಬೇಡ. ನಿನ್ ಮಗ್ನತ್ತ ನಿನ್ ಕಣ್ಣಿಂದ ಓಡಾಡ್ತಿದ್ರೆ ಅದೇ ನನ್ಗೆ ಸಾಕಪ್ಪ. ಪ್ರಯತ್ನ ಮಾಡ್ತೀನಿ. ದೇವರು ನಿಮ್ಮನ್ನು ನೀವು ಕಾಲ ಚೆನ್ನಾಗಿತ್ತು. ನಿಮ್ ತಂದೆ ಮದುವೆ ಬರಲೇ ಇಲ್ಲಲ್ಲಪ್ಪ. ಅವ್ರು ಬಂದಿದ್ರು ಮತ್ತೆ ಮದುವೆ ಆಯ್ತಲ್ಲ. ನಿಮ್ ತಂದೆ ಬಂದ್ರು ನಮಸ್ಕಾರ ಹೇಳಿ. ಅಂತೂ ಮದುವೆ ಮಾಡ್ಕೊಂಡ್ಬಿಟ್ಟೆ. ಗುಡ್, ವೆರಿ ಗುಡ್. ಎಲೆಕ್ಷನ್ ಮುಗಿಲಿ ಅದ್ಧೂರಿಯಾಗಿ ಮದುವೆ ಮಾಡೋಣ ಅಂತಿದ್ದೆ. ವಯಸ್ಸು ಅದೇನು ಮಂಕ್ ಬೂದಿ ಎರ್ಚಿದ್ಯೋ ಏನೋ, ಪರವಾಗಿಲ್ಲ, ಹುಡುಗಿ ಲಕ್ಷಣವಾಗೇ ಇದ್ದಾಳೆ. ಇದೇನು ಹಾಗೆ ನಿಂತ್ಬಿಟ್ಟೆ? ನೀನಾದ್ರೂ ಕಾಲಕ್ಕೆ ಬೀಳ್ಬಾರ್ದೆ, ಆಶೀರ್ವಾದ ಮಾಡ್ತೀನಿ. ನಮಸ್ಕಾರ ಮೇಡಮ್. ನಮಸ್ಕಾರ ಮೇಡಮ್. ನೀವಿಬ್ರು ಚೆನ್ನಾಗಿ ಬಾಳ್ ಬದುಕ್ಬೇಕು. ಯಜಮಾನ್ರೆ, ನಾನೇ ಹುಡುಗಿ ತಂದೆ. ಓ ಬೀಗ್ರು. ಎಲ್ಲಪ್ಪ ಸ್ವೀಟ್ಸ್ ಇಲ್ಲಿದೆ ಸ್ವಾಮಿ. ಹಂಗೇರಿ ಸ್ವಾಮಿ, ಫೋಟೋ ತೆಗಿಲಿ, ಫೋಟೋ ತೆಗಪ್ಪ. ಥ್ಯಾಂಕ್ ಯು. ತಗೋ. ನಾನೇನ್ ಬರ್ಲಾ? ನಾನು ತುಂಬಾ ಬ್ಯುಸಿ ಆಗಿದ್ದೀನಿ, ಕ್ಯಾನ್ವಾಸ್ ಕೊಡ್ಬೇಕು, ಎಲೆಕ್ಷನ್ ಇನ್ನೊಂದು ವಾರ ಇದೆ. ನಾನೇನ್ ಬರ್ಲಾ? ಪ್ರಕಾಶ ನಡಿ. ನಾನು ಅಲ್ಲ ಮುಂದಿನ ಕಾರ್ಯ. ಅದಕ್ಯಾಕೆ ಯೋಚನೆ ಮಾಡ್ತೀರಾ? ಎಲೆಕ್ಷನ್ ಮುಗಿದ ತಕ್ಷಣ ಕಾಶ್ಮೀರಕ್ಕೋ ಸಿಂಧಾಕೋ ಕಳಿಸಿದ್ರಾಯ್ತು. ನೀವೇನು ಯೋಚನೆ ಮಾಡಬೇಡಿ, ಬರ. ಆ ಮಗು ನಂಜು ಸ್ವಾಮಿ, ಕಾರಡಿ ಮಾಡಪ್ಪ. ರೆಡಿ ಸ್ವಾಮಿ. ತಗೊಳಮ್ಮ, ಇದರಲ್ಲಿ 10,000 ರೂಪಾಯಿ ಇದೆ. ಪ್ರೆಸೆಂಟೇಷನ್ ತರಕ್ಕಾಗ್ಲಿಲ್ಲ, ಯಾಕೆ ಗೊತ್ತಾ? ಎಲೆಕ್ಷನ್ ಬಿಸಿ. ತಗೊಳಮ್ಮ, ಇಟ್ಕೋ. ನಡಿಯಪ್ಪ. ಇದೇನಮ್ಮ ಎಲ್ಲ ಹೀಗಾಯ್ತು? ತಾಳಿ ಕಟ್ಟಿದ ಕೂಡಲೇ ಹೊರಟು ಹೋದ್ರಲ್ಲಮ್ಮ. ಎಲೆಕ್ಷನ್ ಗಲಾಟೆ ನೋಡಿ, ಸ್ವಲ್ಪ ಬ್ಯುಸಿ ಆಗಿರ್ತಾರೆ. ಇಷ್ಟಕ್ಕೆಲ್ಲ ಬೇಜಾರು ಮಾಡ್ಕೊಂಡ್ರೆ ಹೇಗೆ? ಅತ್ಯಾಚಾರಕ್ಕೊಳಗಾದ ಶೋಭಾಳಿಗೆ ತನ್ನ ಮಗನನ್ನೇ ಕೊಟ್ಟು ಮದುವೆ ಮಾಡಿಸಿದ ವೀರಯ್ಯನವರಿಗೆ ಅಲ್ಲರವ್ರೆ, ಮಂಚಿದ ಅಲಂಕಾರ ನೀವು ಮಾಡ್ಬೇಕಾ? ಕರೆದಿದ್ದೆ ನಾವು ಬರ್ತಿರ್ಲಿಲ್ವೇ? ಅವಳು ತೊಟ್ಟು ಶೃಂಗಾರನೂ ನಾನೇ ಮಾಡಿದೆ ಕಣಮ್ಮ. ಅವಳು ತೊಟ್ಟು ಕಟ್ಟೋಕೆ ನಾಂದಿ ಹಾಡೋ ಈ ಶುಭರಾತ್ರಿ ಶೃಂಗಾರನು ಆಶೀರ್ವಾದ ಪೂರ್ವಕವಾಗಿ ನಾನೇ ಮಾಡ್ತಿದ್ದೀನಿ ಕಣಮ್ಮ. ಅವಳು ತಾನೇ ಬೇರೆ ಯಾರಿದಾರಮ್ಮ? ತಂದೆ ತಾಯಿ ಬಂಧು ಬಳಗ ಎಲ್ಲ ತಾನೇಮ್ಮ. ಆ
ಒಳಗೆ ದಯ ಮಾಡಿಸ್ಬೇಕು. ಅಮ್ಮ ಶೋಭಾ ಬಾ ಅಮ್ಮ. ನೀನವ್ರ ಮಗಳ ಹುಟ್ಟಿರೋದಕ್ಕೆ ತುಂಬಾ ಪುಣ್ಯ ಮಾಡಿದ್ಯಮ್ಮ. ನಿನ್ ಮೇಲೆ ಎಷ್ಟೊಂದು ಪ್ರೀತಿ ಇಟ್ಟಿದ್ದಾರೆ. ಅವರೇ ನಿಂತು ಮುಂಚೆನೆಲ್ಲ ಅಲಂಕಾರ ಮಾಡಿದ್ದಾರಮ್ಮ. ಅಮ್ಮ ಶೋಭಾ, ಅಲ್ಲಿರೋ ಒಂದೊಂದು ಹೂವಿನಲ್ಲೂ ನನ್ನ ತಪಸ್ಸಿದೆ, ನನ್ನ ಹಾಳಿಕೆ ಇದೆ, ನನ್ನ ಕರುಳಿದೆ ತಾಯಿ. ಅವ್ರ ಮನ ಸಂತೋಷ ಪಡಿಸಿ ಸುಖವಾಗಿರಮ್ಮ, ಸುಖವಾಗಿರು. ಹಳೆದಲ್ಲ ನೆನಪಾಗುತ್ತಲ್ಲ. ಏನಾದ್ರೆ ಹಳೇದ ನೆನ್ಪ್ಯಾಕೆ? ಹಾಲ್ ತಗೊಳ್ಳಿ. ಚೇ 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 ಚೇ, ಹಳೇದನ್ನ ಮರೆಯೋದಕ್ ಸಾಧ್ಯ ಆಗುತ್ತ ನನ್ನ ಬೆಣ್ಣೆ ಬಿಸ್ಕತ್ತೆ? ನೀನು ಕೈಯಲ್ಲಿ ಹಾಲಿ ಲೋಟ ಹಿಡ್ದಿತ್ತಿದ್ರು ನನಗೆ ಚಪ್ಪಲಿ ಹಿಡ್ದಿಂತರ ಕಾಣಿಸ್ತಿದ್ಯಾ. ಶೋಭಾ, ನೀನು ಚಪ್ಪಲಿ ಹೊಡೆದಾಗ ನಾನೊಂದು ಮಾತು ಹೇಳಿದ್ದೆ, ನೆನಪಿದ್ಯಾ? ಅದನ್ನೆಲ್ಲ ನಾನು ಮರ್ತಿದ್ದೀನಿ, ದಯವಿಟ್ಟು ನೀವು ಅದನ್ನ ಮರಿಬೇಕು. ನಾನಿನ್ ಮದ್ವೆ ಆಗಿದ್ದು ಯಾಕೆ ಹೇಳು? ಹಾಲು ತಗೊಳ್ಳಿ. ಹಾಲು? ನಾನಿನ್ ಮದ್ವೆ ಆಗದೆ ಹೋಗಿದ್ರೆ ನಿನ್ನನ್ನ ಆ ಮೇಷ ಆಗ್ತಿದ್ದ. ಆಗ ನೀವಿಬ್ರು ಸುಖವಾಗಿರ್ತೀರಂತ ನನಗ್ ಗೊತ್ತು. ನೀವಿಬ್ರು ಸುಖವಾಗಿರಬಾರ್ದು, ಅದಕ್ಕೆ ನಿನಗೆ ತಾಳಿ ಕಟ್ಟೆ. ಬಾಳ್ ಕೊಟ್ಟ ಅಂತ ಜನ ತಿಳ್ಕೊಂಡ್ರು. ನಮ್ ಡ್ಯಾಡಿ ಎಲೆಕ್ಷನ್ ನಲ್ಲಿ ವಿನ್ ಆದ್ರು. ಒಂದೇ ಟಲ್ನಲ್ಲಿ ಎರಡು ಹತ್ತಿ ಹೊಡೆದೆ ಶೋಭಾ. ಈಗ ನೀನ್ ನನ್ನನ್ನು ಬೇಡ ಅಂದ್ರು, ನಿನ್ನನ್ನು ಬೇಕು ಅನ್ನೋರು ಯಾರು ಇಲ್ಲ. ನಾಯಿ ಬಾಲ ನೆಟ್ಟಗಾಯ್ತು ಅನ್ಕೊಂಡಿದ್ದೆ. ಶ್ರೀಮಂತರ ಮಗ ಸಿಕ್ಕಿತ ಅಂತ ಆ ಮೇಷಿಗೆ ಸೋಡ ಚೀಟಿ ಕೊಟ್ಬಿಡದ? ನಿನ್ನಂತ ಎಂಜಲ್ ನಾಯಿಗಳ ನನ್ನ ಬಂಗಲ್ ಇಟ್ಕೊಂಡು ಸಾಕ್ತೀನಿ ಅಂತ ತಿಳ್ಕೊಂಡಿದ್ಯಾ? ತಾಳಿ ಕಟ್ಟಿ ಉಪಕಾರ ಮಾಡಿದೀನಿ. ಹೇಗೂ ಹೈಸ್ಕೂಲ್ ಮೈದಾನ ಇದೆ, ನಿನಗೆ ರೂಪ ಇದೆ, ಯೌವನ ಇದೆ. ಪ್ರಕಾಶ, ಹಾ
ಏನಪ್ಪ ಏನಾಯ್ತು? ಬೇಜಾರು ಬಿದ್ದು ಗಾಜು ಹೊಡೆದೋಯ್ತು. ಮನೆಯಲ್ಲಿ ಗಾಜು ಹೊಡಿಬಾರ್ದು ಕಣೋ, ಏನನಿಷ್ಟವೋ ಏನೋ. ಒಂದು ಗಾಜು ಹೊಡೆದು ಹೋಗಿದ್ದಕ್ಕೆ ಯಾಕಮ್ಮ ಹೀಗಂತೀಯ? ಬೇರೆ ಗಾಜು ಹಾಕಿಸಿದ್ರಾಯ್ತು. ನೀನ್ ಯಾಕೆ ಅವಳನ್ನ ನೆನ್ಸ್ಕೊಂಡು ಹೀಗೆ ಕೊರಗಬೇಕು? ಬೇರೆ ಹೆಣ್ಣನ್ನ ಯಾಕೆ ಮದುವಾಗಬಾರ್ದು? ಜೀವನದಲ್ಲಿ ಹಳೇದನ್ನ ಮರೆತು ಹೊಸದನ್ನ ಕಾಣ್ಬೇಕು ಕಣೋ. ಹೊಸದನ್ನ ತರೋದಕ್ಕೆ ಅದೇನು ಗಾಜಲ್ಲಮ್ಮ, ಅಥವಾ ಮಾರಾಟದ ವಸ್ತುನೂ ಅಲ್ಲ. ಮನಸ್ಸಮ್ಮ, ಮನಸ್ಸು. ಮನಸ್ಸು ಕೊಟ್ಟವಳು ಇನ್ನೊಬ್ಬನ ಮದುವೆಯಾಗಿ ಹೊರಟೋದ್ಮೇಲೆ ನೀನ್ ಅವಳನ್ನೇ ನೆನ್ಸ್ಕೊಂಡು ಹೀಗೆ ಗಡ್ಡಾನು ಬೆಳೆಸ್ಕೊಂಡು ಎಷ್ಟು ದಿನ ಅಂತ ಆ ಕೊರಗನಲ್ಲೇ ನೆರಳ್ತೀಯೋ? ಯಾಕೋ ಈ ಹೆತ್ತು ಹೊಟ್ಟೆನಿಗೆ ಉರಿಸ್ತೀಯ? ಬೇಗ ಬೇರೆ ಹುಡುಗಿನ ಮದ್ವೆ ಮಾಡ್ಕೊಳ್ಳು. ಅಮ್ಮ, ನನ್ನ ಮನಸ್ಸು ನನ್ನ ಹತ್ರಾನೇ ಇದೆ. ನಾನ್ ನಿನ್ಗೇನಾದ್ರೂ ತೊಂದರೆ ಕೊಡ್ತಿದ್ದೀನ? ಸುಮ್ನೆ ನನ್ನ ನೆಮ್ಮದಿ ಹಾಳು ಮಾಡ್ಬೇಡ. ನನ್ನ ಪಾಡಿಗೆ ನನ್ ಬಿಟ್ಬಿಡು. ನೀನು ಸಂಸಾರ ಒಂದಿಗನಾಗೋದನ್ನ ನಾನ್ ನೋಡ್ಬೇಡವೇನು? ಅವಳು ನೋಡಿದ್ರೆ ಮಂತ್ರಿ ಮಗನ ಮದ್ವೆ ಮಾಡ್ಕೊಂಡು ಸುಖವಾಗಿದ್ದಾಳೆ, ನೀನು ಮಾತ್ರ ಅವಳನ್ನ ಹಚ್ಕೊಂಡು ಸಾಯ್ತಾ ಇದೀಯ. ಇದನ್ನೆಲ್ಲ ನೋಡ್ಕೊಂಡು ನಾನು ಬದುಕಿರೋದಕ್ಕಿಂತ ಆ ದೇವ್ರು ನನ್ನ ಕಣ್ಣು ಮುಚ್ಚಿಸಿದ್ರೆ ಸಾಕು. ನೋಡಮ್ಮ, ಕಾಲನ ಕರೆ ಬಂದಾಗ ಎಲ್ಲರೂ ಹೋಗ್ಲೇಬೇಕು. ಅದಕ್ಕೆ ಯಾಕೆ ಮಾತ್ರ ಪಡ್ತೀಯ? ನಾನು ಹೋಗಿ ಬೇರೆ ಗಾಜು ಹಾಕಿಸ್ಕೊಂಡು ಬರ್ತೀನಿ. ಸ್ವಲ್ಪ ಗಾಜಿನ ಚೂರು ತೆಗೆದು ಬಿಡಮ್ಮ, ನಾನೇ ತೆಗಿತೀನಿ. ನಿಂತ್ಕೊಳ್ಳು, ಹೋಗು. ಬಿಸ್ಕೆಟ್ಸ್ ಎಲ್ಲ ಈಗ ಹೋಗ್ತಾ ಇರುತ್ತೆ, ಬ್ರೇಕೇಜಸ್ ಎಲ್ಲ ಅಲ್ಲಿ ತೆಗೆದಾಗ್ತಾರೆ. ಹಾಗೇನೆ ಈ ನೋಡಿ, ಈ ಕನ್ವೇರ್ ಮೇಲೆ ಪಾಸ್ ಆಗ್ತಾ ಇರುತ್ತೆ, ಹಾಗೆ ಸುತ್ಕೊಂಡು ಪ್ಯಾಕೇಜ್ ಸೆಕ್ಷನ್ ಹೋಗುತ್ತೆ. ಏಯ್ ಶೋಭಾ, ಹರಣಿ ಒಂದ್ ನಿಮಿಷ. ಏನೇ ಹರಣಿ ಇಲ್ಲಿ? ಚೆನ್ನಾಗಿದ್ದೇನೆ, ನಾ ಚೆನ್ನಾಗಿದ್ದೀನಿ. ಏನೇ ಎಂ ಎಸ್ ಸಿ ಮಾಡ್ಕೊಂಡು ಬಿಸ್ಕೆಟ್ ಫ್ಯಾಕ್ಟ್ರಿ ಕೆಲಸ ಮಾಡ್ತಿದ್ಯಾ? ಏನೇ ಮಾಡೋದು, ನಮ್ಮಂತಾರ ಕೆಲಸ ಸಿಗ್ಬೇಕಲ್ಲ, ಅದಕ್ಕೆ ಹಣ ಇರ್ಬೇಕು ಇಲ್ಲ ಇನ್ಫ್ಲೂಯೆನ್ಸ್ ಇರ್ಬೇಕು. ನನ್ನ ಹತ್ರ ಏನಿದೆ? ಡೋಂಟ್ ವರಿ ಶೋಭಾ, ನಮ್ಮ ತಂದೆ ಹೇಳಿ ನಿನ್ನೊಂದು ಒಳ್ಳೆ ಕೆಲಸ ಕೊಡಿಸ್ತೀನಿ. ಆಯ್ತು ಬಿಡೆ, ಇಷ್ಟಾದ್ರೂ ನಿನಗೆ ನನ್ನ ಮೇಲೆ ಅನುಕಂಪ ಇದೆಯಲ್ಲ. ಥ್ಯಾಂಕ್ ಯು ವೆರಿ ಮಚ್. ಏ ಶೋಭಾ, ತಮಾಷೆಗೆ ಹೇಳ್ದೆ ಅನ್ಕೊಂಡ್ಯಾ? ಶೂರ್ ಅನ್ವಯ ಅನ್ನೋದು ನಮ್ಮ ತಂದೆ ಮನ್ಸು ಮಾಡಿದ್ರಿ, ನಿನಗೋಸ್ಕರ ಒಂದು ಕಾಲೇಜ್ನೇ ಗ್ರಾಂಟ್ ಮಾಡಿಸ್ತಾರೆ ಗೊತ್ತಾ? ನೀನು ಆ ವಾರ ಪಡ್ಕೊಂಡು ಬಂದಿದ್ಯಾ, ಮಾಡಿಸಿದ್ರು ಆಶ್ಚರ್ಯ ಏನಿಲ್ಲ. ಹೌದು ಶೋಭಾ, ನಗ್ನಗ್ತಾ ಇರಬೇಕು, ಲೈಫ್ ಇಷ್ಟು ಎಂಜಾಯ್. ಆ ಬಾಸ್ಟರ್ ಪ್ರಕಾಶ ನಮ್ಮಿಬ್ಬರನ್ನ ಹಾಳು ಮಾಡ್ದ, ಆದ್ರೆ ನನ್ನೋಡು ಜನ್ಮಂತ ಇವೆ. ನಿನ್ ಥರ ನಂಗಿರೋಕ್ಕಾಗಲ್ಲ ಕಣೆ, ನಿನಗೆಲ್ಲಾನು ಕ್ಷಣದಲ್ಲೇ ಮರೆಯೋ ಶಕ್ತಿ ಇದೆ ಅಲ್ವಾ? ಒಂದ್ ನಿಮಿಷ ಇರು, ನನ್ನ ಹಸ್ಬೆಂಡ್ ನ ಇಂಟ್ರೊಡ್ಯೂಸ್ ಮಾಡ್ತೀನಿ. ಬನ್ನಿ ಮಾತಾಡ್ಕೊಂಡು ಆಮೇಲೆ ಬನ್ನಿ. ನನ್ ಫ್ರೆಂಡ್ ಶೋಭಾ ವೆರಿ ಬ್ರಿಲಿಯಂಟ್, ಇವರು ಜಪಾನ್ ಅಲ್ಲಿ ಡಾಕ್ಟರ್ ಅಮ್ಮ. ನನ್ ಫಾರಿನ್ ಹೋಗೋದ್ರಲ್ಲಿ ನಿಂಗೆ ಒಳ್ಳೆ ಕಾಲೇಜಿನಲ್ಲಿ ಕೆಲಸ ಕೊಡ್ತೀನಿ ಕಣೆ. ಶೋಭಾ, ಪ್ರಕಾಶ್ ನಿಮ್ಗೆ ಡೈವರ್ಸ್ ಕೇಳಿದನಂತೆ, ಹೌದೇನೆ? ಹೌದು, ನಾನು ಅಕ್ಸೆಪ್ಟೆನ್ಸ್ ಕಳ್ಸಿದ್ದೀನಿ. ಯು ಹ್ಯಾವ್ ಡನ್ ಬೆಸ್ಟ್, ಬರ್ತೀನಿ. ಬೆಸ್ಟ್ ಆಫ್ ಲಕ್, ಬಾಯ್. ಬರ್ಲಾ? ನಮಸ್ಕಾರ. ನೋಡಮ್ಮ ಶೋಭಾ, ನಿಮ್ಮ ತಂದೆ ಆರೋಗ್ಯ ತುಂಬಾ ಹದಗೆಟ್ಟಿದೆ, ಮನೇಲಿ ಇಟ್ಕೊಂಡ್ರೆ ಏನೇನು ಪ್ರಯೋಜನ ಇಲ್ಲ. ತಕ್ಷಣ ಆಸ್ಪತ್ರೆ ಸರ್, ನಾನು ಡಾಕ್ಟರ್ ಫೋನ್ ಮಾಡ್ತೇನೆ, ನೀನ್ ಕೂಡಲೇ ಕರ್ಕೊಂಡು. ಯಾವ್ದೋ ಮದುವೆ ಮೆರವಣಿಗೆ ಹೋಗ್ತಾ ಇದೆಯಮ್ಮ, ಒಂದ್ ನಿಮಿಷ ಇದೆ, ಹೋಗೋಣ. ಬೇಗ ಹೋಗ್ಬೇಕು, ಬೇರೆ ದಾರಿ ಹೋಗೋಣ ನಡಿ. ಈ ದಾರಿನೇ ಆಸ್ಪತ್ರೆಗೆ ಹತ್ರ ಕಣಮ್ಮ, ಬೇರೆ ಕಡೆಯಿಂದ ಹೋದ್ರೆ ತುಂಬಾ ದೂರ ಬಳಸ್ಕೊಂಡು ಹೋಗ್ಬೇಕು. ಅಪ್ಪ, ಯಾವ್ದೋ ಪ್ರೊಸಿಷನ್ ಹೋಗ್ತಾ ಇದೆ, ಸ್ವಲ್ಪ ಹೊತ್ತು ಪ್ಲೀಸ್ ಅಪ್ಪ. ಇಲ್ಲೇ ಪಕ್ಕದಲ್ಲಿ ನಿಂತಿರ್ತೀನಮ್ಮ, ಸ್ವಲ್ಪ ಹೊತ್ತಪ್ಪ, ಬೇಗ ಹೊತ್ತಗಣಪ್ಪ. Thank you.
ಏನಾಯ್ತಮ್ಮ, ಏನು ವಿಷಯ? ಆಸ್ಪತ್ರೆಗೆ ಯಾಕಮ್ಮ, ಮನೆ ಕರ್ಕೊಂಡು ಹೋಗು. ಹೋಗ್ಬಿಟ್ಟಿದಾರಮ್ಮ. ಯಾಕಮ್ಮ ಹೀಗೆ ಕೂಕೋತಿಯ? ನೀನ್ ಬಾರೋ, ನಾನು ಹೇಳ್ತಿರ್ಲಿಲ್ವ ನಮ್ಮ ಮಹಾಬಲರಾಯರು ಅಂತ, ಅವರು ಅವ್ರ ಮಗಳ ಕರ್ಕೊಂಡು ಬಂದಿದ್ದಾರೆ, ಬಂದು ನೋಡು. ಅಮ್ಮ ನಿನ್ಗೆ ಎಷ್ಟು ಸಲ ಹೇಳೋದು, ನನ್ನ ಮದುವೆ ಯೋಚನೆ ನೀನ್ ಮಾಡ್ಬೇಡ ಅಂತ. ಯಾಕೆ ಸುಮ್ಮನೆ ಹೀಗೆ ಹಿಂಸೆ ಮಾಡ್ತೀಯ? ನಿತ್ತಿಗೆ ಮಾತಾಡು. ನೀನ್ ಹೀಗೆ ಆಡ್ತಾ ಇದ್ರೆ ನಾನು ಇವತ್ತೇ ಕಾಶಿಗೂ ರಾಮೇಶ್ವರ್ಗೂ ಹೊರಟು ಹೋಗ್ತೀನಿ. ನಾನು ಖಂಡಿತ ಈ ಮನೇಲಿ ಇರೋಲ್ಲ. ಒಂದು ಮಾತು ಹೇಳಿದ್ರೆ ಅವಳಗ್ ಶುರು ಮಾಡ್ತೀಯ? ಈಗೇನಮ್ಮ ಮಾಡ್ಬೇಕು, ಆ ಹುಡುಗಿ ನೋಡ್ಬೇಕು ತಾನೆ. ಸರಿ ನಡಿ, ನಡಿಯಮ್ಮ. ಇವರೇ ಕಣ ಮಹಾಬಲರಾಯರು ಅಂತ ದೊಡ್ಡ ಬಟ್ಟೆ ಅಂಗಡಿ ಇಟ್ಟಿದ್ದಾರೆ. ನಮಸ್ಕಾರ. ನಮಸ್ಕಾರ. ಇವಳು ಇವ್ರ ಮಗಳು ಮಂದಾಕಿನಿ. ನಮಸ್ಕಾರ. ನಾನು ಹೇಳ್ತಿರ್ಲಿಲ್ವೇನೋ, ಹುಡುಗಿ ಹೇಗಿದ್ದಾಳೋ? ನನ್ನನ್ನು ಕ್ಷಮಿಸಿ, ನಾನು ಸ್ವಲ್ಪ ಬರೆಯೋದಿದೆ, ನೀವು ಮಾತಾಡ್ಕೊಳ್ಳಿ. ಬರೆಯೋದು ಯಾವಾಗಲೂ ಇದ್ದಿದ್ದೆ. ಬಾರೋ, ಈ ವರ್ಷದಲ್ಲೇ ನಿಮ್ಮಿಬ್ಬರು ಮದುವೆ ಮುಗಿಸ್ಬಿಡೋಣ ಅಂತಿದ್ದಾರೆ, ನೀನೇನು ಹೇಳ್ತೀಯ? ನನಗೆ ಸ್ವಲ್ಪ ಟೈಮ್ ಬೇಕು, ನಾನು ಯೋಚನೆ ಮಾಡಿ ಹೇಳ್ತೀನಿ. ಯೋಚನೆ ಸ್ವಲ್ಪ ಬೇಗ ಮಾಡಿದ್ರೆ. ಮದುವೆನೇ ಬೇಡ ಅಂತಿದ್ದ, ಈಗ ನಿಮ್ಮ ಮಗಳು ನೋಡ್ ತಕ್ಷಣ ಟೈಮ್ ಕೇಳ್ತಾ ಇದ್ದಾನೆ. ಒಪ್ಪುಗೋತಾನೆ ಬಿಡಿ, ನಿಮ್ಮ ಮಗಳನ್ನ ಆಗಾಗ ಮನೆ ಕಳಿಸ್ತಾ ಇರಿ. ಅರ್ಥ ಆಯ್ತು, ಅರ್ಥ ಆಯ್ತು, ತಂದ್ಕೊಡ್ತೀನಿ. ಆಯ್ತು ಆಯ್ತು ಆಯ್ತು. ಅಪ್ಪ, ನಂಗೆ ಮೈಸೂರು ಕಾಲೇಜ್ನಲ್ಲಿ ಲೆಕ್ಚರರ್ ಕೆಲಸ ಸಿಕ್ತಪ್ಪ. ನೋಡಿ ನಿಜನೇ ಕಣಮ್ಮ, ನಿನ್ ಗಂಡ, ನಿನ್ ಆಸ್ತಿ, ನಿನ್ ಸರ್ವಸ್ವ ಎಲ್ಲಾನು ಅದೇನೇನು ಕಾಪಾಡತ್ತಮ್ಮ. ನಮಸ್ಕಾರ ಸರ್. ಓ ನಮಸ್ಕಾರ. ಶೋಭಾ ಅಲ್ವೇ ನೀವು? ಅರುಣಿಯವ್ರ ಫ್ರೆಂಡ್. ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ತಗೊಳ್ಳಿ ಸರ್, ಇಲ್ಲಿ ನಿಮ್ಗೆ ಯಾವ ತೊಂದರೆಯೂ ಇಲ್ಲ. ಈಗಾಗಲೇ ಅರುಣಿಯವರು ನಿಮಗೊಂದು ಮನೆ ಕೂಡ ನೋಡಿಟ್ಟಿದ್ದಾರೆ. ಹೋಗೋ, ಕೀ ತಗೊಂಡು ಹೋಗಿ. ಸದ್ಯಕ್ಕೆ ಸ್ಟಾಫ್ ರೂಮ್ನಲ್ಲಿರಿ, ಕ್ಲಾಸಸ್ ತಗೊಳ್ಳೋಕೆ ಏರ್ಪಾಡು ಮಾಡ್ತೀನಿ. ಥ್ಯಾಂಕ್ ಯು ಸರ್. ಸಾರಿ. ನೀನು? ಓ ಆನಂದ್, ನಿಮ್ಗೆ ಹೇಗೆ ಕಳಿಸ್ಬೇಕಂತಿದ್ದೆ, ನೀವೇ ಬಂದ್ರಿ. ಇವರು ಶೋಭಾ ಅಂತ, ಹೊಸದಾಗಿ ಬಂದಿದ್ದಾರೆ, ನಿಮ್ ಡಿಪಾರ್ಟ್ಮೆಂಟೇ. ನಮಸ್ಕಾರ. ನಮಸ್ಕಾರ. ಇವರು ಆನಂದ್, ನಿಮ್ ಡಿಪಾರ್ಟ್ಮೆಂಟ್ ಹೆಡ್, ಮೋರ್ ಓವರ್ ಖ್ಯಾತ ಕಾದಂಬರಿಕಾರರು. ಇವರ ಪುಸ್ತಕಗಳು ನೀವು ಓದಿರ್ಬೇಕಲ್ಲ. ಮಿಸ್ಟರ್ ಆನಂದ್ ಹೊಸದಾಗಿ ಬಂದಿದ್ದಾರೆ, ಹೆವಿ ಕ್ಲಾಸಸ್ ಹಾಕ್ಬೇಕು. ಸರಿ ಸರ್, ನನಗೂ ಕ್ಲಾಸ್ ಇದೆ, ಬರ್ತೀನಿ. ಶೋಭಾ, ನಾನು ಪ್ರಕಾಶ. ನನ್ನ ಮದುವೆ ಆಗಿದ್ದು ಬಾಳು ಕೊಡಕಲ್ಲ ಆನಂದ್, ಸೇಡ್ ತೀರಿಸ್ಕೊಡಕ್ಕೆ ಸೇಡ್ ತೀರಿಸ್ಕೊಂಡ್ಬಿಟ್ಟ. ಇಷ್ಟೆಲ್ಲ ಆದ್ರೂ ನಾನು ಆತ್ಮಹತ್ಯೆ ಮಾಡ್ಕೊಳ್ದೆ ಬದುಕೇ ಇದ್ದೀನಿ. ಆತ್ಮಹತ್ಯೆ ಹೇಳಿಗಳ ಕೆಲಸ ಅಂತ ನಾನು ಎಷ್ಟು ಸಲ ಹೇಳಿದ್ದೀನಿ. ಮತ್ತೆ ನಾವಿಬ್ರು ಹೀಗೆ ಭೇಟಿಯಾಗೋ ಯೋಗ ಇರುವಾಗ ಸಾವಿಗೆ ನೆಲ್ಲೇ ಜಾಗ ಹೇಳು. ಆನಂದ್, ನಾವು ಮತ್ತೆ ಒಬ್ಬರನ್ನೊಬ್ರು ನೋಡ್ತೀವಿ, ಮಾತಾಡ್ತೀವಿ ಅಂತ ನಾನು ಕನಸಿನಲ್ಲೂ ನೆನೆಸಿರ್ಲಿಲ್ಲ. ಜೀವನ ಒಂದು ಆಕಸ್ಮಿಕಗಳ ಕಂತೆ ಶೋಭಾ. ಇದೇನಿದು, ಮನೆ ತುಂಬಾ ಮಹಾಪುರುಷರ ಫೋಟೋಗಳನ್ನು ಹಾಕೊಂಡಿದ್ಯಾ? ಯಾವುದೋ ಆಶ್ರಮಕ್ಕೆ ಬಂದಿದ್ದೀನಿ ಅಂತ ಅನ್ಸುತ್ತೆ. ಸನ್ಯಾಸಿನಿ ಆಗ್ಬೇಕು ಅಂತಿದ್ದೀಯನು? ಯಾಕಾಗ್ಬಾರ್ದು ಹೇಳಿ,
ಆಗ್ಲಾದ್ರೂ ಮನಶಾಂತಿ ಸಿಗ್ಬಹುದು. ಹಿಂದೆಲ್ಲ ಮಠ ಮಠಾಧಿಪತಿಗಳನ್ನು ಕಂಡ್ರೆ ಉಳಿದು ಬಿಡುತ್ತಿದ್ದೆ. ಇದೇನಿದು ದಿಢೀರ್ ಚೇಂಜ್? ಜೀವನವಿಡೀ ನೋವನ್ನು ಅನುಭವಿಸಿದ ನಾನು ಶಾಂತಿ ನೆಮ್ಮದಿ ಇಲ್ಲದೆ ಈ ಮಹಾಪುರುಷರ ಮೊರೆ ಹೋಗಿದ್ದೀನಿ. ದಿನ ಸಂಜೆ ಆಶ್ರಮಕ್ಕೂ ಹೋಗ್ಬರ್ತೀನಿ ಅಷ್ಟೇ. ನಿನ್ನ ಮುಖ ನೋಡಿದ ಮೇಲೆ ಕದಲಿದ ನನ್ನ ಮನಸ್ಸು ತಿಳಿಯಾಯ್ತು. ಐ ಆಮ್ ರಿಯಲಿ ಹ್ಯಾಪಿ. ನಾನಿನ್ನು ಬರ್ಲ? ಲೇಟಾಗಿ ಹೋದ್ರೆ ಮನೇಲಿ ಬೈತಾರೇನು? ನಾನೇ ಇಟ್ಕೊಂಡು ಊಟ ಮಾಡಬೇಕು, ನಾನೇ ಹಾಸಿಗೆ ಹಾಸ್ಕೋಬೇಕು. ನಿಮ್ ಹೆಂಡತಿ ಬಹಳ ಬೇಗ ಮಲಗ್ಬಿಡ್ತಾರೆ ಅಂತ ಕಾಣಿಸುತ್ತೆ. ಅವಳು ಕುಂಭಕರ್ಣಿ. ನೀವ್ ಹೆಂಡತಿಗೆ ತುಂಬಾ ಹೆದರ್ತೀರಿ ಅನ್ಸುತ್ತೆ ಅಲ್ವಾ? ಅಯ್ಯೋ ಹುಚ್ಚಿ, ಹೆಂಡತಿನೂ ಇಲ್ಲ ಗಿಂಟಿನೂ ಇಲ್ಲ. ಐ ಆಮ್ ಸ್ಟಿಲ್ ಎ ಬ್ಯಾಚುಲರ್. ಮತ್ತೆ ಊಟ ಹಾಸಿಗೆ? ತಾಯಿ ಇದಾರಲ್ಲ ಶೋಭಾ, ವಯಸ್ಸಾಯ್ತು, ಅವರಿಗೂ ತೊಂದರೆ ಕೊಡಬಾರ್ದಲ್ವೇ? ಇನ್ನೂ ಮದುವೆ ಮಾಡ್ಕೊಂಡಿಲ್ವಾ? ಇಲ್ಲ ಶೋಭಾ, ನನ್ನ ಮನಸ್ಸು ನನ್ನ ಪ್ರೀತಿ ನಿನ್ನೊಬ್ಬಳಿಗೇನೆ. ನನ್ನೊಬ್ಬಳನ್ನೇ ಬಿಟ್ಟು ನೀವೆಲ್ಲೂ ಹೋಗ್ಬೇಡಿ. ನಿಮ್ ತಾಯಿ ಚೆನ್ನಾಗಿದ್ದಾರ? ಮಗನಿಗೆ ಮದುವೆ ಆಗದೆ ಇರೋವರೆಗೂ ಎಲ್ಲಾ ತಾಯಂದ್ರು ಚೆನ್ನಾಗೇ ಇರ್ತಾರೆ. ನೀವು ಸ್ವಲ್ಪನೂ ಬದಲಾಗಿಲ್ಲ, ಅದೇ ಹಾಸ್ಯ ಅದೇ ನಗು. ಅಮ್ಮನ ನೋಡಕ್ ಬರಲ್ಲ ಶೋಭಾ? ನೀನು ಬಂದಿದ್ದೀಯಾ ಅಂತ ಹೇಳಿದೆ, ಅಮ್ಮನಿಗೆ ತುಂಬಾ ಖುಷಿ ಆಯ್ತು. ಮನೆ ಕಡೆಗೆ ಬಾ, ನಿನ್ ಕಂಡ್ರೆ ಅಮ್ಮಂಗೆ ತುಂಬಾ ಪ್ರೀತಿ. ಆನಂದ್ ಖಂಡಿತ ಬರ್ತೀನಿ. ಇಲ್ಲಿ ಈ ಗಡ್ಡ ಇನ್ನು ಹೇಗೆ ಇರ್ಬೇಕಾ? ಇಷ್ಟು ವರ್ಷಗಳಾದ್ರೂ ಇವ್ರು ಮದುವೆ ಮಾಡ್ಕೊಳ್ದೆ ನನಗೋಸ್ಕರ ಕಾಯ್ತಾ ಇದ್ದಾರೆ. ಇವ್ರ ತಾಯಿ ಕೂಡ. ಯಾರು? ಓ, ಪ್ರಹ್ಲಾದ್ರಾಯರು ಮಗಳ? ಸತ್ಯ, ಮರ್ತಿಲ್ವಲ್ಲ. ನಿನ್ನನ್ನು ಮರೆಯೋದುಂಟೇನ ತಾಯಿ? ಆನಂದ್ ಮಿಸ್ಟರ್ ಫ್ರೆಂಡ್ ಆತೆ. ಫ್ರೆಂಡೋ ಬೆಂಡೋ ಯಾರಿಗೆ ಗೊತ್ತು? ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ. ಏನು ಚೆನ್ನಾನೋ ಏನು, ನಿನ್ನ ಗಂಡ ನಿನ್ನ ಬಿದ್ದಬಿಟ್ನಂತೆ. ಯಾಕೆ? ಅದೆಲ್ಲ ಹೇಳಿದ್ರೆ ದೊಡ್ಡ ಚರಿತ್ರೆ ಆಗ್ಬಿಡುತ್ತೆ ಬಿಡಿ. ಅದನ್ನೆಲ್ಲ ಕೇಳೋಕೆ ನನಗೂ ಪುರುಸತ್ತಿಲ್ಲ. ಒಳಗ್ ಬಾ. ಬನ್ನಿ, ಪರವಾಗಿಲ್ಲ, ಬನ್ನಿ ಬನ್ನಿ. ಅತ್ತೆ, ಇವ್ರು ನೋಡಕ್ ಹುಡುಗಿ ತರ ಇದ್ದಾರೆ. ಇವ್ರ ಮೊದ್ಲು ಮದುವೆ ಆಗಿತ್ತೆ. ಮಂತ್ರಿ ವೀರೇನ್ ಅವರಿಲ್ವೇ? ಅವರು ಸೊಸೆ ಆಗಿದ್ದೆ. ಈಗಲ್ಲ, ದೇವರಂತ ಗಂಡನ ಬಿಟ್ಟು ಕೆಲ್ಸಕ್ಕೆ ಯಾಕಮ್ಮ ಬಂದೆ? ನಿನ್ನ ಮದುವೆ ಆಗ್ತೀಯೋ ಏನೋ ಯಾರು ಗೊತ್ತು. ನನ್ನ ಮರ್ಮ, ಕೂತ್ಕೋ. ಕೂತ್ಕೊಳ್ಳಿ ಮೇಡಮ್, ಕೂತ್ಕೊಳ್ಳಿ, ಪರವಾಗಿಲ್ಲ. ನೀವು ಹೇಗಾದ್ರೂ ತಿಳ್ಕೊಬಹುದು. ಕೂತ್ಕೊಳ್ಳಿ. ಮಂತ್ರಿ ಮಗ ಬೇಕು ಅಂತ ಕುಣಕುಣಿತ ಆದೆ. ಈ ಸಾರಿ ಮುಖ್ಯಮಂತ್ರಿ ಮಗನೇ ಕಾತಿದ್ದಾನೋ ಏನೋ. ಅಯ್ಯೋ, ಒಬ್ಬರ ವಿಷಯ ನನಗೆ ಯಾಕೆ? ಮಾಡ್ದವ್ರ ಪಾಪ, ಆಡ್ದವ್ರ ಬಾಯಲ್ಲಿ ಅಂತ. ನೀವು ತುಂಬಾ ಬದಲಾಗ್ ಬಿಟ್ಟಿದ್ದೀರಮ್ಮ. ಅಯ್ಯೋ, ನಾವೆಲ್ಲ ಹಳೆಯ ಕಾಲದವರು, ಒಂದೇ ಗಂಡ ಒಂದೇ ಮದುವೆ ಅಂತ ಹೊಸರೊಳಗಿದ್ದವರು. ಬದಲಾಗಿರೋರು ನೀವು. ಕಲಿಕಾಲ, ಪಾಪ ನೀನೇನು ಮಾಡ್ತೀಯ ಬಿಡು. ಈ ಹುಡುಗಿ ಅತ್ತೆ ಅತ್ತೆ ಅನ್ನೋದು ಕೇಳಲ್ವೇನಮ್ಮ? ನಮ್ಮ ಆನಂದನ್ಗೆ ತಳೆದೇವಿ, ದೊಡ್ಡ ಬಟ್ಟೆಂಗಡವನ್ರ ಮಗಳು, ಮಂದಾಕಿನಿ ಅಂತ. ನಮ್ಮ ಆನಂದನಿಗೆ ತಕ್ಕ ಜೋಡಿ ಅಲ್ವೇ? ಸೆಲೆಕ್ಷನ್ ಜರ್ದವರುಂಟೆ ನೋಡಮ್ಮ. ನಾನು ಈಗಲೇ ಒಂದು ಮಾತು ಹೇಳ್ತೀನಿ, ನಮ್ಮ ಆನಂದ ಮಂದಾಕಿನಿ ಮದುವೆನ ಯಾವ ಹರಿಹರ ಬ್ರಹ್ಮಾದಗಳಿಂದ ತಪ್ಪಿಸೋಕ್ ಸಾಧ್ಯವಿಲ್ಲ. ಏನಂತೀಯ? ದೇವತೆಗಳು, ಮದುವೆ ತಪ್ಪಿಸಲ್ಲಮ್ಮ. ಮನುಷ್ಯರಿಗೂ ಸಾಧ್ಯವಿಲ್ಲ ಅನು. ಹಾಗೇನಾದ್ರೂ ಯಾರಾದ್ರೂ ಮನಸ್ಸಲ್ಲಿ ಮಂಡಿಗೆ ತಿಂತಿದ್ರೆ ಇವತ್ತೇ ಎದೆ ಮೇಲೆ ಕಲ್ಲು ಎಳ್ಕೊಂಡ್ಬಿಡ್ಲಿ. ಮಾಸ ನೆರವೇರಲ್ಲಮ್ಮ, ನಾನು ಬರ್ತೀನಿ. ಅಯ್ಯೋ, ಕೂತ್ಕೋ, ಕಾಫಿ ಗಿಡ್ತೀನಿ. ಅದೆಲ್ಲ ಈಗ ಯಾಕೆ? ಇನ್ನೊಂದ್ಸಲ ಬರ್ತೀನಮ್ಮ. ಸರಿ, ಬಲವಂತ ಮಾಡೋ ಅಭ್ಯಾಸ ನನಗೂ ಇಲ್ಲ. ಮಂದ, ಸರಿ ಅತ್ತೆ, ಸ್ವಲ್ಪ ಕುಂಕುಮ ತಂದ್ಕೊಡು. ಹಚ್ಕೋತೀಯೋ ಇಲ್ಲವೋ? ಕೊಟ್ರೆ ಹಚ್ಕೋತೀನಮ್ಮ. ಮಂದ ಅತ್ತೆ, ಹಾಗೆ ಜೊತೆಗೆ ಸ್ವಲ್ಪ ಸಕ್ಕರೆ ತಂದ್ಕೊಡು. ಆಗ್ಲತ್ತೆ. ಅದೆಲ್ಲ ಈಗ ಯಾಕಮ್ಮ?
ನೋಡು, ಮದುವೆ ಸುದ್ದಿ ಹೇಳಿ ಹಾಗೋ ಕಲಿಸೋ ಅಭ್ಯಾಸ ನನಗಿಲ್ಲ. ಬಾಯಿ ಸಿಹಿ ಮಾಡ್ಕೋ. ತಗೊಳ್ಳಿ ಮೇಡಮ್. ಹೋಗಮ್ಮ ಹೋಗು, ಹುಷಾರಾಗಿ ಹೋಗು. ಶೋಭಾ ಅಳ್ಬೇಡ ಶೋಭಾ, ಇದೆಲ್ಲ ಇವತ್ತಲ್ಲ ನಾಳೆ ಎಲ್ರಿಗೂ ಗೊತ್ತಾಗ್ಬೇಕಿತ್ತು. ಸ್ವಲ್ಪ ಬೇಗ ಗೊತ್ತಾಯ್ತು, ಆಗೋದಿಲ್ಲ ಒಳ್ಳೇದಕ್ಕೆ. ಎಂತ ಒಳ್ಳೇದು ಆನಂದ್, ಆ ರಾಸ್ಕಲ್ ಎಂತ ಅವಮಾನ ಮಾಡ್ಬಿಟ್ಟ ನೋಡಿ. ನನ್ನದಂತೂ ಕರ್ಮ, ಯಾವ ಪಾಪನೂ ಮಾಡ್ದೆ ನಿಮಗೆ. ಸಾಲ್ ರೈಟ್, ತೆಗಿಡಿಸಿ. ಅವನು ನಮ್ಮ ಹೆಸರು ಕೇಳಿ ಅಂತಾನೆ ಹೀಗ್ ಮಾಡಿದಾನೆ. ಇದಕ್ಕೆಲ್ಲ ಪರಿಹಾರ ಒಂದೇ, ನಾವಿಬ್ರು ಮದ್ವೆ ಆಗೋದು. ಬೇಡ ಆನಂದ್, ನಮ್ಮಿಬ್ರನ್ನು ಅನ್ಸುಖವಾಗಿರೋದಕ್ಕೆ ಬಿಡೋದಿಲ್ಲ. ನನ್ನ ಮೇಲಿನ ಹಾಗೆಗೆ ನಿಮಗೇನಾದ್ರೂ ಮಾಡ್ಬಿಟ್ರೆ ನೋ, ನೀವು ನನ್ನಿಂದ ದೂರ ಇರೋದೇ ಒಳ್ಳೇದು. ಶೋಭಾ, ಯಾವನೋ ಕೂರೆ ಹೆದರಿ ಕಂಬಳಿ ಬಿಸಾಡಿದ್ನಂತೆ. ನಾವಿಬ್ರು ಮದ್ವೆ ಆದ್ರೇನೆ ಒಂದ್ ತಪ್ಪೇ ಆಗೋದು. ನನ್ ಮಾತ್ ಕೇಳು. ಸಾಧ್ಯವಿಲ್ಲ, ಐ'ಮ್ ಸಾರಿ ಆನಂದ್, ಐ ಕಾಂಟ್. ಸರಿ ಶೋಭಾ, ಈ ಕಾಲೇಜಲ್ಲಿ ನಾನಿರ್ಬೇಕು ಇಲ್ಲ ನೀನಿರ್ಬೇಕು? ಆನಂದ್. ಹೌದು ಶೋಭಾ, ನಾನೇ ಎಲ್ಲಾದ್ರೂ ಹೊರಟೋಗ್ತೀನಿ, ನೀನಾದ್ರೂ ನೆಮ್ಮದಿಂದ. ಬೇಡಿ ಆನಂದ್, ಬೇಡಿ. ನಿಮ್ದು ಅಮ್ಮಯ್ಯ ಅಂತೀನಿ, ದಯವಿಟ್ಟು ಹಾಗೆ ಮಾಡಬೇಡಿ. ನನಗೆ ನಿಮ್ಮ ಮುಖ ನೋಡ್ಕೊಂಡಾದ್ರೂ ಬದುಕೋದಕ್ಕೆ ಅವಕಾಶ ಕೊಡಿ ಪ್ಲೀಸ್. ಶೋಭಾ, ಆಡ್ಕೊಳ್ಳೋರಿದ್ರು ನಾವು ತಲೆ ಎತ್ತಿ ಬದುಕಬೇಕು ಅಂದ್ರೆ ನಾವಿಬ್ರು ಮದುವೆ ಆಗ್ಬೇಕು, ಇಲ್ಲ ನಾನು ಈ ಕಾಲೇಜ್ ಬಿಡ್ಬೇಕು. ನೀವು ಈ ಕಾಲೇಜ್ ಬಿಟ್ಟು ಹೋಗ್ಬಾರ್ದು, ಹೋಗ್ಕೂಡ್ದು. ಹಾಗಾದ್ರೆ ಈ ಮದುವೆ ಒಪ್ಪತ್ತಾನೆ? ಅಳ್ಬೇಡ ಶೋಭಾ, ನೀನೇನು ಹೆದರ್ಬೇಡ. ಇನ್ನಾದ್ರೂ ನಿನ್ ಚಿಂತೆಗಳು ಕೊನೆ ಆಗಲಿ, ನಾವು ಹೊಸ ಬಾಳು ಹೊಸ ಜೀವನ ಆರಂಭಿಸೋಣ. ನಮಸ್ಕಾರ ಸರ್. ನಮಸ್ಕಾರಮ್ಮ. ಇದೆಲ್ಲ ಏನ್ ಸರ್? ನೋಡಮ್ಮ, ಇದು ನಾಳೆ ಮದುವೆ ಮುಹೂರ್ತಕ್ಕೆ ಬೇಕಾದ ವಸ್ತ್ರಾಭರಣ. ಮದುವೆ ಆಗುವನು ನಾನು, ನಮ್ ತಾಯಿ ಅಲ್ಲ. ನೋಡು ಶೋಭಾ, ಸುಮ್ಮನೆ ನನ್ನ ತಲೆ ಕೆಡಿಸ್ಬೇಡ. ನಾಳೆ ಮದುವೆನ ಬಲಮುರಿ ದೇವಸ್ಥಾನದಲ್ಲಿ ಏರ್ಪಾಡು ಮಾಡಿದ್ದೀನಿ. ಬೆಳಿಗ್ಗೆ ಇದನ್ನೆಲ್ಲ ಪಟ್ಕೊಂಡು ರೆಡಿ ಆಗಿರು, ಕಾರ್ ಬರುತ್ತೆ ಬಂದ್ಬಿಡು. ನಾನು ಹೇಳಿದಷ್ಟು ಮಾಡು, ನನಗೆ ಬೇಕಾದಷ್ಟು ಕೆಲಸ ಇದೆ, ನಾನು ನೀನು ಬರ್ತೀನಿ ಬರ್ತೀನಿ ಸರ್. ಅಮ್ಮ ಶೋಭಾ, ಒಂದು ನಿಮಿಷ ಕೂತ್ಕೊಮ್ಮ. ನೋಡಮ್ಮ, ನಿಮ್ಮ ಕಥೆನೆಲ್ಲ ಕೇಳಿದೆ, ಹೀ ಈಸ್ ರೈಟ್. ಆಮೇಲೆ ನಿನಗೋಸ್ಕರ ಎಂಥ ತ್ಯಾಗ ಮಾಡ್ತಾ ಇದ್ದಾನೆ ಅನ್ನೋದನ್ನ ನೀನು ಅರ್ಥ ಮಾಡ್ಕೊಳ್ಬೇಕು. ಆ ಪ್ರಕಾಶ್ ಕೊಟ್ಟಿರೋ ಡ್ರೈವರ್ಸ್ನ ಕೋರ್ಟ್ ಒಪ್ಕೊಂಡಿದೆ ಅಂದಮೇಲೆ ಇನ್ನೇನು ಅಡ್ಡಿ ಸರ್? ಆದ್ರೂ ಅವನು ಅವನು ಡ್ರೈವರ್ಸ್ ಕೊಟ್ಟಿದ್ದಾನೆ ಅಂದಮೇಲೆ ಅವನ್ ಏನಮ್ಮ ಇದೆ? ನಿಮ್ ಮದುವೆನ ಇಡೀ ಕಾಲೇಜ್ ಒಪ್ಕೊಂಡಿದೆ, ಏನು ಚಿಂತೆ ಇಲ್ಲ, ದೇವ್ರು ಒಳ್ಳೇದ್ ಮಾಡ್ತಾನೆ. ಆದ್ರೆ ಆನಂದ್ ಅವ್ರ ತಾಯಿ? ಅವ್ರಿಗೂ ಹೇಳಿದೀವಿ, ಎಲ್ರಿಗೂ ಹೇಳಿದೀವಿ, ಪ್ರತಿಯೊಬ್ರು ಬರ್ತಾರೆ, ಏನು ಅಡ್ಡಿ ಇಲ್ಲ. ನಾ ಬರ್ಲಮ್ಮ, ಬರ್ತೀವಿ. ಇನ್ನು ನಮ್ಮ ಟೈಮೂ ಬಂದಿಲ್ಲ. ನೀವು ಅದಕ್ಕೆ ಯೋಚನೆ ಮಾಡ್ತಾರೆ, ಇನ್ನೂ ಟೈಮ್ ಇದೆ, ಬಂದಿರ್ತಾರೆ. ನೀವು ಹಸ ಮೇಲೆ ಕೂತ್ಕೊಳ್ಳಿ, ನಡೀರಿ ನಡೀರಿ. ಓಂ ಗಜಕರ್ಣಾಯ ನಮಃ, ಓಂ ಏಕದಂತಾಯ ನಮಃ, ಓಂ ಲಂಬೋದರಾಯ ನಮಃ, ಓಂ ವಿಕಟಾಯ ನಮಃ, ಓಂ ವಿಘ್ನೇಶ್ವರಾಯ ನಮಃ. ಸರ್ ಸರ್, ಶೋಭಾ ಇಲ್ರಿ ಸರ್, ಮನೆ ಬೀಗ ಹಾಕಿದೆ. ಎಲ್ಲೋಗಿದ್ದಾರಂತೆ? ಬೆಳಿಗ್ಗೆ 8 ಗಂಟೆಗೆಲ್ಲ ಹೋದ್ರಂತೆ ಸರ್, ಇನ್ನೂ ಬಂದಿಲ್ಲ. ಎಲ್ಲಿರ್ಬಹುದು? ಇನ್ನೂ ಹೋಗ್ಬಿಡ್ತಾರೆ, ಕಾಲೇಜ್ನಲ್ಲಿ ಇರ್ತಾರೆ. ನಡೀರಿ, ಕರ್ಕೊಂಡ್ರಣ ಸರ್. ನೀವಿಲ್ಲೇ ಇದೆ, ಅಮ್ಮ ಬಂದ್ರೆ ಸ್ವಲ್ಪ ನೋಡ್ಕೊಳ್ಳಿ, ನಾನು ಕರ್ಕೊಂಡು ಬರ್ತೀನಿ.
ಶೋಭಾ ಕಮ್ ಔಟ್. ಎಕ್ಸ್ಕ್ಯೂಸ್ ಮೀ ಸ್ಟೂಡೆಂಟ್ಸ್. ಏನಿದು ಶೋಭಾ, ಅಲ್ಲಿ ಮದುವೆ ಏರ್ಪಾಟ್ ಮಾಡ್ಕೊಂಡು ಕಾಯ್ತಾ ಇದ್ರೆ ಇಲ್ಲಿ ನೀನು ಹಾಯಾಗಿ ಪಾಠ ಮಾಡ್ತಿದೀಯಾ? ಅಮ್ಮ ಬಂದಿದ್ದಾರ? ತಾಳಿ ಕಟ್ಟೋನು ನಾನು, ಅಮ್ಮ ಅಲ್ಲ. ಹಿರಿಯರಿಗೆ ಇಷ್ಟವಿಲ್ಲದ ಮದುವೆ ನನಗೂ ಇಷ್ಟ ಇಲ್ಲ. ಮದುವೆ ನಮ್ಮಿಬ್ಬರ ಸ್ವಂತ ವಿಷಯ. ಇರಬಹುದು, ನಾಳೆ ನಿಮ್ಮ ತಾಯಿ ಜೊತೆ ಹೇಗೋಳು ನಾನು, ನೀವಲ್ಲ. ನಾಳಿನ ಬಗ್ಗೆ ಯೋಚನೆ ಮಾಡುವವರು ಹೇಡಿಗಳು, ಪ್ರೇಮಿಗಳಲ್ಲ. ನಾನು ಹೇಡಿನೂ ಅಲ್ಲ, ಪ್ರೇಮಿನೂ ಅಲ್ಲ. ಏನಂದೆ? ಪ್ರೇಮಿ ಅಲ್ವಾ? ಇಷ್ಟು ದಿವಸ ನಿನ್ನ ಜೊತೆ ಮಾತಾಡಿದ್ದು ಪಳಗಿದ್ದು ಸುಳ್ಳ, ಅದು ಪ್ರೇಮ ಅಲ್ವಾ? ನನಗೆ ವಯಸ್ಸು ಬುದ್ಧಿ ಇರಲಿಲ್ಲ. ಮದುವೆ ಗಂಡಿನ ವೇಷದಲ್ಲಿ ನಿನಗೋಸ್ಕರ ಇಲ್ಲಿವರೆಗೂ ಬಂದ ನನ್ನನ್ನು ನೋಡಿದ್ರು ನಿನಗೆ ಏನು ಅನ್ಸಲ್ವಾ? ಮದುವೆ ಆದವಳನ್ನ ಮತ್ತೆ ಮದುವೆ ಆಗೋ ನಿಮ್ಮ ಈ ಕರುಣೆ ನನಗೆ ಬೇಡ. ಒಬ್ಬರು ಹಿತವನ್ನು ಇನ್ನೊಬ್ರು ಬಯಸೋದು ಕರುಣೆ ಅಲ್ಲ, ಅದು ಪ್ರೀತಿ. ನಿಮ್ಮ ಹತ್ರ ಆರ್ಗ್ಯೂ ಮಾಡೋಕೆ ನನಗೆ ಸಮಯ ಇಲ್ಲ, ನನ್ನ ಕ್ಲಾಸ್ ಇದೆ. ನಿಂತ್ಕೋ. ಮದುವೆ ಮಂಟಪದಲ್ಲಿ ಜನ ಎಲ್ಲ ಕಾಯ್ತಾ ಇದ್ದಾರೆ, ಮುಹೂರ್ತ ಬೇರೆ ಮೀರಿ ಹೋಗ್ತಾ ಇದೆ, ಹುಡುಗಾಟ ಆಡಬೇಡ. ಹಿರಿಯರು ಮನಸ್ಸೊಪ್ಪಿ ಮಾಡಬೇಕಾದ ಮದುವೆನ ಹುಡುಗಾಟ ಅಂತ ತಿಳ್ಕೊಂಡಿರೋರು ನೀವು. ಮುಚ್ಚೆ ಬಾಯಿ. ನನ್ನ ಬಾಳಿನ ಜೊತೆ ಹುಡುಗಾಟ ಆಡ್ತಿರೋರು ನೀನು. ಮದುವೆ ಆಗ್ತೀನಿ ಅಂತ ಅವತ್ತು ನಿನ್ನ ಮನೆಗೆ ಬಂದೆ, ನೀನು ಆ ಮಂತ್ರಿ ಮಗ ನಾರಿಸ್ಕೊಂಡೆ, ಅವನೇನ್ ಮಾಡ್ದ? ನಿನ್ನ ಡಿವೋರ್ಸ್ ಮಾಡ್ದ. ಮತ್ತದೆ ಪ್ರೀತಿ ವಾತ್ಸಲ್ಯದಿಂದ ಮದುವೆ ಸಿದ್ಧತೆ ಮಾಡಿ ಬಂದಿದ್ದೀನಿ, ಬಲೆ ಎಲ್ಲ ಹರಡ್ತೇನೆ, ನಡಿಯ. ಬಿಡಿ ನನ್ನ, ದಯವಿಟ್ಟು ಬಲಾಟ ಮಾಡ್ಬೇಡಿ. ಈ ಮದುವೆ ನನಗೆ ಇಷ್ಟ ಇಲ್ಲ. ಯಾಕೆ ಇಷ್ಟವಿಲ್ಲ? ಯಾಕೆ? ಮದುವೆ, ಮನೆ, ಸಂಸಾರ, ಗಂಡ, ಇವುಗಳ ಬಗ್ಗೆ ನನಗೆ ವಾಕರಿಕೆ ಬಂದಿದೆ. ಗಂಡನ ಆಳಾಗಿ ಬದುಕಬಾರ್ದು ಅಂತ ತೀರ್ಮಾನಿಸಿದ್ದೇನೆ. ವಂಚಕಿ, ನಂಬಿಸಿ ಕತ್ತು ಕುಯ್ಯೋ ಮೋಸಗಾತಿ ಅಲ್ವೇ? ನೀನಿಲ್ಲ ಅಂದ್ರೆ ನನಗೆ ಮದುವೆನೇ ಇಲ್ಲ ಅನ್ಕೊಂಡೇನು? ಆಗಿ ತೋರಿಸ್ತೇನೆ. ಸರಿ ಮತ್ತೆ, ನನ್ನನ್ನ ತೋರಿಸ್ತಾ ಇದ್ದೀರಾ? ಪ್ಲೀಸ್ ಗೋ ಅಹೆಡ್. ಏನಂದೆ? ತ್ರಿಪುರ ಸುಂದರಿಯವಳು ಮದುವೆ ಆಗುವಂತ ಪೀಡಿಸ್ತೀನಂತೆ. ನಿನ್ನಂಥವ್ರು ಸಾವಿರ ಜನ ನನಗೆ. ನಿಮ್ ಹಿಂದೆ ಸಾವಿರ ಜನ ಇರುವಾಗ ನನ್ನ ಹಿಂದೆ ಯಾಕೆ ಬಿಡ್ತೀರ? ಹೋಗಿ ಯಾರಾದ್ರೂ ಕಟ್ಕೊಳ್ಳಿ. ನಿನಗೆ ಸ್ವಲ್ಪ ಆದ್ರೂ ಮಾನ ಮರ್ಯಾದೆ ಮನುಷ್ಯತ್ವ ಇದೆಯೇ? ನಾಚಿಕೆ ಮಾನ ಮರ್ಯಾದೆ ರೋಷ ಇರೋರು ಇಷ್ಟೊಂದು ಹೇಳಿಸ್ಕೊಳ್ಳಲ್ಲ, ಒಂದು ಮಾತಿಗೆ ಹೊರಟೋಗ್ಬಿಡ್ತಾರೆ. ಓ, ಮರ್ಯಾದಸ್ಥನ ಮೊಮ್ಮಗಳು ನೀನು. ನೀನಿಲ್ಲದೆ ಹೋದ್ರೆ ನಾನು ಸತ್ತೋಗಿ ಬಿಡ್ತೀನಿ ಅಂತ ತಿಳ್ಕೊಂಡೇನು? ನೀನಿಲ್ದಿದ್ರೆ ಇನ್ನೊಬ್ಬಳು ಇವತ್ತೆ ಇದೇ ಮುಹೂರ್ತದಲ್ಲಿ ನಾನು ಮದುವೆಯಾಗಿ ತೋರಿಸ್ತೀನಿ ಕಣೆ. ಆನಂದ್, ನನ್ನ ಕ್ಷಮಿಸ್ಬಿಡಿ. ಬಂದ್ಬಿಟ್ಟು ಬಂದ್ಬಿಟ್ಟು ಶುರು ಮಾಡಿ ಶುರು ಮಾಡಿ. ಆನಂದ್, ಏನಪ್ಪ ಏನಾಯ್ತು? ಸರ್, ದಯವಿಟ್ಟು ಬಾಲಕದವರಿಗೂ ಪುರೋಹಿತರಿಗೂ ದುಡ್ಡು ಕೊಟ್ಟು ಕಳಿಸ್ಬಿಡಿ. ಶೋಭಾ ಎಲ್ಲಿ? ಅವಳು ಬರೋದಿಲ್ಲ ಅಂದಳು. ಏನ್ ಹೇಳ್ತಿದ್ಯಾ? ಹೌದು ಸರ್, ಅವಳು ಬರೋಲ್ಲ ಅಂದಳು. ಈ ಮದುವೆ ನಡೆಯಲ್ಲ. ಬರೋಣ ಅಂದ್ಬಿಟ್ಲ, ನಾನ್ ಕರ್ಕೊಂಡ್ಬರ್ತೀನಿ. ನಡೆ ಸರ್, ಯಾರು ಕರೆದ್ರು ಅವಳು ಬರೋಲ್ಲ. ದಯವಿಟ್ಟು ಇವರನ್ನೆಲ್ಲ ಕಳಿಸ್ಬಿಡಿ. ಓ ಆನಂದ್, ಹೀಗಾಗಬಾರ್ದಾಗಿತ್ತಪ್ಪ, ಹೀಗಾಗಬಾರ್ದಾಗಿತ್ತು. ಪುರೋಹಿತರೇ, ಮದುವೆ ನಡೆಯಲ್ಲ, ಯಾರು ಬೇಜಾರು ಮಾಡ್ಕೋಬೇಡಿ, ದಯವಿಟ್ಟು ಎಲ್ಲ ಹೋಗಿ. ಏನ್ ಹೇಳ್ದಿಯಮ್ಮ? ಹೌದಮ್ಮ, ಬೇಗ ಹೋಗಿಮ್ಮ. ನಂದಾಕಿನಿ, ಆನಂದ ದೇವ್ರಂಥವ್ರು ಖಂಡಿತ ನೀ ಸುಖವಾಗಿರ್ತೀಯಮ್ಮ. ಬೇಗ ಹೋಗಿಮ್ಮ. ಎಲ್ಲಿಗೆ ಹೋಗ್ತೀರ ಆನಂದ್? ಸುಡುಗಾಡಿಗೆ. ಸುಡುಗಾಡಿಗೆ? ದಯವಿಟ್ಟು ನನ್ನನ್ನು ಏನು ಕೇಳಬೇಡಿ ಸರ್. ಆನಂದ್, ನನ್ನ ತಡಿಬೇಡಿ ಸರ್, ನನ್ನ ತಡಿಬೇಡಿ. ಆನಂದ್, ಎಲ್ಲಿ ಹೋದ? ನಾನು ಏನಂತ ಹೇಳಿ ವನಜಮ್ನವ್ರೆ,
ಈ ಮದುವೆ ನಿಂತೋಗಿರೋದು ಅವನ ಮನಸ್ಸಿಗೆ ದೊಡ್ಡ ಆಘಾತ ಆಗೋಗ್ಬಿಟ್ಟಿದೆ. ನಿಂತು ಹೋಗಿರೋ ಮದುವೆ ಈಗಲೇ ಮಾಡಿದ್ರಾಯ್ತು ನೋಡಿ, ನನ್ನ ಮಗಳನ್ನ ಕರ್ಕೊಂಡ್ಬಂದಿದ್ದೀನಿ. ಎಲ್ಲಿ ಆನಂದ? ನಾನು ಬಹಳ ತಡೆದೆ, ಎಲ್ಲಪ್ಪ ಹೋಗ್ತಿ ಅಂತ ಕೇಳಿದೆ. ನನ್ನನ್ನು ಏನು ಕೇಳಬೇಡಿ, ನನ್ನನ್ನು ಯಾರು ತಡಿಬೇಡಿ, ಸುಡುಗಾಡಿಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೊರಟೋದ. ಹಲೋ ಹಲೋ ಹರಣಿ, ಚೆನ್ನಾಗಿದೀಯಾ? ಚೆನ್ನಾಗಿದ್ದೀನಿ. ನಿಂಗೊಂದು ಗುಡ್ ನ್ಯೂಸ್ ಕಣೆ. ಏನ್, ಜಪಾನ್ ಹೋಗ್ತಾ ಇದೀಯಾ? ಅಯ್ಯೋ ಜಪಾನ್ಗಲ್ಲ, ನಿನ್ನೆ ಪೇಪರ್ ನೋಡ್ಲಿಲ್ವಾ ನೀನು? ಏನೋ ಮನ್ಸೇ ಸರಿ ಇಲ್ಲ, ಎರಡು ದಿವಸದಿಂದ ಪೇಪರು ನೋಡಿಲ್ಲ ಕಣೆ. ಪ್ರಕಾಶ ಔಟ್ ಆದ ಕಣೆ. ಅರ್ಥ ಆಗ್ಲಿಲ್ವಾ? ಸಿಮೆಂಟ್ ಫ್ಯಾಕ್ಟ್ರಿಲಿ ಬಾಯ್ಲರ್ ಬರ್ಸ್ಟ್ ಆಗಿ ಆಸ್ಪತ್ರೆಯಲ್ಲಿ ನರಳಿ ನರಳಿ ಸತ್ನಂತೆ. ಸತ್ತೋದ್ನ? ಇನ್ನಿಂಗ್ ಯಾವ ಭಯನೂ ಇಲ್ಲ, ಹಿಡ್ದಿದ್ ಪೀಡೆ ತೊಡಕ್ತು. ಸುಮ್ನೆ ಆನಂದ ಮದ್ವೆ ಆಗ್ಬಿಡೆ. ಮದ್ವೆ? ಹೌದು ಕಣೆ, ಇನ್ನಾದ್ರೂ ನಿನ್ ಜೀವನದಲ್ಲಿ ಸುಖ ಕಾಣು. ಆನಂದನಂಥ ಮನುಷ್ಯನ ಕಳ್ಕೊಂಡ್ರೆ ಸಿಕ್ತಾನೇನೆ ಹುಚ್ಚಿ. ನಿನ್ ಮೇಲೆ ಪ್ರಾಣ ಇಟ್ಕೊಂಡಿರೋ ಆನಂದನ ಮಿಸ್ ಮಾಡ್ಕೋಬೇಡ. ಬೆಸ್ಟ್ ಆಫ್ ಲಕ್. ಅತ್ತೆ ಅತ್ತೆ. ಏನಮ್ಮೆ, ಆನಂದ್ ಅವರು ಇದೇ ಊರ್ಲಿದ್ದಾರೆ? ಇನ್ನು ಆನಂದ ಸಿಕ್ಕಿದ್ದೆ. ಆನಂದ ಆಶ್ರಮದಲ್ಲಿದ್ದಾನೆ. ಏನು, ಆನಂದ ಆಶ್ರಮದಲ್ಲಿದ್ದಾನೆ? ನಾನು ಮಾಡಿದ ಪಾಪಕ್ಕೆ ನಾನೇ ನನ್ನ ಮಗನ ಕಳ್ಕೊಳ್ಳೋ ಹಾಗಾಗಿದೆ ತಾಯಿ. ಯಾಕಮ್ಮ ಹೀಗೆಲ್ಲ ಮಾತಾಡ್ತಿದ್ದೀರಾ? ಬನ್ನಿ, ಒಳಗೆ ಬನ್ನಿ. ನಿಮ್ಮಿಬ್ಬರು ಪ್ರೀತಿ ಇಷ್ಟೊಂದು ಪವಿತ್ರವಾಗಿದೆ ಅನ್ನೋದು ನಾನು ತಿಳ್ಕೊಳ್ಳದೆ ನಿಮ್ಮಿಬ್ಬರಿಗೂ ಅನ್ಯಾಯ ಮಾಡಿಬಿಟ್ಟೆ, ದೂರ ಮಾಡಿಬಿಟ್ಟೆ. ನನ್ನನ್ನು ಕ್ಷಮಿಸ್ಬಿಡಮ್ಮ. ಚೇಚೆ, ಇದರಲ್ಲಿ ನಿಮ್ಮ ತಪ್ಪೇನಿದೆಯಮ್ಮ? ಮಗ ಚೆನ್ನಾಗಿರಲಿ ಅಂತ ತಾಯಿಯಾಗಿ ನೀವು ಮಾಡ್ಬೇಕಾದನ್ನೇ ಮಾಡಿದ್ರಿ. ಹಾಗಲ್ಲಮ್ಮ, ನಾನು ಒಂದು ಹೆಣ್ಣಾಗಿದ್ಕೊಂಡು ಇನ್ನೊಂದು ಹೆಣ್ಣಿನ ಪರಿಸ್ಥಿತಿ ಅರ್ಥ ಮಾಡ್ಕೊಂಡಿಲ್ವಲ್ಲ ಅನ್ನೋದೇ ನನ್ನ ಚಿಂತೆ. ಅದೆಲ್ಲ ಬಿಡಿಮ್ಮ, ನನ್ನ ಹಣೆ ಬರಾನೆ ಹೇಗಿರುವಾಗ ನೀವು ತಾನೇ ಏನ್ ಮಾಡಕ್ಕಾಗುತ್ತೆ? ಬಂದ ವಿಷಯ ಹೇಳಿ. ಶೋಭಾ, ನೀನು ಮದುವೆ ಮಾಡ್ಕೊಳ್ಳಲ್ಲ ಅಂದ್ಮೇಲೆ ಆನಂದ ಆಶ್ರಮ ಸೇರ್ಕೊಂಡಿದ್ದಾನೆ. ಇದ್ದೊಂದು ಮಗನಿಗೆ ಮದುವೆ ಮಾಡಿ ನೋಡೋ ಭಾಗ್ಯವೂ ಕಳ್ಕೊಂಡೆ. ಶೋಭಾ, ನೀನು ಅಲ್ಲಿಂದ ಕರ್ಕೊಂಡು ಬರೋಕೆ ಸಾಧ್ಯ? ಶೋಭಾ, ನೀನು ಆನಂದನ್ನ ಮದುವೆಯಾಗಮ್ಮ. ನಾನು ಮನಸ್ಫೂರ್ತಿಯಾಗಿ ಹೇಳ್ತಾ ಇದ್ದೀನಿ, ಆನಂದನ್ನ ನೀನೇ ಮದುವೆ ಆಗಮ್ಮ. ನೀನ್ ಬಂದು ಕರೆದ್ರೆ ಅವನು ಖಂಡಿತ ಬಂದ್ಬಿಡ್ತಾನೆ. ಬರ್ತೀಯ ಅಮ್ಮ? ಬರ್ತೀಯ? ಸುಮ್ನೆ ಬರಲ್ಲಮ್ಮ, ಮದುವೆ ಹೆಣ್ಣಾಗ್ ಬರ್ತೀನಮ್ಮ, ಮದುವೆ ಹೆಣ್ಣಾಗ್ ಬರ್ತೀನಿ. ಆನಂದನ್ನ ಮದುವೆ ಮಾಡ್ಕೊಂಡು ನಿಮ್ಮನೆ ಸೊಸೆಯಾಗಿ ಬರ್ತೀನಮ್ಮ. ಶೋಭಾ, 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 ಓ ಒಂಜಮ್ಮ, ನೀವಿಲ್ಲಿ ನೋಡಿ. ಮಹಾಬಲರಾಯರೇ, ನಿಮ್ಮ ಮಗನಿಗೆ ಶೋಭಾ ಅಂತ ಅಂದ್ಕೊಳ್ತಾ ಇದ್ದೀನಿ, ದಯವಿಟ್ಟು ನಿಮ್ಮ ಮಗಳಿಗೆ ಬೇರೆ ಕಡೆ ನೋಡ್ಕೊಳ್ಳಿ. ಅಯ್ಯೋ ಒಂಜಮ್ಮ, ನಾನು ಅದಕ್ಕೆಲ್ಲ ಬಂದಿರೋದು, ಎರಡರಲ್ಲಿ ಒಂದು ತೀರ್ಮಾನ ಮಾಡಲಿ ಅಂತ ನನ್ನ ಮಗಳನ್ನು ಕರ್ಕೊಂಡು ಆಶ್ರಮಕ್ಕೆ ಹೋದೆ. ಆದ್ರೂ ಆನಂದನೇ ಇರಲಿಲ್ಲ. ಆನಂದ ಅಲ್ಲಿಲ್ಲ. ನೀವೆಲ್ಲ ಏನ್ ಹೇಳ್ತಾ ಇದ್ದೀರಿ ಅನ್ನೋದು ನನಗೊಂದೂ ಅರ್ಥ ಆಗ್ತಾ ಇಲ್ಲ. ನಾನೇನ್ ಹೇಳಿ ಒಂಜಮ್ಮ, ನಿಮ್ಮ ಮಗ ಸನ್ಯಾಸಿ ಆಗ್ತಾ ಇದೆ. ಏನು, ನನ್ನ ಮಗ ಸನ್ಯಾಸಿ ಆಗ್ತಾ ಇದ್ದಾನೆ? ಹೌದಮ್ಮ, ನಿನ್ನೆ ರಾತ್ರಿನೇ ಅವರು ಉಲ್ಲಾಳ ಸ್ವಾಮೇಶ್ವರಕ್ಕೆ ಹೊರಟೋದ್ರಂತೆ. ಇವತ್ತೇ ಅವರು ಮಂತ್ರದೀಕ್ಷೆ ಕೊಟ್ಟು ಸನ್ಯಾಸತ್ವಕ್ಕೆ ಸ್ವೀಕಾರ ಮಾಡ್ಕೋತಿದಾರಂತೆ. ಇಲ್ಲ ಇಲ್ಲ, ನನ್ನ ಮಗ ಸನ್ಯಾಸಿ ಹಾಕೋದು, ನನ್ನ ಮಗ ಸನ್ಯಾಸಿ ಹಾಕೋದು. ನಾವೀಗ್ಲೇ ಹೋದ್ರೆ ಆನಂದ ಸನ್ಯಾಸಿ ಆಗೋದನ್ನ ತಪ್ಪಿಸ್ಬೋದು. ಗಣಪತಿ ಹವಾಮಹೆ ಕವಿಂಚ ಭೇದಾಮುಪವಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮದಾಂ. ಕಾಮ ಕಾಮ
ನೇದಜ ಸುಭಾ ರಾಜೇ ಅಸ್ಮಾನ್ ವಿಶ್ವಾದಿದೇವ ಭಜುಗಾದಿ ವಿದ್ವಾನ್ ಪ್ರಾರ್ಥನಾಂ ಸವರ್ಭಜಾಮಿ. ಅಯಮಾತ್ಮಾ ಬ್ರಹ್ಮ ತತ್ವಮಸಿ ಅಯಮಾತ್ಮಾ ಬ್ರಹ್ಮ ತತ್ವಮಸಿ ಅಯಮಾತ್ಮಾ ಬ್ರಹ್ಮ ತತ್ವಮಸಿ. ಹರಿ ಓಂ ಹರಿ ಓಂ ಹರಿ ಓಂ ಹರಿ ಓಂ. ಶ್ರೀತಚ್ಚಿದಾನಂದ ಸರಸ್ವತಿ ನಾಮದೇ ಯೋಹಿ ಶ್ರೀತಚ್ಚಿದಾನಂದ ಸರಸ್ವತಿ ನಾಮದೇ ಯೋಹಿ ಶ್ರೀತಚ್ಚಿದಾನಂದ ಸರಸ್ವತಿ ನಾಮದೇ ಯೋಹಿ. ಅಭಯಂ ಸರ್ವಭೂತೇಶ ಸ್ವಾಹ. ಬಂದಿದ್ದಾಳೆ ನೋಡಿ ಬಂದಿದ್ದಾಳೆ.